ಮಲೆಗಳಲ್ಲಿ ಮದುಮಗಳು ಓದು ಮತ್ತು ಚರ್ಚೆಯನ್ನು ಕೇಳುತ್ತಿರುವ ನೀವು ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಈಗ ಮಲೆಗಳಲ್ಲಿ ಮದುಮಗಳು ಜಗಲಿಯ ಕೆಳಗಣ ಅರೆಗತ್ತಲೆ ಕವಿದ ಕಿರುಜಗಲಿಯ ಮೂಲೆಯಲ್ಲಿದ್ದ ಪುರಾತನವಾದ ಆ ಕಲಬಿಯ ಮೇಲೆ ಮಲಗಿದ್ದ ಯಾವನೋ ಒಬ್ಬ ಊಟದ ಗಿರಾಕಿ ಕಲಬಿಯ ಸುತ್ತಮುತ್ತ ಮೇಲೆ ಕೆಳಗೆ ಕಣ್ಣಿಟ್ಟು ನೋಡಿ ಯಾವ ಮೆಟ್ಟನ್ನು ದೊಣೆಯನ್ನು ಸೋಜಿಗ ಸೋಜಿಗಪಟ್ಟು ಸುಮ್ಮನಾದದ್ದನ್ನು ಯಾರೂ ಗಮನಿಸಲಿಲ್ಲ ಜೀವರತ್ನಗೆ ಮುದುಕ ಹೆಗ್ಗಡೆಯ ವರ್ತನೆ ಕಂಡು ಸೋಜಿಗವೆನಿಸಿತು ತನ್ನ ಕಿರಿಯ ಮಗ ದೊಡ್ಡಣ್ಣ ಹೆಗ್ಗಡೆಯ ಅನ್ವೇಷಣೆಗೆ ಶೋಕಾತರನಾಗಿ ಮನೆಯಿಂದ ಹೊರಟು ಹತ್ತಲಾರದ ಗುಡ್ಡ ಹತ್ತಿ ಆಯಾಸದಿಂದಲೇ ಮೈಮರೆತು ಅತ್ತೋ ಇತ್ತೋ ಎಂಬ ಸ್ಥಿತಿಗಿಳಿದು ಆಗ ತಾನೇ ಚೇತರಿಸಿಕೊಂಡಿದ್ದ ಆತನು ಕಡು ಬಡತನದ ಬಾಳಿನವರಿಗೆ ಮಾತ್ರ ಸಹಜವಾಗುವ ಜಿಪುಣ ರೀತಿಯಲ್ಲಿ ಮೆಟ್ಟು ದೊಣ್ಣೆಗಳಂತಹ ಅಲ್ಪಬೆಲೆಯ ಸಾಮಾನ್ಯ ವಸ್ತುಗಳಿಗಾಗಿ ಅಷ್ಟೊಂದು ಸೋದ್ವಿಗ್ನಾಗಿ ಗೋಗರಿಯುತ್ತಿರುವುದನ್ನು ಕಂಡು ಜೊತೆಗೆ ಬೆಟ್ಟಳ್ಳಿ ದೇವಯ್ಯಗೌಡರ ವರ್ತನೆಯೂ ಆಶ್ಚರ್ಯಕರವಾಗೇ ಇತ್ತು ಸ್ಕೂಲು ಜಾಗದಿಂದ ಬರುವಾಗ ಅಂತಕ್ಕನ ಮನೆಯ ಅಂಗಳದೊಳಕ್ಕೆ ಬೈಸಿಕಲ್ ಅನ್ನು ತಂದು ನಿಲ್ಲಿಸುವ ಸಲುವಾಗಿ ಪಾದ್ರಿ ಉಣುಗೋಲಿನ ಗಳುಗಳನ್ನು ಸರಿಸಲು ಹೋದಾಗ ಹಿಂದೆ ಬೈಸಿಕಲ್ ಅನ್ನು ನೂಕಿಕೊಂಡು ಬರುತ್ತಿದ್ದ ದೇವಯ್ಯ ಬೇಡವೆಂದು ಸನ್ನೆ ಮಾಡಿ ಬೈಸಿಕಲ್ಲನ್ನು ಹೊರಗಡೆಯೇ ಮರೆಯಾಗಿ ನಿಲ್ಲಿಸಿ ಇತರರಂತೆ ತಡಬೆ ಹತ್ತಿ ದಾಟಿಯೇ ಬಂದಿದ್ದನು ಅಂಗಳದೊಳಕ್ಕೆ ಬಂದ ಮೇಲೆಯೂ ಬೆತ್ತ ಹಿಡಿದ ಮೇಷ್ಟರನ್ನು ಎದುರುಗೊಳ್ಳಲು ಹಿಂಜರಿವ ತಪ್ಪು ಮಾಡಿದ ಹುಡುಗನಂತೆ ಸುಬ್ಬಣ್ಣ ಹೆಗ್ಗಡೆಯವರ ಸಾನ್ನಿಧ್ಯದಲ್ಲಿ ಕುಗ್ಗಿ ಕುನುಗಿ ಜುಣುಗುವಂತೆ ಹೆದರೆ ಹೆದರಿ ನಡೆದುಕೊಳ್ಳುತ್ತಿದ್ದನು ಶರೀರ ಧೈರ್ಯದಲ್ಲಿ ವ್ಯಕ್ತಿತ್ವದಲ್ಲಿ ದಿಟ್ಟತನದಲ್ಲಿ ಇತರರೆಲ್ಲರಿಗೂ ಮೀರಿ ಎದ್ದು ಕಾಣುತ್ತಿದ್ದ ಅವನು ಇತರ ಯಾರ ಮುಂದೆಯೂ ನಡೆದುಕೊಳ್ಳದಿದ್ದ ರೀತಿಯಲ್ಲಿ ಸುಬ್ಬಣ್ಣ ಹೆಗ್ಗಡೆಯವರ ಮುಂದೆ ನಡೆದುಕೊಳ್ಳುತ್ತಿದ್ದುದನ್ನು ನೋಡಿ ಪಾದ್ರಿ ಕಕ್ಕಾ ಏನೋ ದೇವು ನೀನು ಯಾವಾಗ ಬಂದ್ಯೋ ಮನೆ ಕಡೆ ಹ್ಯಾಂಗಿದ್ದಾರೋ ನಿನ್ನ ಅಪ್ಪಯ್ಯ ಚೆಂದಾಗಿದ್ದಾರೇನೋ ದೇವಯ್ಯನ ಧ್ವನಿಯನ್ನು ಕೇಳಿದ ಹೆಗ್ಗಡೆಯವರು ಆತನು ಸಮೀಪಿಸಿದೊಡನೆ ಪ್ರಶ್ನೆಯ ಹಿಂದೆ ಪ್ರಶ್ನೆಯ ಬಾಣ ಬಿಟ್ಟರು ಆತ ತಡವರಿಸುತ್ತಿರುವುದನ್ನು ನೋಡಿ ಯಾಕೋ ಮಾತಾಡೋದಿಲ್ಲ ಎಂದು ಕೇಳಿಬಿಟ್ಟರು ದೇವಯ್ಯ ಪಾದ್ರಿಯ ಪಕ್ಕದ ರಕ್ಷೆಯಲ್ಲಿಂಬಂತೆ ಸಂಕುಚಿತನಾಗಿ ನಿಂತು ನಾನು ಆಗ್ಲೇ ಬಂದಿದ್ದೆ ದೊಡ್ಡಪ್ಪಯ್ಯ ಮನೆಯಲ್ಲೆಲ್ಲ ಚೆಂದಾಗಿದ್ದಾರೆ ಎಂದು ಉತ್ತರ ಹೇಳಿ ನಿಮಗೆ ಹೆಂಗದೆ ಈಗ ದೊಡ್ಡ ಗಂಟಲಿನಿಂದ ರಭಸವಾಗಿ ಎಂಬಂತೆ ಸುಬ್ಬಣ್ಣ ಹೆಗಡೆ ಈಗ ಹೆಂಗದೆ ಅಂತ ಕೇಳ್ತಿಯಲ್ಲೋ ನಂಗೇನಾಗೈತೆ ಎಂದು ಹ ಎಂದು ನಕ್ಕರು ಮುದುಕನಿಗೆ ತನಗೇನಾಗಿತ್ತು ಎಂಬುದರ ಅರಿವು ನೆನಪು ತಪ್ಪಿದೆ ಎಂಬುದೇನೋ ಎಲ್ಲರಿಗೂ ಗೊತ್ತಾಯಿತು ಆದ್ದರಿಂದ ಜೀವರತ್ನಯ್ಯ ತಾನು ವಿಚಾರಿಸಬೇಕೆಂದಿದ್ದ ಯೋಗಕ್ಷೇಮದ ಪ್ರಶ್ನೆಯನ್ನು ತಡೆದು ಬೇರೆ ರೀತಿಯಲ್ಲಿ ಮಾತನಾಡತೊಡಗಿದನು ಜಗಲಿಯ ಮೇಲಿದ್ದ ಚಾಪಿಯ ಮೇಲೆ ಕುಳಿತುಕೊಂಡು ದೇವಯ ಮಾತ್ರ ನಿಂತೇ ಇದ್ದನು ಹಳೆಯ ಹಿರಿಯರ ಮುಂದೆ ಕೈ ಕಟ್ಟಿಕೊಂಡು ಮಾತಾಡದೆ ವಿಧೇಯತಾ ಭಂಗಿಯಲ್ಲಿ ನಿಲ್ಲುವ ಅವಾಲ್ಯ ಅಭ್ಯಾಸ ಸ್ವಾಯುಗತವಾಗಿತ್ತು ಆತನಿಗೆ ಮತ್ತು ಆ ಕಾಲದ ಮಲೆನಾಡಿನ ನಾಮಧಾರಿ ಗೌಡರ ದೊಡ್ಡ ಮನೆತನದ ಹಲವು ಮಕ್ಕಳಿಗೆ ಯಜಮಾನರಿಗೆ ಬಹಳ ಪ್ರಯಾಸವಾಗಿರಬೇಕು ಗುಡ್ಡ ಹತ್ತಿ ಇಳಿದು ಇಲ್ಲಿಯವರೆಗೆ ನಡೆದು ಬರುವುದಕ್ಕೆ ಅಲ್ಲವೇ ಪಾದ್ರಿ ಔಪಚಾರಿಕವಾಗಿ ಮಾತು ಪ್ರಾರಂಭಿಸಿದರು ನೀವೇನೋ ದೊಡ್ಡಣ್ಣನ ವಿಚಾರ ಹೇಳಿದ್ರಂತೆ ಅನಂತಯ್ಯ ಅವರು ಹೇಳಿದ್ರು ಇಷ್ಟು ವರ್ಷ ಆ ಸುದ್ದಿ ಈ ಸುದ್ದಿ ಕೇಳಿ ಕೇಳಿ ಕಾದು ಕಾದು ಸಾಕಾಗಿದೆ ನನಗೆ ಪಾದ್ರಿಗಳೇ ಎನ್ನುತ್ತಿದ್ದ ಹಾಗೆ ಸುಬ್ಬಣ್ಣ ಹೆಗ್ಗಡೆಯವರ ಮುಖಚರ್ಯೆ ಕಂಠಧ್ವನಿ ಯಜಮಾನ್ಯದ ಭಂಗಿ ಮಾತಿನ ರೀತಿ ಎಲ್ಲ ಬದಲಾಯಿಸಿದಂತೆ ತೋರಿತು ಗಂಟಲು ತುಸು ಗದ್ಗದವಾಗಿ ಮುಂದುವರೆಸಿದರು ಹನಿಗೂಡುತ್ತಿದ್ದ ಕಣ್ಣುಗಳಿಂದ ಜೀವರತ್ನಯನ ಕಣ್ಣುಗಳನ್ನೇ ನೇರವಾಗಿ ನೋಡುತ್ತ ಮ್ಯಾಲ್ ಮ್ಯಾಲೆ ಹಸಿಯಾಗಿದ್ದ ಹಂಗೆ ಕಾಣ್ತೀನಿ ಒಳಗೆಲ್ಲ ಬೆಂದು ಸುಟ್ಟು ಹೋಗದೆ ಆ ಪಾಪದ ಹುಡುಗಿ ನನ್ನ ಸೊಸೆಗೋಳೋ ಹೇಳಬಾರ್ದು ಮುಂಡೇನೂ ಅಲ್ಲ ಮುತ್ತೈದೇನು ಅಲ್ಲ ಅಂತರಾಳದಲ್ಲಿ ಸಿಕ್ಕಿ ನಕ್ ಬಳಿತ ಅದೆ ಅವ ಸತ್ತೇ ಹೋಗಿದ್ರು ಅತ್ತೂ ಕರೆದು ಪೂರೈಸ್ತಿತ್ತು ಬದುಕಿದಾನೆ ಅಂತ ಹೇಳಿದ್ರು ಎಲ್ಲಿದ್ದಾನೋ ಹ್ಯಾಂಗಿದಾನೋ ಏನೇನು ಕಷ್ಟ ಪಡ್ತಿದ್ದಾನೋ ಹೆಂಡ್ತಿ ಮಕ್ಕಳನ್ನೆಲ್ಲ ನೆನೆದು ಅದ್ ಎಷ್ಟು ಗೋಳಾಡ್ತಾ ಇದ್ದಾನೋ ಚಿಂತೆ ಮಾಡಿ ಮಾಡಿ ಅದು ಸಾಯ್ತಾ ಇದೆ ನಾನು ಅಬ್ರಿ ತುದಿಗೆ ಜಾರ್ತಾ ಇದ್ದೀನಿ ಈ ಸಾರಿ ಸತ್ತಿದಾನೆ ಇಲ್ಲ ಬದುಕಿದ್ದಾನೆ ಒಂದನ್ನ ನಿಶ್ಚಯಿಸ್ಕೊಂಡು ಹೋಗಾನ ಅಂತ ಹತ್ತಲಾರದ ಗುಡ್ಡಾನು ಹತ್ತು ಬಂದೆ ಎಲ್ಲಿ ಕಣ್ರಿ ಯಾರು ಕಂಡ್ರು ಅವನೇ ಅವೇ ಇಲ್ಲ ಹಿಂದೆಲ್ಲ ಆದಂಗೆ ಯಾರನ್ನೋ ಏನೋ ಅವನು ಅಂತ ಹೇಳ್ತಿದ್ದಾರೋ ಅಷ್ಟರಲ್ಲಿ ಅಂತಕ್ಕ ದೇವಯ್ಯನನ್ನು ಒಳಗಡೆ ಕರೆದಳು ಸುಬ್ಬಣ್ಣ ಹೆಗ್ಗಡೆಯವರ ಊಟಕ್ಕೆ ಏರ್ಪಾಡಾಗುತ್ತಿದೆ ಎಂಬುದನ್ನು ಅರಿತು ಪಾದ್ರಿಗಳೇ ಪಾಪ ನಿಮಗೆ ಊಟಕ್ಕೆ ಬಹಳ ಒತ್ತಾಯಿತು ಮೊದಲು ಊಟ ಮುಗಿಸಿ ಎಂದರು ಇತ್ತೀಚೆಗೆ ಸಾಮಾನ್ಯವಾಗಿ ಪಾದ್ರಿಯವರೊಡನೆ ಹೊರಗಡೆ ಜಗಲಿಯಲ್ಲಿ ಊಟಕ್ಕೆ ಕುಳಿತುಕೊಳ್ಳುತ್ತಿದ್ದ ದೇವಯ್ಯ ಇವತ್ತು ಹಾಗೆ ಮಾಡಲು ಅಂಜಿ ಜೀವರತ್ನಯ್ಯ ಒಬ್ಬರಿಗೆ ಜಗಲಿಯಲ್ಲಿ ಬಳ್ಳೆ ಹಾಕಲು ಹೇಳಿ ತಾನೂ ಐಗಳು ಒಳಗೆ ಜಾತಿಯವರು ಕೂರುವಲ್ಲಿ ಊಟಕ್ಕೆ ಕುಳಿತರು ಬೆಟ್ಟಳ್ಳಿ ದೇವಯ್ಯಗೌಡರ ಆ ಬದಲಾಯಿಸಿದ ವರ್ತನೆಯನ್ನು ಗಮನಿಸಿದ ಜೀವರತ್ನಯ್ಯ ಒಳಗೊಳಗೇ ತುಸು ಅಸಮಾಧಾನ ಪಟ್ಟುಕೊಂಡರು ಊಟವಾದ ಮೇಲೆ ಜೀವರತ್ನಯ್ಯ ಸುಬ್ಬಣ್ಣ ಹೆಗ್ಗಡೆಯವರು ಮಲಗಿದ್ದ ಹಾಸಿಗೆಯ ಪಕ್ಕಕ್ಕೆ ಹೋದರು ಮುದುಕ ಮಲಗಿ ನಿದ್ರಿಸುತ್ತಿದ್ದಂತೆ ತೋರಿತು ಆದರೆ ತುಸು ಹೆಚ್ಚು ಸಂಖ್ಯೆಯಲ್ಲಿಯೇ ಅಲ್ಲಿ ನಿತ್ಯವಾಸವಾಗಿದ್ದ ಮನೆಯ ನೊಣಗಳು ವೃದ್ಧನ ಮುಖದ ಮೇಲೆ ಕುಳಿತು ಹಾರಿ ಹಾರಿ ಮತ್ತೆ ಕುಳಿತು ನಿದ್ದೆಯ ನಿರಂತರತೆಗೆ ಭಂಗ ತರುತ್ತಿದ್ದವು ಪಾದ್ರಿ ತನ್ನ ಅಂಗವಸ್ತ್ರದಿಂದ ಅವುಗಳನ್ನು ಅಟ್ಟಿದಾಗ ಅದರ ಗಾಳಿ ಬೀಸಿದ್ದಕ್ಕೆ ಮುದುಕ ಕಣ್ ತೆರೆದರು ತಮಗೆ ನಿದ್ರಾ ಭಂಗವಾಯಿತೇನೋ ನೊಣ ಅಟ್ಟಿದೆ ಅಷ್ಟೆ ಮಲಗಿ ನಿದ್ದೆ ಮಾಡಿ ಇಲ್ಲ ಇಲ್ಲ ನಿದ್ದೆ ಬಂದಿರಲಿಲ್ಲ ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲಗಿದ್ದೆ ಬನ್ನಿ ಕೂತ್ಕೊಳ್ಳಿ ಎಂದು ಸುಬ್ಬಣ್ಣ ಹೆಗಡೆ ಹೇಳತೊಡಗಿದರು ಬೇಡ ಬೇಡ ನೀವು ಹೇಳುವುದು ಬೇಡ ನೀವು ಮಲಗೇರೆ ನಾನು ಕುಳಿತುಕೊಳ್ಳುತ್ತೇನೆ ಎಂದು ಪಾದ್ರಿ ಹೇಳುತ್ತಿದ್ದ ಹೆಗ್ಗಡೆಯವರನ್ನು ಮಲಗಿರುವಂತೆ ಮಾಡಿ ತಾವು ಪಕ್ಕದಲ್ಲೇ ಕುಳಿತುಕೊಂಡರು ದೇವಯ್ಯನು ಅನಂತಯ್ಯನು ಎಲೆ ಅಡಿಕೆ ಹೊಗೆ ಸೊಪ್ಪು ಸುಣ್ಣದ ಡಬ್ಬಿ ಇರುವ ಮಾಸಿದ ಹಳೆಯ ಬೆತ್ತದ ತಟ್ಟೆಯೊಂದನ್ನು ತಂದು ಇಟ್ಟು ತಾವೂ ಪಾದ್ರಿಯ ಪಕ್ಕದಲ್ಲೇ ಕುಳಿತರು ಪಾದ್ರಿ ಪ್ರಶಾಂತ ಧ್ವನಿಯಿಂದ ನಿಧಾನವಾಗಿ ಹೇಳತೊಡಗಿದರು ಮುದುಕನಿಗೆ ಉದ್ವೇಗ ಹೆಚ್ಚಿ ಮತ್ತೆ ಎಲ್ಲಿಯಾದರೂ ಹೃದಯಾಘಾತಕ್ಕೆ ಅವಕಾಶವಾದಿತು ಎಂಬುದು ಅವರ ಭಯಾಶಂಕೆಯಾಗಿತ್ತು ಆ ದಿನ ನಮ್ಮ ಮಿಷನ್ ಆಸ್ಪತ್ರೆ ನೋಡಲು ಮಂಡಗದ್ದೆಗೆ ಬಂದಿದ್ದ ಸಿಂಧುವಳ್ಳಿ ಚಿನ್ನಪ್ಪಗೌಡರು ಸಾಯಂಕಾಲ ನಮ್ಮ ದೊಡ್ಡ ಗುರು ರೆವರೆಂಡ್ ಲೇಖ್ ಹಿಲ್ ಸಾಹೇಬರು ಮತ್ತು ಲೇಡಿ ಡಾಕ್ಟರ್ ಆಗಿರುವ ಮಿಸ್ ಕ್ಯಾಂಬಲ್ ಇವರೊಡನೆ ಹೊಳೆಯ ಕಡೆ ವಾಕ್ ಹೋಗಿದ್ದರು ಅಂದರೆ ಸುಮ್ಮನೆ ಗಾಳಿ ಸೇವನೆಗಾಗಿ ತಿರುಗಾಡಲು ಹೋಗಿದ್ದರಂತೆ ತುಂಗಾ ನದಿಯ ತೀರದ ಒಂದು ಕಡೆಯ ಬಯಲಲ್ಲಿ ಗೋಸಾಯಿಗಳು ಬೀಡುಬಿಟ್ಟಿದ್ದರಂತೆ ನಮ್ಮ ರೆವರೆಂಡ್ ಸಾಹೇಬರು ಅವರು ಅಂತಹ ಜನರನ್ನು ಕಂಡರೆ ಯೋಗಕ್ಷೇಮ ವಿಚಾರಿಸದೆ ಹೋಗುವುದಿಲ್ಲ ಬೀಡಿನ ಹತ್ತರಕ್ಕೆ ಹೋಗಿ ಅವರು ಯಜಮಾನರೊಡನೆ ಮಾತನಾಡುತ್ತಿದ್ದರಂತೆ ಅವರು ಕನ್ನಡ ಭಾಷೆ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ ಉಪನ್ಯಾಸವನ್ನೂ ಕೊಡಬಲ್ಲರು ನಮ್ಮ ಮೇಘರವಳ್ಳಿ ಮಿಷನ್ ಸ್ಕೂಲಿನ ಕಟ್ಟಡ ಮುಗಿದ ಮೇಲೆ ಅದನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಅವರನ್ನೇ ಕರೆಸಬೇಕು ಎಂದಿದ್ದೇವೆ ಆಗ ನೀವು ಅವರನ್ನು ನೋಡಬಹುದು ಮತ್ತು ಕನ್ನಡದಲ್ಲಿಯೇ ಮಾತನ್ನು ಆಡಬಹುದು ಅವರು ಇಂಗ್ಲಿಷ್ ಜನರಲ್ಲಿ ಬಹಳ ದೊಡ್ಡ ಧರ್ಮಗುರುಗಳು ದೊಡ್ಡಣ್ಣ ಹೆಗ್ಗಡೆಯವರ ವಿಚಾರ ಹೇಳುತ್ತಿದ್ದಿರಲ್ಲ ನಡುವೆ ಬಾಯಿ ಹಾಕಿದರು ಐಗಳು ಪಾದ್ರಿಯ ಗಮನವನ್ನು ಪ್ರಕೃತ ವಿಷಯಕ್ಕೆ ತಿರುಗಿಸಲೆಂದು ಪಾದ್ರಿ ಮುಂದುವರೆಸಿದರು ಕಾವಿ ಬಣ್ಣದ ಬಾವುಟ ಅಲ್ಲಲ್ಲಿ ನೆಟ್ಟು ಒಂದೆರಡು ಮಾರು ದೂರ ದೂರದಲ್ಲಿ ಬಣ್ಣ ಬಣ್ಣದ ತೇಪೆ ಹಾಕಿದ ಬಟ್ಟೆಯ ಸಣ್ಣ ಸಣ್ಣ ಡೇರೆಗಳನ್ನೂ ಹಾಕಿಕೊಂಡಿದ್ದರಂತೆ ಚಿನ್ನಪ್ಪಗೌಡರು ಅವುಗಳ ನಡುವೆ ನಡುವೆ ಸುಮ್ಮನೆ ಕುತೂಹಲಕ್ಕಾಗಿ ಕಂಡವರೊಡನೆ ಮಾತನಾಡುತ್ತಾ ಹೋಗುತ್ತಿದ್ದರು ಇದ್ದಕ್ಕಿದ್ದ ಹಾಗೆ ಅವರ ಗಮನ ದೊಡ್ಡಣ್ಣ ಹೆಗ್ಗಡೆಯವರ ನೆನಪು ತರುವ ಹಾಗಿದ್ದ ಒಬ್ಬ ಗೋಸಾಯಿಯ ಮೇಲೆ ಬಿತ್ತು ಅವನನ್ನು ಮಾತನಾಡಿಸಿದರಂತೆ ಹತ್ತಿರ ಹೋಗಿ ಗಡ್ಡ ಮೀಸೆ ಕೆದರಿಬಿಟ್ಟಿದ್ದನಂತೆ ತಲೆ ಕೂದಲು ಉದ್ದದ್ದ ಬೆಳೆದು ಸಿಕ್ಕುಗಟ್ಟಿದ್ದಂತೆ ಸುಮ್ಮನೆ ಇವರನ್ನೇ ದುರುದುರು ನೋಡಿದನಂತೆ ಚಿನ್ನಪ್ಪಗೌಡರಿಗೆ ಅನುಮಾನ ಬಂದು ಲೇಖ್ ಲೇಖಿಲ್ ರವರಿಗೆ ತಿಳಿಸಿದರಂತೆ ಅವರು ಯಜಮಾನ ಗೋಸಾಯಿಯನ್ನು ಪ್ರಶ್ನಿಸಿದಾಗ ಅವನು ಒಪ್ಪಿಕೊಂಡನಂತೆ ಚಿನ್ನಪ್ಪಗೌಡರು ಕಂಡ ಗೋಸಾಯಿ ನಿಜವಾದ ಗೋಸಾಯಿ ಅಲ್ಲವೆಂದು ಕೆಲವು ವರ್ಷಗಳ ಹಿಂದೆ ತಿರುಪತಿಗೆ ಬಂದಿದ್ದ ಯಾತ್ರಿಕರು ಸತ್ತನೆಂದು ಬಿಟ್ಟು ಹೋಗಿದ್ದ ಯಾವನೋ ಒಬ್ಬನನ್ನು ತಮ್ಮ ಕಡೆಯವರು ನೋಡಿ ಜೀವವಿದ್ದಂತೆ ತೋರಿದ್ದರಿಂದ ಮದ್ದು ಕೊಟ್ಟು ಬದುಕಿಸಿಕೊಂಡರೆಂದು ಆದರೆ ಅವನಿಗೆ ತನ್ನ ಪೂರ್ವ ಜೀವನವೆಲ್ಲ ಮರೆತು ಹೋಗಿ ತಾನು ಯಾರು ಎಲ್ಲಿಂದ ಬಂದವನು ಎಂಬ ವಿಷಯ ಯಾವುದನ್ನೂ ಹೇಳಲಾರದೆ ಹೋದನಂತೆ ಕಡೆಗೆ ಮಾತು ಕೂಡ ಆಡಲಾರದೆ ಮೂಗನಂತೆ ಗೋಸಾಯಿಗಳ ಸಂಗಡ ಅಲಿಯುತ್ತಾ ಇದ್ದನಂತೆ ಗೋಸಾಯಿಗಳೇ ಮದ್ದು ಹಾಕಿ ದೊಡ್ಡಣ್ಣ ಹೆಗ್ಗಡೆಯವರಿಗೆ ಅವರ ಹಿಂದಿನದೆಲ್ಲ ಮರೆಯುವಂತೆ ಮಾಡಿರ್ಲಿಕ್ಕೂ ಸಾಕು ಮಂತ್ರಮಾಟದಲ್ಲಿ ಖದೀಮರಂತೆ ಆ ಗೋಸಾಯಿಗಳು ಕೈಗಳು ನಡುವೆ ಬಾಯಿ ಹಾಕಿ ಹೇಳಿದ್ದರು ಹಾಗಿರ್ಲಿಕ್ಕಿಲ್ಲ ಐಗಳೇ ಆ ಯಜಮಾನ ಗೋಸಾಯಿ ಪಾಪ ದಿಕ್ಕುಗೆಟ್ಟ ಅನಾಥನನ್ನು ತಾವು ಹೋದಲೆಲ್ಲ ಕರೆದುಕೊಂಡು ಹೋಗಿ ಅವನ ಊರು ಮನೆ ವಾರಸುದಾರರನ್ನು ಪತ್ತೆ ಮಾಡಲು ಬಹಳ ಪ್ರಯತ್ನ ಮಾಡಿದನಂತೆ ಈಗಲೂ ಪ್ರಯತ್ನ ಮಾಡುತ್ತಲೇ ಇದ್ದಾನಂತೆ ತಾವು ಅಲಿಯುತ್ತಾ ಹೋಗಿ ಬೀಡು ಬಿಟ್ಟ ಅನೇಕ ಊರುಗಳಲ್ಲಿ ವಿಚಾರಿಸಿದರಂತೆ ಯಾರೂ ಗುರುತಿಸಲಿಲ್ಲವಂತೆ ಈಗೆ ಸುಮಾರು ಐದಾರು ತಿಂಗಳ ಹಿಂದೆ ಬೀರೂರ ಹತ್ತಿರ ಅವರು ಬೀಡು ಬಿಟ್ಟಿದ್ದಾಗ ಕತ್ತೆ ಹೇರೆತ್ತುಗಳ ಮೇಲೆ ಅಡಿಕೆ ಸಾಗಿಸುತ್ತಿದ್ದ ಒಡ್ಡರ ಗುಂಪು ಸಿಕ್ಕಿ ಅವರಲ್ಲೊಬ್ಬನು ತೀರ್ಥಹಳ್ಳಿ ಕಡೆ ಯಾರೋ ಒಬ್ಬರು ತಿರುಪತಿಗೆ ಹೋಗಿದ್ದವರು ತಪ್ಪಿಸಿಕೊಂಡಿದ್ದಾರೆಂದು ಬಹಳ ಕಾಲದಿಂದ ಹುಡುಕುತ್ತಿದ್ದಾರೆ ಎಂಬ ವದಂತಿ ಹೇಳಿದನಂತೆ ಆದ್ದರಿಂದಲೇ ಅವರು ಈ ಕಡೆ ಬೀಡು ತಿರುಗಿಸಿ ಹೊರಟಿದ್ದಾರಂತೆ ಮಲಗಿ ಆಲಿಸುತ್ತಿದ್ದ ಸುಬ್ಬಣ್ಣ ಸಂತೋಷ ಸಂತೋಷಾಧಿಕದಿಂದಲೇ ಉಕ್ಕಿ ಬರುತ್ತಿದ್ದ ದುಃಖ ಪ್ರವಾಹವನ್ನು ತಡೆಯಲಾಗಲಿಲ್ಲ ಕಣ್ಣೀರು ಸುರಿಸುತ್ತಾ ಎದ್ದಿ ಕುಳಿತು ಮತ್ಯ ಕನ್ಮಾನ ಬಿಡಿ 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 ಪಾದ್ರಿಗಳೇ ಅವ ನಮ್ ದೊಡ್ಡಣ್ಣನೇ ಬ್ಯಾರೆ ಯಾರು ಅಲ್ಲ ಹೋಗಾನ ನಾನು ಬರ್ತೀನಿ ಹ್ಯಾಂಗಾರ ಮಾಡಿ ಅವನ್ನೊಂದ್ ಮನೆ ಕರ್ಕಂಬಂದ್ರೆ ಸಾಕು ತಣ್ಣಗೆ ಕಣ್ಣು ಮುಚ್ಚತೀನಿ ಅಂತೂ ಕಡೆಗೂ ತಿರುಪ್ತಿ ತಿಮ್ಮಪ್ಪ ಕಣ್ಣು ಬಿಟ್ಟ ಏನುತ್ತಾ ತನ್ನ ಎರಡೂ ಕೈಗಳನ್ನು ಜೋಡಿಸಿ ಹಣೆಗೆತ್ತುಕೊಂಡು ಸ್ವಾಮಿ ಸ್ವಾಮಿ ಕಾಪಾಡಪ್ಪ ಎಂದು ಅಗೋಚರನಿಗೆ ಕೃತಜ್ಞತೆ ಅರ್ಪಿಸುವ ಭಂಗಿಯಲ್ಲಿ ನಮಸ್ಕಾರ ಮಾಡಿದನು ದೇವಯ್ಯನಿಗೆ ಭಾವಾವೇಗದಿಂದ ಗಂಟಲು ಉಬ್ಬಿ ಬಂದ ಹಾಗಾಗಿ ಮುಖ ತಿರುಗಿಸಿಕೊಂಡನು ಬಾಗಿಲು ಸಂದಿಯಲ್ಲಿ ಮರೆಯಾಗಿ ನಿಂತು ಆಲಿಸುತ್ತಿದ್ದ ಕಾವೇರಿ ಓಡಿ ಹೋಗಿ ತನ್ನ ತಾಯಿಗೆ ಮಂಗಳವಾರ್ತಿಯನ್ನು ಒದರಿಬಿಟ್ಟಳು ಹೆಗ್ಗಡೆಯವರು ತಿರುಪತಿ ತಿಮ್ಮಪ್ಪನ ಕೃತಜ್ಞತೆ ಸಲ್ಲಿಸಿದ್ದನ್ನು ನೋಡಿ ಪಾದ್ರಿ ಕನಿಕರದಿಂದ ಮುಗುಳು ನಗುತ್ತ ಸ್ವಲ್ಪ ಸಮಾಧಾನ ತಂದುಕೊಳ್ಳಿ ಯಜಮಾನರೇ ನಿಮ್ಮ ತಿರುಪತಿ ತಿಮ್ಮಪ್ಪನವರು ಇನ್ನೂ ಪೂರ್ತಿ ಕಣ್ಣು ಬಿಟ್ಟಂತೆ ತೋರುತ್ತಿಲ್ಲ ಯಾಕೆ ಕಣ್ಣು ಬಿಡಬಾರ್ದವನು ಅವನಿಗೆ ಸಲ್ಲಿಸಬೇಕಾದ ಕಾಣಿಕೆ ಗೀಣಿಕೆ ಎಲ್ಲ ಸಲ್ಲಿಸಿ ಋಣ ತೀರಿಸಿ ಹಿಂದಕ್ಕೆ ಬರ್ತಿದ್ದಾಗಲೇ ಎಲ್ಲೇನು ನಮ್ಮ ದೊಡ್ಡಣ್ಣ ಕಾಯಿಲೆ ಬಿದ್ದದ್ದು ನಮ್ಮ ಕಷ್ಟನೆಲ್ಲ ಕಾಣದೇ ಇರಾಕೆ ಅವನು ಕಣ್ಣು ಅದೇನು ನಾವೇನು ಪಾಪ ಮಾಡಿದ್ವು ನಮಗೆ ದುಃಖ ಕೊಡೋಕೆ ಎಂದು ಹೇಳುತ್ತಾ ಸಿಟ್ಟು ದುಃಖಕ್ಕೆ ತಿರುಗಿ ಅಳತೊಡಗಿದರು ಸುಬ್ಬಣ್ಣ ಹೆಗಡೆ ತಾನು ಸ್ವಾಮಿ ಕಾಪಾಡಪ್ಪ ಎಂದು ಸ್ವಲ್ಪ ಹೊತ್ತಿ ಎಂದು ಸ್ವಲ್ಪ ಹೊತ್ತಿಗೆ ಮುನ್ನ ಕೃತಜ್ಞತೆಯಿಂದ ಕೈ ಮುಗಿದಿದ್ದ ತನ್ನ ದೇವರನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಸವಾಲು ಹಾಕುತ್ತಿದ್ದ ಮುದುಕ ಹೆಗ್ಗಡೆಯ ಹಿಂದೂ ಭಕ್ತಿ ಕೈ ಕ್ರೈಸ್ತ ಪಾದರಿಗೆ ಅರ್ಥವಾಗದೆ ಬೆರಗಾಗಿ ಹೋದನು ಇವರ ಕೈಗೆಲ್ಲಿಯಾದರೂ ದೇವರು ಸಿಕ್ಕರೆ ಗುದ್ದಿಯೂ ಬಿಡುತ್ತಾರೆ ಎಂದುಕೊಂಡನು ಮನಸ್ಸಿನಲ್ಲಿಯೇ ಜೀವರತ್ನಯ ಆದರೆ ಅಳುತ್ತಿದ್ದ ಮುದುಕನನ್ನು ನೋಡಿ ಮನ ಕರಗಿ ಸಹಿಸಲಾರದೆ ಸಂತೈಸಿದನು ಅಳಬೇಡಿ ಯಜಮಾನ್ರೇ ದೇವರು ಒಳ್ಳೆಯದು ಮಾಡಿಯನು ಆ ಗೋಸಾಯಿಯ ಕಳೆದು ಹೋಗಿದ್ದ ದೊಡ್ಡಣ್ಣ ಹೆಗ್ಗಡೆಯವರೇ ಹೌದು ಎನ್ನುವುದಕ್ಕೇನೋ ಬೇಕಾದಷ್ಟು ಸಾಕ್ಷಿ ಸಿಕ್ಕಿದೆ ತೀರ್ಥಹಳ್ಳಿಯ ದಾಸಯ್ಯನವರು ಅವರ ಕೆಲವು ಪರಿಚಯಸ್ಥರು ಅವರನ್ನು ಗುರುತಿಸಿದ್ದಾರೆ ಆದರೆ ಅವರಿಗೆ ನೆನಪು ತಪ್ಪಿ ಹೋಗಿದೆ ಹಳೆಯದೊಂದೂ ಜ್ಞಾಪಕವಿಲ್ಲ ತನಗೆ ತಾನೇ ಒಮ್ಮೊಮ್ಮೆ ಏನನ್ನೋ ಹೇಳಿಕೊಳ್ಳುತ್ತಾರಂತೆ ಆದರೆ ಅದು ಏನು ಎತ್ತ ಎಂದು ಯಾರಿಗೂ ಅರ್ಥವಾಗುವುದಿಲ್ಲ ಅದಕ್ಕೆ ಯಾವುದೋ ಬೇರೆಯ ಪ್ರೇ ಯಾವುದೋ ಬೇರೆಯ ಪ್ರೇತ ಅವರ ದೇಹಕ್ಕೆ ಸೇರಿಕೊಂಡು ಬಿಟ್ಟಿದೆ ಎಂದು ಹೇಳತೊಡಗಿದ್ದಾರೆ ಅದೆಲ್ಲ ನಂಬಲರ್ಹವಾದುದಲ್ಲ ಈಗ ಎಲ್ಲಿದ್ದಾನೆ ಅವನು ತೀರ್ಥಹಳ್ಳಿ ಲಾಕಪ್ಪಿನಲ್ಲಿ ಸುಬ್ಬ ಸಿಬ್ಬಣ್ಣ ಹೆಗ್ಗಡೆಯವರಂತೆ ದೇವಯ್ಯನು ಐಗಳು ಬೆಚ್ಚಿದಂತಹುದು ಆ ಲಾಕಪ್ಪಿನಲ್ಲೇ ಲಾಕಪ್ನಲ್ಲಿ ಏನ್ಕೆ ಕೇಳಿದನು ದೇವಯ್ಯ ಪೊಲೀಸರ ವಸದಲ್ಲಿ ನೀವು ಯಾರು ಗಾಬರಿಯಾಗುವ ಅವಶ್ಯಕತೆ ಏನಿಲ್ಲ ಯಜಮಾನ ಗೋಸಾಯಿ ಏನೋ ದೊಡ್ಡಣ್ಣ ಹೆಗ್ಗಡೆಯವರಂತಿರುವ ಆ ಮೂಕ ಗೋಸಾಯಿಯನ್ನು ನಮ್ಮ ಕಡೆಗೆ ಒಪ್ಪಿಸಲು ಸಿದ್ಧನಾಗಿದ್ದ ಆದರೆ ಆ ಗೋಸಾಯಿ ತಮ್ಮ ಜೊತೆ ಬರಲು ನಿರಾಕರಿಸಿದ ಅಲ್ಲದೆ ಸಿಂಧುವಳ್ಳಿ ಚಿನ್ನಪ್ಪಗೌಡರಿಗೂ ತೀರ್ಥಹಳ್ಳಿ ದಾಸಯ್ಯನವರಿಗೂ ಹೊಡೆದೇ ಬಿಟ್ಟ ಜೊತೆಗೆ ನಮ್ಮ ರೆವರೆಂಡ್ ಸಾಹೇಬರು ಒಂದು ವಿಚಾರ ಎಚ್ಚರಿಕೆ ಹೇಳಿದ್ದರು ಅದು ಕಾನೂನಿಗೆ ಸಂಬಂಧಪಟ್ಟದ್ದು ಏನಂತೆ ಕಾನೂನಿಗೆ ಸಂಬಂಧಪಟ್ಟದ್ದು ಆಮೇಲೆ ಅವನು ಒಂದು ವೇಳೆ ದೊಡ್ಡಣ್ಣ ಹೆಗಡೆ ಅಲ್ಲ ಎಂದು ಹತ್ತಿರದ ಸಂಬಂಧಿಗಳು ಹೇಳಿಬಿಟ್ಟರೆ ಯಜಮಾನ ಗೋಸಾಯಿಗೆ ಎರಡು ಸಾವಿರ ರೂಪಾಯಿ ಕೊಡುತ್ತೇವೆ ಎಂದು ನಾವು ಒಪ್ಪಿಕೊಂಡಿದ್ದೇವೆ ಅವನು ದೊಡ್ಡಣ್ಣ ಹೆಗ್ಗಡೆಯವರ ರಕ್ಷಣೆ ಪೋಷಣೆಗಾಗಿ ಖರ್ಚು ಮಾಡಿದ್ದೇನೆ ಎಂದು ಹೇಳುತ್ತಿರುವ ಸಾವಿರದ ಐನೂರು ಜೊತೆಗೆ ಅವನು ಮಾಡಿರುವ ಉಪಕಾರಕ್ಕಾಗಿ ಬಹುಮಾನ ರೂಪವಾಗಿ ಕೊಡುವ ಐನೂರು ಸುಬ್ಬಣ್ಣ ಹೆಗ್ಗಡೆಯವರು ಆ ಭಯಂಕರ ಪ್ರಮಾಣದ ಮೊತ್ತಕ್ಕೆ ದಿಗ್ಭ್ರಮೆ ಹೊಡೆದವರಂತೆ ಕಣ್ಣು ಬಾಯಿ ಬಿಟ್ಟುಕೊಂಡು ತಮ್ಮನ್ನೇ ನೋಡುತ್ತಿದ್ದ ಭಯಭಂಗಿಯ ಅರ್ಥ ಏನು ಎಂಬುದನ್ನು ಗ್ರಹಿಸಿಯೂ ಗ್ರಹಿಸದವರಂತೆ ಜೀವರತ್ನಯ್ಯ ಮುಂದುವರೆಸಿದರು ಆತ ದೊಡ್ಡಣ್ಣ ಹೆಗ್ಗಡೆಯವರೇ ಹೌದು ಎಂದಾದರೆ ನಾವು ಕೊಡುವುದೇನೂ ಹೆಚ್ಚಲ್ಲ ಎಂದು ಇಟ್ಟುಕೊಳ್ಳಿ ತಟ್ಟನೆ ಬಾಯಿ ಹಾಕಿದರು ಸುಬ್ಬಣ್ಣ ಹೆಗಡೆ ಮುನಿದ ದನಿಯಿಂದ ಹೆಂಗ ಹೆಚ್ಚಲ್ಲ ಅಂತೀರಿ ದೊಡ್ಡಣ್ಣ ತಿರುಪ್ತಿಗೆ ಹೋಗುವಾಗ ಅವನ್ ಸೊಂಟದಾಗೆ ಇದ್ದ ಚಿನ್ನದ ನೆವಣೆ ಸಾವಿರಾರು ರೂಪಾಯಿ ಬೆಲೆ ಬಾಳ್ತದೆ ಒಂದು ಕಿರುಬೆಳ್ ಗಾತ್ರನೇ ಇತ್ತು ಆ ನೆವಣ ಅವನ್ ಕಿವಿಲಿದ್ದ ಒಂಟಿಗಳಿಗೆ ಸುಮಾರು ದುಡ್ಡು ಆಗ್ತಿತ್ತು ಅದನ್ನೆಲ್ಲ ಕಿತ್ತಿಟ್ಕೊಂಡು ಆ ನಿಮ್ಮ ಯಜಮಾನ ಗೋಸಾಯಿ ಮತ್ತು ಎರಡು ಸಾವಿರ ರೂಪಾಯಿ ನುಂಗಣ ಅಂತ ಮಾಡ್ಯಾನೆ ಅವನ್ ಮೇಲೆ ಪಿರಿಯಾದೆ ಕೊಡ್ತೀನಿ ಫಿರ್ಯಾದಿ ಕೊಡ್ತೀನಿ ಅಮಲ್ದಾರ್ ಹತ್ರ ನನ್ ಮಗಂದೆಲ್ಲ ದೋಚ್ಕೊಂಡಿದ್ದಾನೆ ಅಂತ ಪಾದ್ರಿಗೆ ಇಸ್ಸಿ ಎನಿಸಿತು ಇಂತಹ ದುರಂತ ಸನ್ನಿವೇಶವಿಲ್ಲದಿದ್ದರೆ ಅವನು ನುಗ್ಗುತ್ತಿದ್ದನೋ ಏನೋ ಅನಂತ ಏನು ಹೇಳುವುದಕ್ಕೂ ತೋಚದೆ ಪೆಚ್ಚಾದವನಂತ ಕುಳಿತು ನೆಲ ನೋಡುತ್ತಿದ್ದನು ದೇವಯ್ಯನಿಗೆ ತುಂಬಾ ಅವಮಾನವಾದಂತಾಗಿ ಬಿಡಿ ದೊಡಪಯ ಈಗ ಅದೆಲ್ಲ ಎತ್ತಬೇಕು ಮೊದ್ಲು ಆ ಗೋಸಾಯಿ ನಮ್ ದೊಡ್ಡಯ್ಯನೇ ಹೌದೇ ಅಲ್ವೇ ಅಂತ ಗೊತ್ತಾಗ್ಲಿ ಎಂದು ಮನಸ್ಸಿನ ದಿಕ್ಕು ಬದಲಾಯಿಸುವ ಸಲುವಾಗಿ ಜೀವರತ್ನೆಯನ್ನ ಕಡೆಗೆ ತಿರುಗಿ ಮಂಡಗದ್ದೆ ಮಿಷನ್ ಲೇ ಆಸ್ಪತ್ರೆ ಲೇಡಿ ಡಾಕ್ಟರ್ ಪರೀಕ್ಷೆ ಮಾಡಿ ಅದೇನೋ ಹೇಳಿದ್ರು ಅಂತ ಹೇಳದಂಗಿತ್ತು ನೀವು ಎಂದನು ಅವರು ಸಾಧಾರಣ ಪರೀಕ್ಷೆ ಮಾಡಿದ್ರಷ್ಟೇ ಆದರೆ ಅವನನ್ನು ಪೊಲೀಸು ಇನ್ಸ್ಪೆಕ್ಟರ್ ಸಹಾಯದಿಂದ ತೀರ್ಥಹಳ್ಳಿಗೆ ತಂದ ಮೇಲೆ ತೀರ್ಥಹಳ್ಳಿ ಆಸ್ಪತ್ರೆ ಡಾಕ್ಟರೇ ಪರೀಕ್ಷೆ ಮಾಡಿ ಔಷಧಿ ಪಥ್ಯ ಎಲ್ಲ ನೋಡಿಕೊಳ್ಳುತ್ತಿದ್ದಾರೆ ಅವನು ಕಾನೂನು ಪ್ರಕಾರ ಲಾಕಪ್ಪಿನಲ್ಲಿದ್ದಾನೆ ಅಷ್ಟೇ ಆದರೆ ವಾಸ್ತವವಾಗಿ ಆಸ್ಪತ್ರೆಯ ಹತ್ತಿರ ಇರುವ ನಮ್ಮ ಮನೆಯ ಹಿಂಭಾಗದ ಒಂದು ಕೋಣೆಯಲ್ಲಿ ಇಟ್ಟಿದ್ದೇವೆ ನನ್ನ ಮಗಳು ಸಹಾಯ ಮಾಡುತ್ತಿದ್ದಾಳೆ ಎಷ್ಟೋ ವರ್ಷ ಆಗಿರಬೇಕು ಆ ಪುಣ್ಯಾತ್ಮ ಸ್ನಾನ ಮಾಡಿ ನಮಗೆ ನಾಲ್ಕೈದು ಜನಕ್ಕೆ ಸಾಕೋ ಸಾಕಾಗೋಯ್ತು ಅವನಿಗೆ ಸ್ನಾನ ಮಾಡಿಸಬೇಕಾದರೆ ಅವನಿಗೊಂದು ಕ್ಷೌರ ಮಾಡಿಸುವುದಕ್ಕೆ ಪ್ರಯತ್ನ ಮಾಡಿದೆವು ನಮ್ಮಿಂದ ಆಗಲಿಲ್ಲ ಕ್ಷೌರದ ಕತ್ತಿಯನ್ನೇ ಹಿಡಿದೆಳಿಯುವುದರಲ್ಲಿದ್ದ ಗಡ್ಡ ಕೂದಲು ಎಲ್ಲ ಕತ್ತರಿಸಿದರೆ ದೊಡ್ಡಣ್ಣ ಹೆಗಡೆ ಯಾವುದೋ ಅಲ್ಲವೋ ಎನ್ನುವುದನ್ನು ಸಂಶಯಕ್ಕೆ ಆಸ್ಪದವಿಲ್ಲದಂತೆ ಹೇಳಿಬಿಡಬಹುದು ಎನ್ನುತ್ತಿದ್ದಾರೆ ತೀರ್ಥಹಳ್ಳಿಯ ದಾಸಯ್ಯ ಮತ್ತು ಇತರ ಮಿತ್ರರು ಆ ಅಣ್ಣಪ್ಪಯ್ಯ ನೋಡಿದರೇನು ಅನಂತಯ್ಯ ಕೇಳಿದರು ಕಾಫಿ ಹೋಟೆಲ್ ಇಟ್ಟಿದಾರಲ್ಲ ಅವರೇ ಹೌದೌರೇ ಕಾಡು ಕೊಂಕಣಿ ಗೌಡ ಸಾರಸ್ವತರು ಇಲ್ಲ ಅವರು ನೋಡಿಲ್ಲ ಸುಬ್ಬಣ್ಣ ಹೆಗ್ಗಡೆಯವರು ಕೀರ್ಲು ಧ್ವನಿಯಲ್ಲಿ ಚಪ್ಪಾಳೆ ಹೊಡೆದು ಹೇಳಿದರು ಕಣ್ಣ ಮುಚ್ಚಾಲೆಯಲ್ಲಿ ಕಳ್ಳನನ್ನು ಕಂಡು ಹಿಡಿದು ಹಿಗ್ಗುವ ಹುಡುಗನಂತೆ ಹೌದೇ ಸೈ ಪಾದ್ರಿಗಳೇ ಅಣ್ಣಪ್ಪಯ್ಯಂಗ್ ನೀವು ತೋರಿಸಿದ್ರೆ ಒಂದ್ ಕ್ಷಣ ಗುರುದಿಡ್ದು ಬಿಡುತ್ತಿದ್ದ ಬಹಳ ಚೂಟಿ ಮನ್ಸ ನಮ್ ದೊಡ್ಡಣ್ಣ ಹೌದೇ ಅಲ್ಲೇ ಅಂತ ಕಡ್ಡಿ ತುಂಡು ಮಾಡ್ದಂಗ್ ಹೇಳ್ಬಿಡ್ತಿದ್ದ ಅವ ತೀರ್ಥಹಳ್ಳಿಗೆ ಹೋದಾಗ್ಲೆಲ್ಲ ಅಲ್ಲೇ ಉಂಡು ಮಲಗ್ತಿದ್ದ ಅವ ಒಂದು ಬುರು ಮಾತಾಡ್ತಾನೆ ನೋಡಿ ಪಸಂದಾಗಿರ್ತದೆ ಎಂದು ಕಿಸಕ್ಕನೆ ನಕ್ಕಿಬಿಟ್ಟರು ಮುದುಕನ ಮೆದುಳಿನ ಕಲಸು ಮೇಲೋಗರದ ತಿಕ್ಕಲುತನಕ್ಕೆ ಆದರೆ ಆ ನಗೆ ಒಂದು ಉಪಕಾರ ಮಾಡಿತ್ತು ಹೆಗ್ಗಡೆಯವರ ಕೃಪಣ ಕಟುವಾದ ಮಾತುಗಳಿಂದ ಜಿಗುಪ್ಸಾ ಕಲುಷಿತವಾಗಿದ್ದ ಮನೋವಾತಾವರಣ ತಿಳಿಯಾಗಲು ಸಹಾಯ ಮಾಡಿತ್ತು ಬಿಗಿಗೊಂಡಿದ್ದ ಸರ್ವರ ಚಿತ್ತ ಸ್ಥಿತಿಯು ಸಡಿಲಗೊಂಡಂತಾಯಿತು ಅಂಗಳದಲ್ಲಿ ಕಸವನ್ನು ಕೆದಕುತ್ತಿದ್ದ ಕೋಳಿಗಳಲ್ಲಿ ಒಂದು ಹುಂಜ ತೆಣೆಯ ಮೇಲಕ್ಕೆ ನೆಗೆದು ಅಸಹ್ಯ ಮಾಡಿ ಅಲ್ಲಿಯೇ ಮಲಗಿ ನಿದ್ರಿಸುತ್ತಿದ್ದ ನಾಯಿಯನ್ನು ನೋಡುತ್ತಾ ಲಕ್ 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 ಎಂದು ಹೆದರು ಸದ್ದು ಮಾಡಲು ಕಣ್ದೆರೆದ ನಾಯಿ ಎದ್ದು ಕೂತಿದ್ದನ್ನು ಕಂಡು ಅದು ಮತ್ತೆ ಅಂಗಣಕ್ಕೆ ಹಾರಿದುದನ್ನು ಅಷ್ಟೇನು ಗಮನಿಸಿದರೆ ಸುಮ್ಮನೆ ನೋಡುತ್ತಿದ್ದ ಜೀವರತ್ನಯ್ಯ ನಗು ನಗುತ್ತಲೇ ಯಜಮಾನರೇ ನೀವೀಗ ಅಣ್ಣಪ್ಪಯ್ಯನ ಬುರುಬುರಿ ರುಚಿ ನೋಡುವ ಅವಶ್ಯಕತೆ ಏನಿಲ್ಲ ಸದ್ಯಕ್ಕೆ ನನ್ನ ಸಂಗಡ ಐಗಳೊಬ್ಬಳು ಐಗಳೊಬ್ಬರು ಬಂದರೆ ಸಾಕು ಆ ಗೋಸಾಯಿ ದೊಡ್ಡಣ್ಣ ಹೆಗ್ಗಡೆಯವರು ಹೌದು ಎಂದಾದರೆ ಸರ್ಕಾರದ ಅನುಮತಿ ಪಡೆದು ಅವರನ್ನು ಕರೆತರುತ್ತೇವೆ ಒಂದು ವೇಳೆ ಕಾನೂನು ಪ್ರಕಾರ ಅವರ ಹತ್ತಿರದ ಸಂಬಂಧಿಗಳು ಅಂದರೆ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ತಂದೆ ತಾಯಿ ಯಾರಾದರೂ ಬಂದು ಗುರುತಿಸಬೇಕು ಎಂದು ಅಮಲ್ದಾರರು ಹೇಳಿದರೆ ಆಗ ನೀವಾಗಲಿ ನಿಮ್ಮ ಸೊಸೆಯಾಗಲಿ ಬರಬೇಕಾಗಬಹುದು ನಾನು ಗುರುತಿಸಿದ್ರೆ ಸಾಲ್ದೇನು ದೇವಯ್ಯ ಹೇಳಿದನು ಸಾಕಾಗದೇನು ನೋಡೋಣ ಎಂದರು ಜೀವರತ್ನಯ ಹುಟ್ಟುವಂತೂರು ಸುತ್ತ ಿಬಳಸಿದೂರು ಮಾತಾಡ್ತೀರಾ ಅಶ್ವಥ್ ಏನಾದ್ರು ಧರಣೇಂದ್ರ ಸರ್ ವಿಜಯ್ ಸರ್ ನಮಸ್ತೆ ಕೇಳಿಸ್ತಾ ಇದೆ ಸರ್ ಕೇಳಿಸ್ತಾ ಇದೆ ಅದೇ ಮಲೆನಾಡಿನ ಪರಿಸರ ಅಲ್ಲಿ ಜಿ ತುಂಬಾ ಚೆನ್ನಾಗಿ ಓದಿಸ್ಕೊಂಡು ಹೋಗ್ತಾ ಇದೀರಿ ಬಹಳ ಚೆನ್ನಾಗಿ ನಮ್ಮನ್ನು ಸಚಿತ್ರ ಕರ್ಕೊಂಡು ಹೋಗ್ತಾ ಇದ್ದೀರಿ

ಹೌದು ಹ ಸರ್ ಏನಿಲ್ಲ ನನಗೆ ಎರಡ್ ಸಾವಿರದ ನೆನಪು ಬರ್ತಾ ಇತ್ತು ಎರಡ್ ಸಾವಿರದ ಐದರಲ್ಲಿ ನಾನು ಬೆಟ್ಟಗೆರೆಯಲ್ಲಿ ಇದ್ನಲ್ಲ ತುಂಬಾ ತುಂಬಾ ಇಂಟೀರಿಯರ್ ಅದು ಮಲ್ನಾಡಿನ ಒಂದು ಅತ್ಯಂತ ಒಳ ಪ್ರದೇಶದಲ್ಲಿ ಇದ್ದಿದ್ ನಾನು ಒಂದು ಹದಿನೈದು ದಿವಸ ಎಂತ ಮಳೆ ಬಂದಿತ್ತು ಅಂದ್ರೆ ಆ ಮನೆಯಿಂದ ಯಾವ್ದೇ ಗಣಕ ಹೊರಗೆ ಎಜ್ಜೆಡಾಗಿರ್ಲಿಲ್ಲ ಹದಿನೈದು ದಿನ ಕಂಪ್ಲೀಟ್ ಕರೆಂಟ್ ಇರ್ಲಿಲ್ಲ ಕಂಪ್ಲೀಟ್ ಮಳೆ ನೀರನ್ನು ಹಿಡ್ಕೊಂಡು ಅಡಿಗೆಗಾಗಿರ್ಬೋದು ಆಗಿರ್ಬೋದು ಸ್ನಾನಕ್ಕಾಗಿರ್ಬೋದು ಕುಡಿಯಕ್ಕೆ ಎಲ್ಲದಕ್ಕೂ ಸಹ ಆ ಮಳೆ ಕೊಯ್ಲು ನೀರು ಹಿಡಿತಾರಲ್ಲ ಅಂಚಿನ ಮೇಲಿಂದ ಬರೋದು ಹ್ಮ್ ಅದನ್ನ ಹಿಡ್ಕೊಂಡು ಹದಿನೈದು ಸಹ ಜೀವನ ಮಾಡಿದ್ದು ಅಂತ ದಟ್ಟವಾದಂತ ಒಂದು ಮಳೆ ಬಂದಿತ್ತು ಇವತ್ತು ಗಾಳಿ ಸ್ವಲ್ಪ ಮಳೆ ಆ ನೆನಪು ತಂದ್ಕೊಡುತ್ತೆ ನನಗೆ ನಿಮ್ಮ ಮಳೆಗಳಲ್ಲಿ ಮುಂದ್ ಮಗಳು ಘಟ್ಟವಾದಂತ ಅನುಭವ ಕೊಡ್ತಾ ಇತ್ತು ಇದ್ರ ಹಿಂದಿನ ಭಾಗದಲ್ಲಿ ಮನೆಯಿಂದ ಹೊಡ್ದಾರಲ್ಲ ಸುಬ್ಬಣ್ಣ ಹೆಗಡೆ ಮತ್ತೆ ಅನಂತಯ್ಯಗಳು ಅನಂತಯ್ಯ ಅಯ್ಯಗಳು ಆಗ ಇವನು ಹಳೆಯದನ್ನೆಲ್ಲ ಹೆಜ್ಜೆ ಹೆಜ್ಜೆಗೂ ಮಾತಾಡ್ಕೊಂಡು ಮಾತಾಡ್ಕೊಂಡು ಇದ್ ಪೊಟ್ರೆ ಏನ್ ಗೊತ್ತೇನ್ರೀ ಈಗ ಈಗ ಅಂತ ನಮಗೇನೆ ನಮ್ಮ ಎಲ್ಲಾ ನೆನಪುಗಳು ಕಿತ್ ಬಂದ್ಬಿಡ್ಬೇಕು ನಿಜ ಆತರ ಅವನು ಹೇಳ್ಕೊಂಡು ಹೋಗ್ತಾನೆ ಮತ್ತೆ ಅವನ್ಗೆ ನಾನೇನ್ ಮುದುಕ ಆಗ್ಬಿಟ್ಟಿದ್ದೀನ ಅನ್ನೋದೊಂದು ಸುಪೀರಿಯಾರಿಟಿ ಬೇರೆ ಆ ಇನ್ಫೀರಿಯಾರಿಟಿನ ಮರೆ ಮಾಡಕ್ಕೆ ಹೌದೌದು ನಮಗೆ ನೀವ್ ಓದ್ಬೇಕಾರೆ ಕುವೆಂಪು ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಹೋದ್ಲಾ ಮುಂದೆ ಯಾವ ದಿನ ಅರುಣೋದಯಕ್ಕೆ ಮುನ್ನ ಹುಲಿಕಲ್ ನೆತ್ತಿಯ ಕಲ್ಲು ಮಂಟಪದಲ್ಲಿ ಆ ಇರುಳನ್ನು ಕಳೆದಿದ್ದ ಗುತ್ತಿ ತಾನು ಹಾರಿಸಿಕೊಂಡು ಬಂದ ಹುಡುಗಿ ತಿಮ್ಮಿಯೊಡನೆ ಕಾಡಿನ ಕಳ್ಳದಾರಿಯಲ್ಲಿ ನಡೆದು ಸಿಂಬಾವಿಯ ತಮ್ಮ ಕೇರಿಯಲ್ಲಿ ಗುಪ್ತವಾಗಿ ಸೇರಲು ಯೋಚಿಸಿ ಗುಡ್ಡವಿಳಿಯತೊಡಗಿದ್ದನೋ ಅದೇ ದಿನ ಅದೇ ಹೊತ್ತಿನಲ್ಲಿ ಸಿಂಬಾವಿಯ ದೊಡ್ಡ ಚೌಕಿ ಮನೆಯ ಒಂದು ಕಗ್ಗತ್ತಲೆ ಕವಿದಿದ್ದ ಕೋಣೆಯಲ್ಲಿ ಮಲಗಿದ್ದ ಬರಮಯಿ ಹೆಗ್ಗಡೆಯವರು ನಿದ್ದೆ ಇಲ್ಲದೆ ಹಾಸಿಗೆಯ ಮೇಲೆ ಆ ಮಗ್ಗಲಿನಿಂದ ಈ ಮಗ್ಗಲಿಗೆ ಈ ಮಗ್ಗಲಿಂದ ಆ ಮಗ್ಗಲಿಗೆ ಹೊರಳಿ ಗುತ್ತಿಯನ್ನೇ ನೆನೆಯುತ್ತಿದ್ದರು ತಾವು ಬರೆದು ಅವನ ಕೈಯಲ್ಲಿ ಕಳುಹಿಸಿದ್ದ ಕಾಗದಕ್ಕೆ ಏನು ಉತ್ತರ ಬರುತ್ತದೋ ಎನ್ನುವ ಕಾತುರರಾಗಿದ್ದರು ತಮ್ಮ ಹೆಂಡತಿ ಜಟ್ಟಮ್ಮನ ಅನುರೋಧದಿಂದಾಗಿ ಹಳೆಮನೆಗೆ ಹೆಣ್ಣು ಕೊಟ್ಟು ಹೆಣ್ಣು ತರುವ ಆಲೋಚನೆಯನ್ನು ಕೈಬಿಟ್ಟಿದ್ದರು ಆದರೆ ಹೂವಳ್ಳಿ ವೆಂಕಟಪ್ಪ ನಾಯಕರ ಮಗಳನ್ನು ತಮಗೆ ಮದುವೆ ಮಾಡಿಕೊಡಬೇಕೆಂದು ಅವರನ್ನು ಒಪ್ಪಿಸುವ ಭಾರವನ್ನು ಸುಬ್ಬಣ್ಣ ಹೆಗ್ಗಡೆಯವರ ಮೇಲೆಯೇ ಹಾಕಿದ್ದರು ಬರಮೈ ಹೆಗ್ಗಡೆಯವರು ಮಲಗಿದ್ದ ಮಂಚ ಇಬ್ಬರು ಆರಾಮವಾಗಿ ಮಲಗುವಷ್ಟು ಅಗಲವಾಗಿದ್ದರು ಅವರು ಮಲಗಿದ್ದ ತಡಿ ದಂಪತಿಗಳಿಗಾಗಿಯೇ ರಚಿತವಾಗಿತ್ತು ವಿಶಾಲವಾಗಿದ್ದರೂ ಮಂಚದ ಮೇಲೆ ಅವರೊಬ್ಬರೇ ಮಲಗಿ ಹೊರಳಾಡುತ್ತಿದ್ದರು ಅವರ ಹೆಂಡತಿ ಕೋಣೆಯಲ್ಲಿ ಮಲಗಿರಲಿಲ್ಲ ಎಂದಲ್ಲ ಜಟ್ಟಮ್ಮ ಅಲ್ಲಿಯೇ ಮಲಗಿದ್ದರು ಕೆಳಗೆ ನೆಲದ ಮೇಲೆ ಒಂದು ಚಾಪೆಗಂಬಳಿ ಹಾಕಿಕೊಂಡು ನಿನ್ನೆ ಬೈಗೂ ಅವರಿಗೂ ಅವರ ನಾದಿನಿ ಲಕ್ಕಮ್ಮಗೂ ನಡೆದಿದ್ದ ಜಗಳದಲ್ಲಿ ಭರಮೈ ಹೆಗ್ಗಡೆ ತಂಗಿಯ ಪರ ವಹಿಸಿದ್ದರ ಅಥವಾ ವಹಿಸಿದ್ದರೆಂದು ಜಟ್ಟಮ್ಮ ಭಾವಿಸಿದ್ದುದರ ಪರಿಣಾಮವಾಗಿ ನಾಡಿಗೆಲ್ಲ ಬೆಳಕು ಬಿಟ್ಟಿದ್ದರೂ ಸಿಂಬಾವಿಗೆ ಇನ್ನೂ ಬೆಳಕೆ ಬಿಟ್ಟಿರಲಿಲ್ಲ ಆ ಮನೆಗೆ ಮುಟ್ಟಿಕೊಂಡಂತೆಯೇ ಕಾಡು ತುಂಬಿದ್ದ ಗುಡ್ಡವೊಂದು ಅರ್ಧ ಆಕಾಶದವರೆಗೂ ಎದ್ದು ನಿಂತು ಸುತ್ತಿವರೆದಂತಿತ್ತು ಸೂರ್ಯ ಸಿಂಬಾವಿ ಮನೆಗೆ ಪೂರ್ವ ದಿಕ್ಕಿನಲ್ಲಿ ಕಾಣಿಸಿಕೊಳ್ಳಬೇಕಾದರೆ ಗುಡ್ಡವೇರಿ ಬಹುದೂರ ಬರಬೇಕಾಗಿತ್ತು ಆದರೆ ಜಟ್ಟಮ್ಮ ಬೆಳಕಿಗಾಗಿ ಕಾಯಲಿಲ್ಲ ಕೋಳಿ ಕೂಗಿದ್ದೇ ಅವರಿಗೆ ಸಾಕಾಗಿ ಚಾಪೆಯಿಂದೆದ್ದು ದಿನನಿತ್ಯದ ಮನೆಗೆಲಸ ಪ್ರಾರಂಭಿಸಲು ಅಡುಗೆ ಮನೆ ಕಡೆಗೆ ಹೋದರು ಕಡಗ ಬಳೆಗಳ ಕಿಣಿಕಿಣಿ ಸದ್ದಿಗೆ ಆ ಕಡೆ ತಿರುಗಿ ಮೆಲ್ಲಗೆ ಬಾಗಿಲು ತೆರೆದು ಅವರು ಹೋದದ್ದನ್ನು ಹೆಗ್ಗಡೆ ನೋಡಿದ್ದರು ಅಷ್ಟೇ ಅಲ್ಲ ಸಣ್ಣ ಹೆದರಿ ಹೆದರಿ ಹೆಸರು ಹಿಡಿದು ಕರೆದಿದ್ದರು ಜಟ್ಟು ಎಂದು ಆದರೆ ಅವರು ತುಸುವೂ ನಿಲ್ಲದೆಯೇ ಹಿಂದಿರುಗಿಯೂ ನೋಡದೆ ಹೆಗ್ಗಡೆಗೆ ಸಂಕಟವನ್ನು ಉಂಟು ಮಾಡುವಂತೆ ಮಾಡಿದ್ದರು ಜಟ್ಟಮ್ಮ ಹೋಗುವಾಗ ಆ ಕೋಣೆಗಿದ್ದ ಒಂದೇ ಒಂದು ಬಾಗಿಲನ್ನು ಹಾಕಿಕೊಳ್ಳದೆ ಹಾರು ಹೊಡೆದೆ ಹೋಗಿದ್ದರು ಅದರ ಮೂಲಕ ಹೌದೋ ಅಲ್ಲೋ ಎನ್ನುವಷ್ಟು ಬೆಳಕು ಕತ್ತಲೆಗೆ ಸೋತು ಕರಚಿಕೊಂಡಿದ್ದ ಬೆಳಕು ಪ್ರವೇಶಿಸಿತ್ತು ಕತ್ತಲೆಗೆ ತುಂಬಾ ಅಭ್ಯಾಸವಾಗಿದ್ದ ಹೆಗ್ಗಡೆಯ ಕಣ್ಣಿಗೆ ಆ ಬೆಳಕಿನ ನೇಸಲಿನಲ್ಲಿ ಕೋಣೆಯಲ್ಲಿದ್ದ ಪರಿಚಿತ ವಸ್ತುಗಳು ಆಕಾರ ಮಾತ್ರವಾಗಿ ಕಾಣಿಸತೊಡಗಿದ್ದವು ಜಿಡ್ಡು ಹಿಡಿದ ಹಿತ್ತಾಳೆಯ ದೀಪದ ಕಂಬದ ಮೇಲೆ ಅರೆ ಉರಿದು ಆರಿಸಿದ್ದ ಬತ್ತಿಯ ಹರಳೆಣ್ಣೆಯ ಕರಿಹಣತೆ ಮೂಲೆಯಲ್ಲಿ ಜಟ್ಟಮನ ಬೆಳೆಯುಳ್ಳ ಸೀರೆ ಬಟ್ಟೆ ಒಡವೆಗಳನ್ನೆಲ್ಲ ಗರ್ಭದಲ್ಲಿ ಅಡಗಿಸಿಕೊಂಡಿದ್ದ ಒಂದು ದೊಡ್ಡ ಸಂದೂಕ ಅದೇ ಮೂಲೆಯಲ್ಲಿ ಸಂದೂಕದ ಹಿಂದೆ ಎರಡು ಗೋಡೆಗಳು ಸೇರುವವೆಡೆ ಹತ್ತೆ ಕೆಳಗಾಗಿ ಒರಗಿಸಿ ಒರಗಿಸಿಟ್ಟಿದ್ದ ಜೋಡು ನಳಿಗೆಯ ಕೇಪಿನ ಕೋವಿ ಎಲ್ಲಕ್ಕೂ ಹೆಚ್ಚು ಮನೋವೇದಕವಾಗಿ ತೊಟ್ಟಿಲನ್ನು ತೂಗು ಹಾಕುವುದಕ್ಕಾಗಿ ನಾಗಂದಿಗೆಯಿಂದ ನಾಗಂದಿಗೆಗೆ ಅಡ್ಡಲಾಗಿ ಹಾಕಿದ್ದ ನಿಡಿದಾದ ಬಲಿಷ್ಠವಾದ ಹೆಬ್ಬಿದಿರಿನ ಗಳು ಮತ್ತು ಅದಕ್ಕೆ ನೇಲು ಬೀಳುವಂತೆ ಹಾಕಿದ್ದು ಉಪಯೋಗವಿಲ್ಲದೆ ಇರುವುದರಿಂದ ಬಹಳ ಕಾಲದಿಂದಲೂ ಗಳುವಿಗೆ ಸುತ್ತಿದ್ದ ತೊಟ್ಟಿಲಿನ ಹಗ್ಗ ಏನೇನು ಹೇಳ್ಬಿಟ್ರು ಸರ್ ತರಣೇಂದ್ರ ಸರ್ ಹೌದೌದು ಮನೆ ಶತಮಾನದ ಒಂದು ಸಂಸ್ಕೃತಿಯನ್ನೇ ಹೇಳ್ಬಿಟ್ರಲ್ಲ ಸರ್ ಒಂದು ಪ್ಯಾರದಲ್ಲಿ ಜಟ್ಟಮ್ಮ ಹೋಗುವಾಗ ಆ ಕೋಣೆಗಿದ್ದ ಒಂದೇ ಒಂದು ಬಾಗಿಲನ್ನು ಹಾಕಿಕೊಳ್ಳದೆ ಹಾರು ಹೊಡೆದೇ ಹೋಗಿದ್ದರು ಅದರ ಮೂಲಕ ಹೌದೋ ಅಲ್ಲೋ ಎನ್ನುವಷ್ಟು ಬೆಳಕು ಕತ್ತಲೆಗೆ ಸೋತು ಕರಚಿಕೊಂಡಿದ್ದ ಬೆಳಕು ಪ್ರವೇಶಿಸಿತ್ತು ಕತ್ತಲೆಗೆ ತುಂಬಾ ಅಭ್ಯಾಸವಾಗಿದ್ದ ಹೆಗ್ಗಡೆಯವರ ಕಣ್ಣಿಗೆ ಆ ಬೆಳಕಿನ ನೇಸಲಿನ ನೇಸಲಿನಲ್ಲಿ ಕೋಣೆಯಲ್ಲಿದ್ದ ಪರಿಚಿತ ವಸ್ತುಗಳು ಆಕಾರ ಮಾತ್ರವಾಗಿ ಕಾಣಿಸತೊಡಗಿದ್ದವು ಜಿಡ್ಡು ಹಿಡಿದ ಹಿತ್ತಾಳೆಯ ದೀಪದ ಕಂಬದ ಮೇಲೆ ಅರೆ ಉರಿದು ಆರಿಸಿದ್ದ ಬತ್ತಿಯ ಹರಿನೆಣ್ಣೆಯ ಕರಿಹಣತೆ ಮೂಲೆಯಲ್ಲಿ ಜಟ್ಟಮನ ಬೆಲೆಯುಳ್ಳ ಸೀರೆ ಒಡವೆಗಳನ್ನೆಲ್ಲ ಗರ್ಭದಲ್ಲಿ ಅಡಗಿಸಿಕೊಂಡಿದ್ದ ಒಂದು ದೊಡ್ಡ ಸಂದೂಕ ಅದೇ ಮೂಲೆಯಲ್ಲಿ ಸಂದೂಕದ ಹಿಂದೆ ಎರಡು ಗೋಡೆಗಳು ಸೇರುಬೆಡೆ ಹತ್ತೆ ಕೆಳಗಾಗಿ ಒರಗಿಸಿಟ್ಟಿದ್ದ ಜೋಳು ನಳಿಗೆಯ ಕೇಪಿನ ಕೋವಿ ಎಲ್ಲಕ್ಕೂ ಹೆಚ್ಚಾಗಿ ಮನೋವೇದಕವಾಗಿ ಮನೋವೇದಕವಾಗಿ ಮನೋಹರವಾಗಿ ಅಲ್ಲ ತೊಟ್ಟಿಲನ್ನು ತೂಗು ಹಾಕುವುದಕ್ಕಾಗಿ ನಾಗಂದಿಗೆಯಿಂದ ನಾಗಂದಿಗೆಗೆ ಅಡ್ಡಲಾಗಿ ಹಾಕಿದ್ದ ನಿಡಿದಾದ ಬಲಿಷ್ಠವಾದ ಹೆಬ್ಬಿದುರಿನಗಳು ಮತ್ತು ಅದಕ್ಕೆ ನೇಲು ಬಿಡಿದಂತೆ ಹಾಕಿದ್ದು ಉಪಯೋಗವಿಲ್ಲದೆ ಇದ್ದುದರಿಂದ ಬಹಳ ಕಾಲದಿಂದಲೂ ಗಳುವಿಗೆ ಸುತ್ತಿದ್ದ ತೊಟ್ಟಿಲ ಹಗ್ಗ ವಸ್ತುವಿನಿಂದ ವಸ್ತುವಿಗೆ ನಿರ್ಲಕ್ಷ್ಯವಾಗಿ ಅಲೆದೆಲೆದು ಹೋಗುತ್ತಿದ್ದ ಹೆಗ್ಗಡೆಯವರ ಕಣ್ಣು ಆ ಗಳುವನ್ನು ಅದಕ್ಕೆ ಸುತ್ತಿದ್ದ ಹಗ್ಗವನ್ನು ತಲುಪಿದೊಡನೆ ಮುಗ್ಗರಿಸಿದಂತೆ ಯಾರೋ ಹಿಡಿದಲೂ ಬಿದಂತೆ ಪಕ್ಕನೆ ನಿಂತು ಬಿಟ್ಟಿತು ತೊಟ್ಟಿಲ ನೇಣು ಸುತ್ತಿದ್ದ ಆ ಗಳು ಅವರನ್ನು ತಮ್ಮ ಬದುಕಿನ ಸಮಸ್ಯೆಯ ಕೇಂದ್ರಕ್ಕೆ ಕರೆತಂದು ಬಿಟ್ಟಿತು ಆ ನೇಣಿಗೆ ಒಮ್ಮೆಯಾದರೂ ತೊಟ್ಟಿಲನ್ನು ಹೊರುವ ಭಾಗ್ಯ ಒದಗಿರಲಿಲ್ಲ ಆ ಗಳುವಿಗೆ ಒಮ್ಮೆಯಾದರೂ ಅಳುವ ಕಂದನ ಹೊತ್ತು ತೂಗುವ ಮಧುರ ಭಾವವನ್ನು ಸವಿಯುವ ಯೋಗ ಒದಗಿರಲಿಲ್ಲ ಅದು ತನ್ನ ಹೆಂಡತಿಯ ಬಂಜೇತನದ ಪ್ರತೀಕವಾಗಿ ತೋರುತ್ತಿತ್ತು ಹೆಗ್ಗಡೆಯವರಿಗೆ ವಂಶೋದ್ಧಾರಕನಾದ ಕುಮಾರನೊಬ್ಬನನ್ನು ಪಡೆಯುವ ನೆಮವೊಡ್ಡಿ ಹೆಗ್ಗಡೆ ಮತ್ತೊಂದು ಮದುವೆಯಾಗುವ ಪ್ರಸ್ತಾಪವೆತ್ತಿದ್ದಾಗ ಅವರ ಹೆಂಡತಿ ಜಟ್ಟಮ್ಮ ಈ ತೊಟ್ಟಿಲ ಹಗ್ಗದಿಂದಲೇ ಅದೇ ಗಳುವಿಗೆ ನೇಣು ಹಾಕಿಕೊಳ್ಳುತ್ತೇನೆ ಎಂದು ಹೆದರಿಸಿದ್ದ ಭಯಂಕರ ಪ್ರಸಂಗವಂತೂ ಮರೆಯುವಂತೆ ಇರಲಿಲ್ಲ ಮದುವೆಯಾದ ಮೊದಲ ದಿನ ಮೊದಮೊದಲ ದಿನಗಳಲ್ಲಿ ಅತ್ಯಂತ ಸವಿಯ ಮತ್ತು ಸುಖದ ಅನುಭವಗಳಿಗೆ ಆಕರವಾಗಿದ್ದ ಆ ಕೋಣೆ ಬರುಬರುತ್ತ ಹೆದರಿಕೆಯ ಹೆಗ್ಗವಿಯಾಗಿ ಬಿಟ್ಟಿತು ಸಾಧಾರಣವಾಗಿ ಬಿಸಿಲು ಇಣುಕುವವರೆಗೂ ಮಲಗಿದ್ದ ಬರಮೈ ಹೆಗ್ಗಡೆಯವರು ಆವತ್ತು ಇನ್ನು ಮುಂದೆ ಮಲಗಲಾಗಲಿಲ್ಲ ಕೋಣೆಯಲ್ಲಿ ಕತ್ತಲೆ ತುಂಬಿದ್ದಂತೆಯೇ ಹೊದೆದಿದ್ದ ಸಾಲನ್ನು ಕೆಳಕ್ಕೆ ಸರಿಸಿ ಎದ್ದು ಕುಳಿತರು ಮಂಚದ ಮೇಲೆ ಕಾಲು ಇಳಿಬಿಟ್ಟುಕೊಂಡು ಸೊಂಟದ ಉಡಿದಾರಕ್ಕೆ ಕಟ್ಟಿದ್ದ ಲಂಗೋಟಿವಿನ ಸಂಪೂರ್ಣ ನಗ್ನರಾಗಿದ್ದ ಅವರು ಕೈ ನೀಡಿ ತಡಕಿದರು ರಾತ್ರಿ ಮಲಗುವಾಗ ಬಿಚ್ಚಿ ತಲೆದಿಸಿ ಇಟ್ಟಿದ್ದ ಅಡ್ಡಪಂಚೆಗಾಗಿ ಕತ್ತಲೆ ಇದ್ದರೂ ಕಣ್ಣಂದಾಜಿನಿಂದಲೇ ಅದನ್ನು ತೆಗೆದು ಹೆಗಲ ಮೇಲೆ ಹಾಕಿಕೊಂಡು ಎದ್ದು ನಿಂತರು ತಮ್ಮ ದೇಹವೇ ತಮಗೆ ಕಾಣದಷ್ಟು ಕಪ್ಪು ಕವಿದಿತ್ತಾದರೂ ಹೆಗ್ಗಡೆಯ ಸ್ವಾಭಾವಿಕವಾದ ಸಂಕೋಚವನ್ನು ಅನುಭವಿಸಿ ಸುತ್ತಲೂ ಕಳ್ಳು ನೋಟ ಬೀರಿ ನಾಗಂದಿಗೆಗೆ ಕೈ ಹಾಕಿ ಏನೋ ಔಷಧಿಯ ಡಬ್ಬವನ್ನು ತೆಗೆದುಕೊಂಡು ಕೌಪೀನವನ್ನು ಸಡಿಲಿಸಿ ಬಿಚ್ಚಿ ಕೈಯ ಅಂದಾಜಿನಿಂದಲೇ ಮರ್ಮಸ್ಥಾನದ ವ್ರಣಗಳಿಗೆ ಮದ್ದು ಲೇಪಿಸಿಕೊಂಡರು ಮತ್ತೆ ಲಂಗೋಟಿ ಕಟ್ಟಿಕೊಂಡು ಹೆಗಲ ಮೇಲಿದ್ದ ಅಡ್ಡ ಅಡ್ಡಪಂಚೆ ಸುತ್ತಿಕೊಂಡು ಹಾಸಿಗೆಯ ಮೇಲಿದ್ದ ಸಾಲನ್ನೆತ್ತಿ ಹೊದೆದು ಕೋಣೆಯ ಬಾಗಿಲಿಗೆ ಬಂದು ಅಂಗಳದ ಕಡೆ ನಿಂತರು ಅಂಗಳದಲ್ಲಿದ್ದ ಕಲ್ಲಿನ ತುಳಸಿ ಕಟ್ಟೆಗೆ ಅನೈಚ್ಛಿಕವಾಗಿಯೋ ಎಂಬಂತೆ ಬರಿಯ ಅಭ್ಯಾಸದ ಯಾತ್ರಿಕ ಚಲನೆಯ ಭಂಗಿಯಿಂದ ಕೈ ಮುಗಿದು ಕೆಮ್ಮುತ್ತ ಜಗುಲಿಗೆ ನಡೆದರು ಅಡುಗೆ ಮನೆಯ ದಿಕ್ಕಿನಿಂದ ಮಜ್ಜಿಗೆ ಕಡೆಯುತ್ತಿದ್ದ ಕಡೆಗೋಲಿನ ಸದ್ದು ಕೇಳಿಸುತ್ತಿತ್ತು ಮನೆಗೆ ಅಂಟಿಕೊಂಡಿದ್ದ ದನಕೊಟ್ಟಿಗೆಯಿಂದ ಕೋಡುಗಳ ಸದ್ದು ಗೊರಸುಗಳ ಸದ್ದು ಕರುಗಳ ಕರೆಯುವ ಅಂಬಾಸದ್ದು ತಾಯಿ ಹಸುಗಳ ಉತ್ತರ ಧ್ವನಿ ರೂಪದ ಅಂಬಾಸದ್ದು ಕೇಳಿಸುತ್ತಿತ್ತು ಕೋಳಿ ವಡ್ಡಿಯಿಂದ ಆಗತಾನೆ ಬೆಳಕು ಬಿಡುತ್ತಿರುವುದನ್ನು ಕಂಡು ಹೊರಗೆ ಹಾರಲು ಕಾತರನಾಗಿ ತರತರದ ಉಲಿಹಗಳನ್ನು ಬೀರುತ್ತಿದ್ದ ಹೇಟೆ ಹುಂಜ ಸಳುಗ ಈ ಮರಿಗಳ ಸದ್ದು ಆ ದೊಡ್ಡ ಮನೆಯ ಒಳಗಣ ಬಿಂಬ ಬಿ ಎಂಬ ನಿಶಬ್ದತೆಯನ್ನು ಹಿತಕರವಾಗಿ ಭಂಗಿಸಿತ್ತು ನಿತ್ಯ ಪರಿಚಿತವಾದ ಆ ನಾದ ಸಮೂಹವನ್ನು ಆಲಿಸಿದರೂ ಲಕ್ಷಿಸದ ಉದಾಸೀನತೆಯಿಂದ ಹೆಗ್ಗಡೆ ಬಚ್ಚಲು ಮನೆಯ ಕಡೆ ಹೋದರು ಸ್ವಲ್ಪ ಹೊತ್ತಿನ ಮೇಲೆ ಜಗಲಿಗೆ ಹಿಂದಿರುಗಿದವರು ತಾವು ಅನೇಕ ವರ್ಷಗಳಿಂದ ನಿತ್ಯವೂ ತಪ್ಪದೆ ಕೂರುತ್ತಿದ್ದ ಜಾಗದಲ್ಲಿ ಕೂತು ಮಂಡಿಗೆಗೆ ಬೆನ್ನೊರಗಿ ಶಾಲುಗೂಡಾದರು ದೊಡ್ಡ ಏ ದೊಳ್ಳ ಹೆಗ್ಗಡೆ ಕರೆದುದಕ್ಕೆ ದೊಡ್ಡ ಹೋಗೊಳ್ಳಲಿಲ್ಲ ಆದರೆ ಅಡುಗೆ ಮನೆಯಿಂದ ಬಂದು ಬಾಗಿಲಲ್ಲಿ ಇಣುಕಿದ ತರುಣಿ ಲಕ್ಕಮ್ಮ ಅವ ಹಟ್ಟಿಲಿ ಮುರು ಹಾಕ್ತಾ ಇದ್ದಾನೆ ಅಣ್ಣಯ್ಯ ಕರೀಬೇಕೇನು ಎಂದು ಕೇಳಿದಳು ಆ ಹಳೆ ಪೈಕದ ಬುಲ್ಡಾ ಬಂದ್ನೆ ನೋಡ್ತೀಯ ತಂಗಿ ಹ್ಮ್ ಬಂದಿದ್ದ ತಂದ್ಕೊಟ್ ಹೋಗ್ಯಾನೆ ತರ್ಲೇನು ತಾ ಬಾರಕ್ಕ ಒಂಚೂರು ಆಳ ಹೊಟ್ಟೆಲೆ ಕುಡಿಬೇಕು ಅಂತ ಹೇಳ ಪಂಡಿತರು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗಿದ್ದಾಗ ಕನ್ನಡ ಜಿಲ್ಲೆಯಲ್ಲಿ ಆಡಿದ ಆಟಗಳ ಪರಿಣಾಮವಾಗಿ ಹೆಗ್ಗಡೆಯವರಿಗೆ ಮರ್ಮರೋಗ ಪ್ರಾಪ್ತವಾಗಿತ್ತು ಕಣ್ಣಾ ಪಂಡಿತರು ಮದ್ದು ಕೊಟ್ಟು ದಿನವೂ ಬೆಳಿಗ್ಗೆ ತಾನೇ ಇಳಿಸಿದ ತೆಂಗಿನ ಕಳ್ಳನ್ನು ಕುಡಿಯಬೇಕೆಂದು ಪಥ್ಯ ವಿಧಿಸಿದ್ದರು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದ ಹಾಗಿತ್ತು ಬರಮೈ ಹೆಗ್ಗಡೆಯವರಿಗೆ ಮೊದಲೇ ಕಳ್ಳು ಹೆಂಡ ಸಾರಾಯಿಗಳಲ್ಲಿ ಮುಳುಗಿ ಏಳುತ್ತಿದ್ದವರಿಗೆ ವೈದ್ಯರು ವಿಧಿಸಿದ್ದ ಪಥ್ಯದ ದೆಸೆಯಿಂದ ರೋಗವು ಆಸ್ವಾದವಾಗಿಯೇ ಸಂಭವಿಸಿತ್ತು ಆದರೆ ಪಥ್ಯದಲ್ಲಿ ಆಗುತ್ತಿದ್ದುದು ಒಂದೇ ವ್ಯತ್ಯಾಸ ಕಳ್ಳು ತಾನೇ ಇಳಿಸಿದ್ದಾಗಿರಬೇಕು ಎಂಬ ನಿಯಮ ನಿಯಮವನ್ನು ಪರಿಪಾಲಿಸುವುದರಲ್ಲಿ ಹಳೆ ಪೈಕದ ಬುರುಡ ಅಷ್ಟೇನು ನಿಷ್ಠಾವಂತನಾಗಿರಲಿಲ್ಲ ಒಂದೆರಡು ಸಾರಿ ಅವನು ಆ ನಿಷ್ಠೆಯನ್ನು ಪರಿಪಾಲಿಸಿ ಹೆಗ್ಗಡೆಯವರ ಕೈಯಲ್ಲಿ ಏಟು ತಿನ್ನುವುದೊಂದೇ ಬಾಕಿ ಇತ್ತು ಇದೇನೋ ಕಳ್ಳೋ ನೀರೋ ನೀನು ಅಲ್ಲಿ ಹೊಟ್ಟೆಗೆ ಹೋಗೋ ಹೊಡೆದು ಹುಡ್ತೀನಿ ನೋಡು ಲೌಡಿ ಮಗನ ಎಂದು ರೇಗಿದ್ದರು ಆಮೇಲೆ ಅವನು ಒಡೆಯರ ಬಾಯಿ ರುಚಿಗೆ ಇಷ್ಟವಾದ ಬಲಿಷ್ಠವಾದ ಮದ್ಯವನ್ನೇ ಒದಗಿಸತೊಡಗಿದ್ದನು ತುಂಬ ತುಂಬಿದ್ದ ಮೊಗೆಯಲ್ಲಿ ಲಕ್ಕಮ್ಮ ಹೊರಲಾರದೆ ಹೊತ್ತು ತಂದದ್ದು ಆ ಬಲಿಷ್ಠ ಮದ್ಯವನ್ನೇ ನೀನು ಯಾಕೆ ಕುತ್ಕೊಂಡು ಬಂದೆ ಮಂಜ ಅತ್ತಿಗೆ ಅಮ್ಮ ಬಿಡಬೇಕಲ್ಲ ಅವನ್ನ ಏ ಏನ್ ಮಾಡ್ತಿದ್ದಾನಿ ಅವನು ಮಜ್ಜಿಗೆ ಕಡಿತಿದ್ದಾನೆ ಅವಳು ಏನ್ ಮಾಡ್ತಿದ್ದಾಳೋ ರೊಟ್ಟಿ ಮಾಡ್ತಿದ್ದಾರೆ ತಂಗಿ ಸೀರೆಯನ್ನು ಎತ್ತಿ ಕಟ್ಟಿದ ಭಂಗಿಯನ್ನು ನೋಡಿ ಹೆಗ್ಡೆ ನೀನೇನು ಹಾಲು ಕರಿಯಾ ಕೊಟ್ಟು ಹಟ್ಟಿ ಕಡೆ ಹೊಂಟಾಂಗದೆ ದಿನ ಮತ್ಯಾರ್ ಕರೆಯೋರು ನಾನೇ ಆ ಗಲ್ಟ ಅಲ್ಲಿಟ್ಟು ಹೋಗೋ ನಾ ಬುಗಿಸ್ಕೊಳ್ತೀನಿ ಲಕ್ಕಮ್ಮ ಕಳ್ಳು ಕುಡಿಯುವುದಕ್ಕಾಗಿಯೇ ತಯಾರಾಗಿ ನುಣ್ಣಗೆ ಮಾಡಿದ್ದ ಕರಟವನ್ನು ಮೊಗೆಯ ಬಾಯಿಂದ ತೆಗೆದು ಕೆಳಗಿಟ್ಟು ಹಾಲು ಕರೆಯಲು ಹಟ್ಟಿಗೆ ಹೋದಳು ಹೆಗ್ಗಡೆ ಕಳ್ಳು ಬುಗ್ಗಿಸಿಕೊಂಡು ಕಳ್ಳಿನಲ್ಲಿಯೇ ಕೈ ತೊಳೆದು ಬಾಯಿ ಮುಕ್ಕಳಿಸಿ ಅಂಗಳಕ್ಕೆ ಒಗಿದು ನಿಧಾನವಾಗಿ ಸವಿದು ಸವಿದು ಕುಡಿಯತೊಡಗಿದರು ಕಳ್ಳಿನ ಕಂಪು ಸುತ್ತಲೂ ವ್ಯಾಪಸ ತೊಡಗಿತು ಸೂರ್ಯ ಮನೆಯ ಮುಂದಣ ಮಲೆಯ ನೆತ್ತಿಗೇರಿ ಕಾಣಿಸಿಕೊಂಡ ಸ್ವಲ್ಪ ಹೊತ್ತಿನಲ್ಲಿಯೇ ಹೆಗ್ಗಡೆ ಮರಾಠಿ ಮಂಜನನ್ನು ಕೂಗಿ ಹೇಳಿದರು ಏ ಆ ದೊಳ್ಳಾಗೇಳೋ ಒಲೆರ್ಕೇರಿಗೆ ಹೋಗಿ ಗುತ್ತಿ ಬಂದಾನೆ ನೋಡ್ಕೊಂಡು ಬರಲಿ ಸುಮಾರು ಒಂದು ಗಂಟೆ ಕಳೆದ ಮೇಲೆ ದೊಡ್ಡ ಹೆಬ್ಬಾಗಿಲಲ್ಲಿ ಕಾಲಿಸಿಕೊಂಡು ಬಿಜಿಲು ಬಿಜಿಲು ಮಾತಿನಲ್ಲಿ ಅವನಿನ್ನು ಬಂದಿಲ್ ಬಂತೆ ಎಂದನು ಇಷ್ಟೊತ್ ಬೇಕಾಯ್ತೇನೋ ನಿಂಗೆ ಹೊಲೆಯರ್ ಬಿಡಾರಕ್ಕೆ ಹೋಗ್ಬರಾಕೆ ಎಂದು ಗದರಿಸಿದರು ಹೆಗ್ಡೆ ಆಗೋಡಿಗೆ ದನ ನುಗ್ಗಿದ್ವೋ ಅಟ್ಟು ಬಂದೆ ದೊಳ್ಳ ಸುಳ್ಳೇ ಹೇಳಿದನು ಮನೆ ಹಾಳು ಗಂಡ್ರು ಹೆಗ್ಡೆ ಆಶೀರ್ವದಿಸಿ ಕಳ್ಳಿಗೆ ಕೈ ಹಾಕಿದರು ದೊಳ್ಳ ಒಡೆಯರ ಅಪ್ಪಡೆಯಂತೆ ಹೊಲೆಯರ ಬಿಡಾರಕ್ಕೆ ಹೋಗಿ ಗುತ್ತಿ ಹಿಂದಿರುಗಿದ್ದಾನೆಯೇ ಇಲ್ಲವೇ ಎಂಬುದನ್ನು ವಿಚಾರಿಸುತ್ತಿದ್ದ ಸಮಯದಲ್ಲಿ ಗುತ್ತಿ ತಿಮ್ಮಿಯನ್ನು ಹತ್ತಿರದ ಕಾಡಿನಲ್ಲಿ ಮರೆಯಾಗಿ ಕುಳ್ಳಿರಲು ಹೇಳಿ ತನ್ನ ನಾಯಿ ಹುಲಿಯನನ್ನು ಮೆಲ್ಲಗೆ ಎತ್ತಿ ತಂದು ಲಕ್ಕುಂದದ ಹಳೆ ಪೈಕದ ಮನೆಯ ಹಿತ್ತಿಲ ಕಡೆಯಲ್ಲಿ ಕಾಡಿಯ ಸಹಾಯದಿಂದ ಔಷಧೋಪಾಚಾರದ ಶುಶ್ರೂಷೆಯಲ್ಲಿ ತನ್ಮಯನಾಗಿದ್ದನು ಆವತ್ತು ಹೊತ್ತಾರೆ ಹುಲಿಕಲ್ಲ ನೆತ್ತಿಯಲ್ಲಿ ಕುರ್ಕನೊಡನೆ ಹೋರಾಡಿ ಗಾಯಗೊಂಡಿದ್ದ ಹುಲಿಯ ಮೊದಮೊದಲು ಗುತ್ತಿ ತಿಮ್ಮಿಯರ ಹಿಂದೆ ಮುಂದೆ ಅತ್ತ ಇತ್ತ ಹಳುವಿನಲ್ಲಿ ಓಡಿಯಾಡುತ್ತಾ ಬರುತ್ತಿತ್ತು ಸ್ವಲ್ಪ ದೂರ ಹೋಗುವುದರಲ್ಲಿ ಅತ್ತ ಇತ್ತ ಓಡಿ ಆಡುವುದನ್ನು ನಿಲ್ಲಿಸಿ ಅವರ ಹಿಂದೆಯೇ ಬರತೊಡಗಿತ್ತು ಆಗಲೇ ಗುತ್ತಿಗೆ ಅನುಮಾನವಾಗಿ ನಾಯಿಯನ್ನು ಹತ್ತಿರಕ್ಕೆ ಕರೆದು ತಲೆ ತಟ್ಟಿ ಮುದ್ದು ಮಾಡಿ ಹುರಿದಂಬಿಸಿದನು ನಾಯಿ ಕುಂಟುತ್ತಾ ಮೆಲ್ಲಗೆ ನಡೆಯುತ್ತಿತ್ತು ಕಾಡಿನಲ್ಲಿ ಇನ್ನೂ ಸ್ವಲ್ಪ ದೂರ ನಡೆದ ಮೇಲೆ ಒಂದು ಕಡೆ ಹಂದಿಯ ಹಿಂಡು ಅಡ್ಡವಾಯಿತು ಹಳುವಿನಲ್ಲಿ ಒಂದು ಮೊಲ ಒಂದು ಬರಕ್ಕ ಒಂದು ಚಿಟ್ಟು ಕೋಳಿ ಒಂದು ಊಡ ಕಡೆಗೆ ಒಂದು ಓತಿ ಇಂತಹ ಅಲ್ಪ ಮತ್ತು ಅತ್ಯಲ್ಪ ಪ್ರಾಣಿಗಳು ಸುಳಿದರೂ ಸಾಕು ಅತ್ಯುತ್ಸಾಹದಿಂದ ನುಗ್ಗಿ ಅಟ್ಟಿಕೊಂಡು ಹೋಗುತ್ತಿದ್ದ ಬೇಟೆ ನಾಯಿ ಹುಲಿಯ ಈಗ ದೊಡ್ಡ ಹಂದಿಯ ಹಿಂಡೇ ಅಡ್ಡ ಹಾಯ್ದರೂ ಅಟ್ಟದೆ ಬೊಗಳದೆ ತಲೆ ಜೋಲು ಹಾಕಿ ತಮ್ಮ ಹಿಂದೆ ಮೆಲ್ಲಗೆ ಕುಂಟುತ್ತಾ ಬರುತ್ತಿರುವುದನ್ನು ಗಮನಿಸಿ ಗುತ್ತಿಗೆ ಜೀವವೇ ಹಾರಿ ಹೋದಂತಾಯಿತು ಸಂಕಟದ ಧ್ವನಿಯಿಂದ ಅಯ್ಯೋ ತಿಮ್ಮಿ ಏನಾಯ್ತೆ ನಾಯಿಗೆ ಎಂದು ಹಿಂದಕ್ಕೆ ಓಡಿಬಂದು ಹುಲಿಯನ ಪಕ್ಕದಲ್ಲಿ ಕೂತು ಪರಿಶೀಲಿಸತೊಡಗಿದನು ಚಿರತೆಯ ಕೂರುಗುರಗಳಿಂದ ಆಗಿದ್ದ ಗಾಯದ ನೆತ್ತರು ಸೋರಿ ಆ ಕರಿಯ ಬಣ್ಣದ ನಾಯಿಯ ಮೈಯೆಲ್ಲ ಕೆಂಪಗಾದಂತಿತ್ತು ಜೊತೆಗೆ ಒಂದು ಉಗುರೋ ಹಲ್ಲೋ ತಾಗಿ ಒಂದು ಕಣ್ಣು ಊದುಕೊಂಡು ರಕ್ತ ಮಿಶ್ರವಾದ ನೀರು ಇಳಿಯುತ್ತಿತ್ತು ಗುತ್ತಿ ಮುಟ್ಟಿದೊಡನೆ ನಾಯಿ ನೋವಿಗೆ ನರಳಿತು ಅದರ ಕಣ್ಣಿನ ನೋಟವಂತೂ ಗುತ್ತಿಯ ಕರುಳಿಗೆ ಇರಿದಂತಾಯಿತು ಯಾರ ಮೇಲೋ ಏಕೋ ದುಃಖ ಮುಶ್ರಿತ ಮಿಶ್ರಿತವಾದ ಮಹಾಸಿಟ್ಟು ಉಕ್ಕಿದಂತಾಯಿತು ನನ್ನ ನಚ್ಚಿನ ನಾಯಿಗೆ ಆ ಗತಿ ಒದಗಿದ್ದಕ್ಕಾಗಿ ಭಾವಾನಂದನಾಗಿ ಗೊತ್ತಿ ತಿಮ್ಮಿಯ ಕಡೆ ತಿರುಗಿ ಸನಿ ಮುಂಡೆ ನಿನ್ ದೆಸೆಯಿಂದ ನನ್ನ ನಾಯಿ ಹೋಯ್ತಲ್ಲೇ ಯಾವ ಇಸುಗಳಿಗೆ ಹುಟ್ಟಿದ್ಯೋ ನೀನು ಹುಲಿಯನ್ ತಿನ್ನಕೆ ಎಂದು ಸಿಡುಕಿದನು ಅವನ ಕಣ್ಣು ಆಗಲೇ ನೀರು ತುಂಬಿಕೊಂಡಿತ್ತು ತಿಮ್ಮಿಗೆ ಏನೂ ತೋಚಲಿಲ್ಲ ತಾನು ಏನು ತಪ್ಪು ಮಾಡಿದ್ದಕ್ಕಾಗಿ ಭಾವ ಬೈಯುತ್ತಿದ್ದಾನೆ ಎಂದು ನಿಂದಿ ಆಘಾತಕ್ಕೆ ಮೊದಲು ತಟಕ್ಕನೆ ಬೆಪ್ಪಗೆ ಬೇರುಗಾದಳು ಒಡನೆ ಬಂಡಿಯ ಬೆಟ್ಟದ ದನಿಗೆ ಮರುಕೊಡುವಂತೆ ನಿಸರ್ಗ ಸಹಜವಾದ ಪ್ರತಿಕ್ರಿಯೆಯಿಂದಲೋ ಎಂಬಂತೆ ಪಡೆ ನುಡಿದು ಬಿಟ್ಟಳು ಸನಿ ಸನಿಮುಂಡೆ ಬೇಕಾರ್ ನೀನೇ ಆಗು ಸನಿ ಮುಂಡೆ ಗಂಡ ಸನ್ನಿವೇಶ ಲಘುತರವಾಗಿತ್ತು ಇಬ್ಬರು ಧ್ವನಿಗ್ರಹಣ ಶಕ್ತಿ ಉಳ್ಳವರಾಗಿದ್ದರೆ ಚೆನ್ನಾಗಿ ನಗಬಹುದಾಗಿತ್ತೋ ಏನೋ ಆದರೆ ಗುತ್ತಿ ತಲೆ ಎತ್ತಿ ತಿಮ್ಮಿಯ ಮುನಿದ ಮೋರೆಯನ್ನು ದುರುದುರು ನೋಡುತ್ತಾ ನೋಡೋ ತಿಮ್ಮೆ ಹುಡುಗಾಡಿಕೆ ಮಾಡ್ಬೇಡ ನಂಗೆ ಸಿಟ್ಟು ಬಂದ್ರೆ ನಿನ್ನ ಮಾತನ್ನು ಅರ್ಧಕ್ಕೆ ತಡೆದು ನಾಯಿಯ ಕಡೆ ತಿರುಗಿದನು ತಿಮ್ಮಿಗೆ ಆಗಲೇ ಅಳು ಬರುವಂತಾಗಿತ್ತು ಭಾವನ ಮುನಿದ ಮುಖ ಇರಿವ ದೃಷ್ಟಿ ಹಲ್ಲುಮಟ್ಟೆ ಹಲ್ಲುಮಟ್ಟೆ ಕಚ್ಚಿದ್ದ ತುಟಿಗಳನ್ನು ಕಂಡು ಹೆದರಿಕೆಯಾಯಿತು ಅದರಲ್ಲಿಯೂ ಕಗ್ಗಾಡು ಕೂಗಿಕೊಂಡರೂ ನೆರವಿಗೆ ಬರಲು ಯಾರೂ ಇಲ್ಲ ಗುತ್ತಿಯ ದೊಣ್ಣೆ ಕತ್ತಿಗಳು ಆ ಸಂದರ್ಭದಲ್ಲಿ ಭಯಂಕರವಾಗಿಯೇ ಕಂಡವು ಅವನು ನಂಗೆ ಸಿಟ್ಟು ಬಂದ್ರೆ ನಿನ್ನ ಎಂದು ನಿಲ್ಲಿಸಿದ್ದರೂ ಅವಳು ತನ್ನ ಮನದಲ್ಲಿಯೇ ಕಡೆದು ತುಂಡು ಮಾಡಿಬಿಡ್ತೀನಿ ಎಂಬ ವಾಕ್ಯವನ್ನು ಪೂರೈಸಿಕೊಂಡು ಬಿಕ್ಕಿ ಬಿಕ್ಕಿ ಹಳತೊಡಗಿದಳು ಯಾಕೆ ಅಳ್ತೀಯಾ ಯಾರು ಸತ್ರು ಅಂತ ಮತ್ತೆ ಒಬ್ಬೊಬ್ಬಳನ್ನೇ ಕಾಡಕ್ ಕರ್ಕಂಬಂದು ಕತ್ತರ್ ಸಾಕ್ತೀನಿ ಅಂತ ಗುತ್ತಿಗೆ ಒಳಗೊಳಗೆ ನಗೆ ತಡೆಯಲಾಗಲಿಲ್ಲ ಆದರೆ ನಕ್ಕರೆ ಸದರ ಕೊಟ್ಟ ಹಾಗಾಗುತ್ತದೆ ಎಂದು ತಲೆ ಎತ್ತದೆ ಕತ್ತರ್ ಸಾಕ್ತೀನಿ ಅಂತ ಯಾವಾಗಲೇ ಹೇಳಿದೆ ಸುಳ್ಳಿ ಎನ್ನುತ್ತಾ ಹುಲಿಯನ ಮೈ ಗಾಯದ ಪರಿಶೀಲನೆಯನ್ನೇ ಮುಂದುವರಿಸಿದನು ಭಾವ ಮೃದುವಾಗುತ್ತಿರುವುದನ್ನು ಅರಿತು ತಿಮ್ಮಿ ಮತ್ತು ಗಟ್ಟಿಯಾಗಿ ಬಿಕ್ಕಿ ಎಳುತ್ತ ನೀನ್ ಹೇಳ್ಲಿಲ್ಲ ಕಡದಾಕ್ ಬಿಡ್ತೀನಿ ಅಂತ ಹ್ಮ್ ನಾನು ಹೇಳ್ತೀನಿ ಅತ್ತಮ್ಮನ ಹತ್ರ ಅಯ್ಯೋ ನಿನ್ನ ಒಳ್ಳೆ ಗಿರ್ಚಾರ ಆಯ್ತಲ್ಲಿ ಸುಮ್ನೆ ಸಿಟ್ಟಿಗೆ ಹೇಳದ್ ಬಂದ್ ಹೇಳಿದ್ನೆ ಬದ್ದ ಅಂತ ರಂಪ ಮಾಡ್ತೀಯಲ್ಲೇ ಪುಣ್ಯಾತ್ಗಿತ್ತೆ ತೆಪ್ಪಾಯ್ತಂತಿನೆ ಸುಮ್ಕಿರು ಏನಂತ ಗುತ್ತಿ ತಲೆ ಎತ್ತಿ ದೂರ ನಿಂತಿದ್ದ ತುಮ್ಮಿ ತಿಮ್ಮಿಯ ಮುಖವನ್ನು ನಗೆಗೋಡಿ ನೋಡಿ ಅಲ್ಲೇ ಏನೋ ಒಂದ್ ಮದೆ ಮಾಡ್ಕೊಳ್ಳೋಣ ಒಳ್ಳೆ ಚಲುವೆ ಎಂಡ್ತಿ ಆಗ್ತಾಳೆ ಅಂತ ಹಾರಿಸ್ಕೊಂಡು ಬಂದ್ರೆ ಕಾಡ ಕರ್ಕಂಡ್ ಬಂದು ಕತ್ತರಿಸಾಕ್ತೀನಿ ಅಂತ ಹೇಳದೆ ನೀ ನೀನೊಂದು ಮೂಳಿ ಬಿಡು ತಮಾಸೆಗೆ ಮಾಸೆ ಒಂದು ಅರ್ಥನೇ ಆಗೋದಿಲ್ಲ ನಿನಗೆ ಹೋಗ್ಲಿ ಬಾಯಿಲಿ ನನ್ನ ದೊಣ್ಣೆ ಕತ್ತಿ ಕಂಬಳಿ ಹಿಡ್ಕ ನಾನು ನಾಯಿನ ಎತ್ಕೊಂಡಾರು ಬರ್ತೀನಿ ಆಗ ಮಾತ್ರ ಉರಿ ಮರೆ ಮಾಡ್ಕೊಂಡಿದ್ದಿ ಈಗ ನೆಗ್ನೆಗ್ತ ಮಾತಾಡ್ತೀಯ ನಂಗೆ ಅರ್ಥ ಆಗದಿಲ್ಲ ಏನು ನಿನ್ ತಮಾಸೆ ಎಂದು ಮುದಲಿಸುವಂತೆ ನುಡಿದು ತಿಮ್ಮಿ ಕುತ್ತಿಯ ದೊಣ್ಣೆ ಕತ್ತಿ ಕಂಬಳಿಗಳನ್ನು ಎತ್ತಿ ಹೊತ್ತು ನಡೆದು ಹೊತ್ತುಕೊಂಡಳು ಗುತ್ತಿ ನಾಯಿಯ ಕುತ್ತಿಗೆಗೆ ಒಂದು ಕೈ ಬಾಲದ ಹಿಂದಕ್ಕೆ ಒಂದು ಕೈ ಕೊಟ್ಟು ಅದನ್ನೆತ್ತಿ ಎದೆಗೆ ಅವಿಚಿಕೊಂಡು ಹೊರಟನು ಹುಲಿಯನನ್ನು ಹೊತ್ತುಕೊಂಡು ಹೋಗುವುದು ಗುತ್ತಿಯಂತಹ ಬಲಿಷ್ಠನಿಗೂ ಸು ಸುಲಭವಾಗಿರಲಿಲ್ಲ ಕಾಡಿನಲ್ಲಿ ಅಲ್ಲಲ್ಲಿ ಇಳಿಸಿ ದಣಿಮಾರಿಸಿಕೊಂಡು ದಾರಿಗೆ ಸರಲು ಅಡ್ಡ ಬಂದೆಡೆಯಲ್ಲೆಲ್ಲ ಅದಕ್ಕೆ ನೀರು ಕುಡಿಸಿ ತಲೆಗೆ ಸ್ವಲ್ಪ ನೀರು ಚುಮುಕಿಸಿ ತಟ್ಟಿ ತಣ್ಣಗೆ ಮಾಡಿ ಲಕ್ಕುಂದದ ಸಮೀಪಕ್ಕೆ ಬಂದರು ಉಂಡು ತಿಂದು ಕುಡಿದು ಒಡವೆ ವಸ್ತ್ರ ತೊಟ್ಟು ಉಟ್ಟು ಮನೆಯಲ್ಲಿ ಸುಖವಾಗಿ ಮರೆಯುತ್ತಿರಬಹುದಾಗಿದ್ದ ಮದುಮಗಳು ತಿಮ್ಮಿಗೆ ನಾಯಿ ಹೊತ್ತ ಭಾವನ ಹಿಂದೆ ಅವನ ಕತ್ತಿ ದೊಣ್ಣೆ ಕಂಬಳಿ ಹೊತ್ತುಕೊಂಡು ಮಲೆಗಳಲ್ಲಿ ಅಲೆಯುವ ಪ್ರಣಯ ಸಾಹಸ ಪ್ರಾರಂಭದಲ್ಲಿಯೇ ಹೊರಗಾಗ ಅದರ ಜೊತೆಗೆ ಅವರು ಲಕ್ಕುಂಗದ ಲಕ್ಕುಂದದ ಹಳೆಯ ಪೈಕದ ಶೇಷ ನಾಯಕನ ಮನೆಯ ಸಮೀಪದ ಕಾಡಿಗೆ ಬಂದಾಗ ಗುತ್ತಿ ತಿಮ್ಮಿ ನೀನಿಲ್ಲೇ ಅಳುವಿನಾಗೆ ಅಡವುಕೊಂಡಿರೋ ನಾನು ಸೇಸ ನಾಯ್ಕ ಮನೆಗೆ ಹೋಗಿ ಹುಲಿಗೊಂದು ಒಂದು ಹುಲಿಯನ್ಗೆ ಒಂದಿಟ್ಟು ಗಂಜಿ ಗಿಂಜಿ ಹಾಕ್ಸಿ ಮುದ್ದುಗಿದ್ ಮಾಡಿ ಹುಷಾರ್ ಮಾಡ್ಕೊಂಡು ಬರ್ತೀನಿ ಒಬ್ಳೆ ಅಂತ ನೀನೇನ್ ಎದ್ರು ಬೇಡ ಹೊಗೆ ಕಾಣ್ತದ್ ನೋಡು ಅದೇ ಅದೇ ಅವ್ರ ಮನೆ ಈ ಮಾತನ್ನು ಹೇಳಿದಾಗ ತಿಮ್ಮಿ ಹೃದಯದಲ್ಲಿ ಸಿಟ್ಟು ಸಂಕಟವು ಎಣೆಯಾಡಿದವು ಅಡಗಿಕೊಂಡಿರಾಕೆ ನಾನೇನ್ ಕದ್ಕೊಂಡು ಬಂದಿಲ್ಲ ನಾನು ಬರ್ತೀನಿ ನಿನ್ ಸೇಸ ನಾಯಕರು ಸೇಷ ನಾಯ್ಕರು ಮನೆ ನಾ ಕಾಣ್ದಿದ್ದಲ್ಲ ನೆಂಟ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳು ಕೇಳಿದ್ರೆ ನಿನ್ ಸ್ವಾದ್ರತ್ರ ಮಗಳಲ್ಲಿ ಮಗಳನ್ನ ಅಲ್ಲೇನ್ ನಾನು ನಾನು ಒಬ್ಳೆಯಲ್ಲಿರಾಕೆದರಿಕೆ ತಾನು ಚಿಕ್ಕಂದಿನಿಂದಲೂ ಅರಿತಿದ್ದ ಹುಡುಗಿ ಎಷ್ಟು ಬದಲಾಯಿಸಿದ್ದಾಳೆಂದು ಗುತ್ತಿಗೆ ಆಶ್ಚರ್ಯವಾಯಿತು ತಿಮ್ಮಿಯ ಮಾತನ್ನು ಕೇಳಿ ತಲೆ ಎತ್ತಿ ನೋಟನೆಟ್ಟು ನೋಡಿದನು ಅವಳ ಕಡೆ ಅವಳು ಚಿಕ್ಕ ಹುಡುಗಿಯಲ್ಲ ತರುಣಿ ಎಂಬುದನ್ನು ಸಾರುವಂತಿತ್ತು ಅವಳ ಭಂಗಿ ನಾನು ಇವಳಿಗೆ ಅಧೀನನಾಗದಿದ್ದರೆ ಇವಳು ನನಗೆ ಅಧೀನವಾಗುವ ಚೇತನವಲ್ಲ ಎಂಬರ್ತದ ಒಂದು ಭಾವ ಸಂಚಾರವಾಗಿ ಗುತ್ತಿ ಬೇಡಿಕೊಳ್ಳುವ ದನಿಯಲ್ಲಿ ನಿಂಗಿಲ್ಲಿ ಹೆದರಿಕೆ ಆದ್ರೆ ಅವ್ರ ಮನೆ ಹತ್ರನೇ ಬಾ ಆದ್ರೆ ತಿಮ್ಮಿ ನಾವು ರಾತ್ರಿ ಓಡ್ ಬಂದಿವಿ ನಮ್ಮನ್ನು ಹುಡ್ಕಕ್ಕೆ ಗೌಡ್ರು ಜನ ಆಟತೆ ಬಿಡ್ತಾರೇನು ಪೊಲೀಸರಿಗೂ ಹೇಳಿದ್ರು ಹೇಳಿದ್ರೆ ನಾವೆಲ್ಲರೂ ಸಿಕ್ಬಿದ್ರೆ ಚಾಮಡಾ ಸುಲ್ದ್ ಬಿಡ್ತಾರೆ ನಂದಂತೂ ಇರ್ಲಿ ಬಿಡು ನಿನ್ನನ್ನು ಎಳ್ಕೊಂಡ್ ಹೋಗಿ ಎಳ್ಕೊಂಡೋಗಿ ಅಕ್ಕಿಲಿಸ್ರು ಬಚ್ಚಂಗ ಗಂಟಾಗ್ತಾ ಬಿಡೋದಿಲ್ಲ ಏನೋ ಗೊತ್ತಾತೇನಾ ಹೇಳಿದ್ದು ಗುತ್ತಿ ವರ್ಣಿಸಿದ್ದನ್ನು ಕೇಳಿ ತಿಮ್ಮಿ ಔಹಾರಿ ಸಂಪೂರ್ಣ ಶರಣಾದ್ಲು ನೀನ ಹೇಳ್ದಂಗೆ ಕೇಳ್ತೀನಿ ಬಾವ ಎಂದು ಅಳುದನಿಯಲ್ಲಿ ಮುಂದುವರಿದಳು ನನ್ನ ಎಳೆದುಕೊಂಡು ಹೋಗಿ ಆ ಸುಡುಗಾಡು ಮುಂಡೆ ಗಂಡನಿಗೆ ಮುಂದೆ ಬಾಯಿ ಇಟ್ಟು ಹೇಳಲಾರದೆ ಬಿಕ್ಕ ತೊಡಗಿದಳು ನಿಂಗೆ ಯಾಕೆ ಆ ಎದ್ರಕ್ಕೆ ನಾ ಇದ್ದೀನಿ ಗುತ್ತಿ ಧೈರ್ಯ ಹೇಳಿ ಶೇಷನಾಯಕನ ಮನೆಯ ಕೊಟ್ಟಿಗೆಯವರೆಗೂ ಅವಳನ್ನು ಕರೆದೊಯ್ದು ಅಲ್ಲಿ ಒಂದು ಮಟ್ಟಿನ ಹಿಂದೆ ಕುಳಿತಿರುವಂತೆ ಹೇಳಿ ತಾನು ಹುಲಿಯನೊಡನೆ ಮನೆಯ ಕಡೆಗೆ ಹೋದನು ನಾಯಿಗಳು ಬೊಗಳಿ ಗಲಾಟೆ ಮಾಡಿದ್ದನ್ನು ಕೇಳಿ ಕಾಡಿ ಬಾಗಿಲಲ್ಲಿ ಹಿಣಕಿದವಳು ಹುಲಿಯನನ್ನು ಹೊತ್ತು ತರುತ್ತಿದ್ದ ಗುತ್ತಿಯನ್ನು ಗುರುತಿಸಿ ಬೆರಗಾದಳು ದಾರಿಯಲ್ಲಿ ಬರುತ್ತಿದ್ದ ಹುಲಿಯ ಒಂದು ಕುರ್ಕನನ್ನು ಅಟ್ಟಿಸಿಕೊಂಡು ಹೋಗಿ ಅದರ ಮೇಲೆ ಬಿದ್ದಿತೆಂದು ಅದಕ್ಕೂ ಇದಕ್ಕೂ ಜಟಾಪಟಿಯಾಗಿ ಹುಲಿಯ ಗಾಯಗೊಂಡಿತೆಂದು ಗುತ್ತಿ ಹೇಳಿದ ಕತೆ ಕೇಳಿದ ಮೇಲೆ ಕಾಡಿ ಅರಸಿನ ಕಾಡು ಜೀರಿಗೆ ಅರದು ಕುದಿಸಿ ಗಾಯಗಳಿಗೆ ಹಚ್ಚುವಂತೆ ಮದ್ದು ಮಾಡಿಕೊಂಡು ಕುರ್ಕನುಗುರಿನ ನಂಜು ಒಡಿತದ ಕಣೋ ಎಂದು ಭರವಸೆ ನೀಡಿದಳು ಆಮೇಲೆ ಸ್ವಲ್ಪ ಗಂಜಿಯನ್ನು ತಂದು ಕುಡಿಸಲು ಕೊಟ್ಟಳು ಗಂಜಿ ಹೊಟ್ಟೆಗೆ ಹೋದ ಮೇಲೆ ಹುಲಿಯ ನಿಜವಾಗಿಯೂ ಸ್ವಲ್ಪ ಹುಷಾರಾಗಿ ಎದ್ದು ನಿಂತಿತು ಗಾಯಕ್ಕೆ ಹಚ್ಚಿದ ಮದ್ದಿನ ಉರಿಯನ್ನು ತಾಳಲಾರದೆ ಅದು ಮೈ ನೆಕ್ಕಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ಗುತ್ತಿ ಒಂದು ಏಟು ಕೊಟ್ಟು ಸುಮ್ಮನಿರಿಸಿದನು ಕೊನೆಯದಾಗಿ ಕಾಡಿ ಇನ್ನೂ ಒಂದು ಉಪಾಯ ಸೂಚಿಸಿದಳು ಸ್ವಲ್ಪ ಹೆಂಡ ಕುಡಿಸಿದರೆ ಹುಮ್ಮಸ್ಸು ಬಂದ ಹಾಗಾಗಿ ಲಕ್ಕುಂದದಿಂದ ಸಿಂಬಾವಿಯವರೆಗೂ ನಾಯಿಯನ್ನು ಹೊರುವ ತೊಂದರೆ ತಪ್ಪುತ್ತದೆ ಎಂದು ಗುತ್ತಿಗೂ ಹುಲಿಯನನ್ನು ಹೊತ್ತು ಸಾಕಾಗಿತ್ತು ಅದನ್ನು ಲಕ್ಕುಂದದಲ್ಲಿಯೇ ಕಾಡಿಯ ಬಳಿ ಶುಶ್ರೂಷೆಗೆ ಬಿಟ್ಟು ಹೋಗುವ ಆಲೋಚನೆಯನ್ನೂ ಮಾಡಿದ್ದನು ಆದ್ದರಿಂದ ನಾಯಿ ನಡೆದೇ ಸಿಂಭಾವಿಗೆ ತನ್ನೊಡನೆ ಬರುವಂತಾದರೆ ಆಗಲಿ ಎಂದು ಕಾಡಿ ಕೊಟ್ಟ ಹೆಂಡವನ್ನೂ ಕುಡಿಸಿದನು ಹುಲಿಯನು ತನಗೆ ಪೂರ್ವಾಭ್ಯಾಸ ಬಿದ್ದಿತೋ ಎಂಬಂತೆ ಲೋಚಗುಟ್ಟುತ್ತ ಮದ್ಯಪಾನ ಮಾಡಿತು ಹೆಂಡ ಕುಡಿಸಿದ ಮೇಲೆ ಒಂದು ಪವಾಡವೇ ನಡೆದು ಹೋಯಿತು ಹುಲಿಯ ತುಂಬಾ ಚಟುವಟಿಕೆ ಆಯಿತು ಗುತ್ತಿ ಸಂತೋಷಾತಿಶಯದಿಂದ ಗೆದ್ದೆ ಕಂಡ್ರೋ ನಿಮ್ಮ ಹತ್ಗುಣ ನಾನು ಬತ್ತೀನ್ರೋ ಕಾಡಮ್ಮ ಎಂದು ತನ್ನ ರೀತಿಯಲ್ಲಿ ವಂದನಾ ಅರ್ಪಣೆ ಮಾಡಿ ಬೀಳ್ಕೊಂಡನು ತನ್ನೊಡನೆ ಚಟುವಟಿಕೆಯಿಂದ ನಡೆದು ಬರುತ್ತಿದ್ದ ಹುಲಿಯನನ್ನೂ ಕೂಡಿ ಹುಲಿಯನನ್ನು ಮೆಲ್ಲಗೆ ನಡೆಸಿಕೊಂಡು ತುಮ್ಮಿಯೊಡನೆ ಗುತ್ತಿ ಸಿಂಬಾವಿ ಹೊಲಗೇರಿಯ ತಮ್ಮ ಬಿಡಾರವನ್ನು ಪ್ರವೇಶಿಸಿದಾಗ ಆಗಲೇ ಬಿಸಿಲೇರಿತ್ತು ಅವನ ತಾಯಿ ಗಿಡ್ಡಿಗೆ ಅನಿರೀಕ್ಷಿತವಾಗಿ ನೆಂಟರು ಮನೆಗೆ ಆಗಮಿಸಿದ್ದ ಆಗಮಿಸಿದ್ದ ತನ್ನ ಸೋದರ ಸೊಸೆಯನ್ನು ಕಂಡು ಸಂತೋಷವಾದರೂ ಸ್ವಲ್ಪ ಸೋಜಿಗವೂ ಆಯಿತು ಏನೋ ತಿಮ್ಮಿ ಒಬ್ಬಳೆ ಬಂದಿದ್ದಾಳೇನೋ ನಿನ್ ಸಂಗಡ ಎಂದು ತಾಯಿ ಕೇಳಿದ ಪ್ರಶ್ನೆಗೆ ಧ್ವನಿಯನ್ನರಿತ ಗುತ್ತಿ ಅವಳ ಕಿವಿಯಲ್ಲಿ ಪಿಸು ಮಾತನಾಡಿದ ಮೇಲೆ ಗಿಡ್ಡಿ ತುಸು ಬೀತಳಾದರೂ ಅದನ್ನು ತೋರಗೊಡಲಿಲ್ಲ ಗುತ್ತಿಯ ಅಪ್ಪ ಕರೆಸಿದ್ದ ಮನೆಯಲ್ಲಿ ಮನೆಯಲ್ಲಿ ಇರಲಿಲ್ಲ ಕೆಲಸಕ್ಕೆ ಹೋಗಿದನು ಅಯ್ಯ ಹೇಳ್ ಕಳಿಸಿದ್ರು ದೊಡ್ಡಯ್ಯನ್ ಕೈಲಿ ನೀ ಬಂದಿಯೋ ಇಲ್ಲೋ ಕೇಳ್ಕೊಂಡ್ ಬಾ ಅಂತ ಯಾಕೋ ಏನೋ ಗೊತ್ತಿಲ್ಲ ಬ್ಯಾಗ ಮನೆಗೆ ಹೋಗವ್ರನ್ನು ನೋಡು ತಾಯಿ ತಿಳಿಸಿದೊಡನೇ ಗುತ್ತಿ ಅವಸರ ಅವಸರವಾಗಿ ಬಿಡಾರದಿಂದ ಮನೆಗೆ ಹೋಡಿದನು ಅವನಿಗೆ ಬರಮೈ ಹೆಗ್ಗಡವರ ಮನೋಧರ್ಮದ ಉಗ್ರ ಪರಿಚಯ ಚೆನ್ನಾಗೇ ಇತ್ತು ಹಿಂದಿನ ದಿನವೇ ಕಾಗದಕ್ಕೆ ಉತ್ತರ ತೆಗೆದುಕೊಂಡು ಬರಬೇಕಾಗಿದ್ದ ಗುತ್ತಿ ಒಂದು ದಿನ ತಡವಾಗಿ ಬಂದದ್ದು ಮಾತ್ರವಲ್ಲದೆ ಹೊತ್ತಾಗಿಯೂ ಬಂದದ್ದಕ್ಕೆ ಬರಮೈ ಹೆಗಡೆ ಅವನನ್ನು ಅವರ ಬೈಗುಳದ ನಿಘಂಟಿನಿಂದ ಆಯುಧ ತೆಗೆದ ಪದಗಳನ್ನೆಲ್ಲ ಪ್ರಯೋಗಿಸಿ ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡರು ಗುತ್ತಿ ಹಳೆ ಮನೆಯ ದೊಡ್ಡಣ್ಣ ಹೆಗ್ಗಡೆಯವರು ಕಾಗದ ಕೊಡಲಿಲ್ಲವೆಂದು ಕೊಟ್ಟಿದ್ದರೆ ಅವತ್ತೇ ಹೊರಟು ಬರುತ್ತಿದ್ದನೆಂದು ತಾನು ಹೊತ್ತಾಗಿ ಬಂದದ್ದಕ್ಕೆ ಕಾರಣ ಹೇಳಲು ಹೋಗಿ ಅನ್ನಿಸಿಕೊಂಡನು ಮತ್ತ್ಯಾಕ್ ನಿಂತಿರೋದು ಹೋಗಬಹುದು ತಳವಾರರ ಸವಾರಿ ಮಾತು ಮುಗಿಸಿದ ಮೇಲೆ ಹೆಗ್ಗಡೆಯವರು ತಲೆ ಬಗ್ಗಿಸಿ ಏನೋ ಲೆಕ್ಕ ಬರೆಯುತ್ತಿದ್ದವರು ಮತ್ತೆ ತಲೆ ಎತ್ತಿ ನೋಡಿ ಇನ್ನು ನಿಂತೆಯೇ ಇದ್ದ ಗುತ್ತಿಗೆ ವ್ಯಂಗ್ಯವಾಗಿ ಭರ್ತನೆ ಮಾಡ್ ಮಾಡುವಂತೆ ಹೇಳಿದ್ದರು ಆದರೂ ಗುತ್ತಿ ಹಂದದೆ ನೆಲ ನೋಡುತ್ತಾ ನಿಂತಿದ್ದನು ತಾನು ಒಡೆಯರ ಅನುಮತಿ ಇಲ್ಲದೆ ಮಾಡಿದ್ದ ಸಾಹಸವನ್ನು ಅವರಿಗೆ ತಿಳಿಸಲೋ ಬೇಡವೋ ತಿಳಿಸಿದರೆ ಏನು ಹೇಳುತ್ತಾರೋ ಹಿಂದಾಗಲಿ ನಾಳೆ ಆಗಲಿ ತಾನಾಗಲಿ ತನ್ನ ತಂದೆಯಾಗಲಿ ಒಡೆಯರಿಗೆ ವಿಷಯವನ್ನು ತಿಳಿಸಿಯೇ ತೀರಬೇಕಾಗುತ್ತದೆ ಏಕೆಂದರೆ ಅವರ ಒಪ್ಪಿಗೆ ಬೆಂಬಲ ಸಹಾಯ ಕಡೆಗೆ ಸಹಾಯ ಇವುಗಳಿಲ್ಲದೆ ಬೆಟ್ಟಳ್ಳಿ ಕಲ್ಲಯ್ಯಗೌಡರಂತವರಿಂದ ಅವರ ಜೀತದಾಳೊಬ್ಬಳನ್ನು ದಕ್ಕಿಸಿಕೊಳ್ಳುವುದು ಅಸಾಧ್ಯ ಆದರೆ ಅವಳನ್ನು ಹಾರಿಸಿಕೊಂಡು ಬರುವ ಮುನ್ನವೇ ಒಡೆಯರಿಗೆ ಒಂದು ಮಾತು ತಿಳಿಸಿದ್ದರೆ ಅದರ ಹೊಣೆಗಾರಿಕೆಯ ಬಹುಪಾಲು ಅವರದ್ದೇ ಆಗಿರುತ್ತಿತ್ತು ಈಗ ಒಡೆಯರಿಗಂತೂ ಇರಲಿ ತನ್ನ ಸ್ವಂತ ತಂದೆ ತಾಯಿಯರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಕೆಲಸ ಮಾಡಿಬಿಟ್ಟಿದ್ದೇನೆ ಆಲೋಚಿಸಿದಷ್ಟೂ ಆಳವಾಗಿ ತೋರತೊಡಗಿತ್ತು ತಾನು ಹಾಯಲ್ಲೂ ಇಳಿದಿದ್ದ ಹೊಳೆ ಆದ್ದರಿಂದಲೇ ಒಡೆಯರ ಮೂದಲಿಕೆಯ ಉಕ್ತಿಗೆ ಯಾವ ಪ್ರತಿಕ್ರಿಯೆಯನ್ನು ತೋರಲಾರದೆ ಗುತ್ತಿ ಹಂದದೆ ನೆಲ ನೋಡುತ್ತಾ ನಿಂತದ್ದು ಹೆಗ್ಗಡೆ ಮತ್ತೊಮ್ಮೆ ತಲೆ ಎತ್ತಿ ಯಾಕೋ ಕಲ್ ನಿಂತ ನಿಂತಿದ್ದೀಯ ಮತ್ತು ಏನಾದ್ರೂ ಬೇಕೋ ಕನಾತಿ ಬರಿ ಬಾಯಲ್ಲಿ ಬೈದು ಸಾಲದು ಅಂತ ಕಾಣ್ತದೆ ನಿಮ್ಮ ಹತ್ರ ಒಂದು ಇಸಿಯ ಹೇಳೋಣ ಅಂತ ಏನೋ ಅದು ಅದ್ಬಗಳೋ ನನ್ನ ಸ್ವಾದ್ರಮನ್ ಮಗಳು ತಿಮ್ಮಿನ ತಲೆ ಕೆರೆದುಕೊಳ್ಳುತ್ತಾ ಇದ್ದ ಬದ್ದ ಹಲ್ಲುಗಳನ್ನೆಲ್ಲ ಪ್ರದರ್ಶಿಸುತ್ತಾ ಗುತ್ತಿ ಇನ್ನೂ ಮುಂದುವರಿಯುವಷ್ಟರಲ್ಲಿ ಬರಮೈ ಹೆಗ್ಡೆ ಕೈಯಲ್ಲಿ ಹಿಡಿದಿದ್ದ ಲೆಕ್ಕದ ಪುಸ್ತಕವನ್ನು ದೂರ ನೂಕಿ ತಾಟಸ್ಥ್ಯವನ್ನೆಲ್ಲ ಆಚೆಗತ್ರಲ್ಲಿ ನಿನಗೆ ಸೊಕ್ಕೇನು ತಲೆಗಿಲೆ ಕಟ್ಟಿದ್ಯಾ ಅವ್ರ ಸಾಲನೆಲ್ಲ ತೀರಿಸಿ ಅವಳಿಗೆ ಅಷ್ಟೊಂದ್ ತೆರ ಕೊಟ್ಟು ನಾನ್ ನಿನಗೆ ಮದುವೆ ಮಾಡಿಸಿ ನನ್ನ ಮನೆ ಹಾಳು ಮಾಡ್ಕೊಳ್ಳೇನು ನಿನಗೆ ನಿನ್ನ ಅಪ್ಪನಿಗೆ ಕೊಟ್ಟು ಸಾಲನೆ ಕುತ್ತರೆ ಬೆಳೆದಂಗೆ ಬೆಳೆದು ನಿಂತಿದೆ ಅದನ್ನೇ ನೀವು ತೀರ್ಸಾದ ಯಾವಾಗ್ಲೂ ಹೇಳ್ತೀನಿ ನೋಡು ನಿಂಗೆ ಅವಳನ್ನೇ ಮದುವೆ ಮಾಡ್ಕೊಬೇಕು ಅಂತ ಏನಾದ್ರು ತೆವಲತ್ತಿದ್ರೆ ಬೆಟ್ಟಳ್ಳಿ ಗೌಡ್ರಿಂದಲೇ ಸಾಲ ತಕೊಂಡು ನನ್ನ ಸಾಲನೆಲ್ಲ ತೀರ್ಸಿ ಅವ್ರ ಕೇರಿಗೆ ಹೋಗಿ ಅವಳನ್ನೇ ಮದುವೆ ಮಾಡ್ಕೊಂಡು ಸುಖಾಗಿರು ಯಾರು ಬೇಡ ಅಂತಾರ ಎಂದು ಮಳೆ ಹೊಯ್ದಂತೆ ಮಾತಾಡಿ ಸಿಟ್ಟಿಗೆ ಮೈ ಕೆರೆದುಕೊಳ್ಳುವಂತೆ ಶಾಲಿನೊಳಗೆ ಕೈ ಹಾಕಿಕೊಂಡು ತುರುಗಜ್ಜಿ ದೇಹ ಭಾಗವನ್ನು ಪರಪರನೆ ತುರಿಸಿಕೊಳ್ಳಲಾರಂಭಿಸಿದರು ಗುತ್ತಿ ಒಡೆಯರಿಂದ ಬೇರೆಯ ಮಾತನ್ನು ನಿರೀಕ್ಷಿಸಿದ್ದನು ಒಡೆಯರಿಗೆ ದುಡಿಯಲು ಮತ್ತೊಂದು ಹೆಣ್ಣಾಳು ದೊರಕಿರುವುದರಿಂದ ತನ್ನ ಪ್ರಯತ್ನಕ್ಕೆ ಪ್ರೋತ್ಸಾಹ ಲಭಿಸುತ್ತದೆ ಎಂದು ಹಾರೈಸಿದ್ದೆನು ಅಲ್ಲದೆ ಆಳುಗಳ ವಿಚಾರಕ್ಕಾಗಿಯೇ ಹಿಂದಿನಿಂದಲೂ ಸಿಂಭಾವಿಗೂ ಬೆಟ್ಟಳ್ಳಿಗೂ ಒಂದು ಸ್ಪರ್ಧಾ ಮನೋಭಾವ ಬೆಳೆದು ಕೆಲವೊಮ್ಮೆ ಮನಸ್ತಾಪಕ್ಕೂ ಜಗಳಕ್ಕೂ ಕೂಡ ಕಾರಣವಾಗಿ ಬಿಟ್ಟಿತ್ತು ತನ್ನ ತಂದೆ ಕರೆಸಿದ್ದಗೆ ಬೆಟ್ಟಳ್ಳಿ ಕೇರಿಯ ದೊಡ್ಡಬೀರನ ತಂಗಿ ಗಿಡ್ಡಿಯನ್ನು ತಂದಾಗಲೇ ಬೆಟ್ಟಳ್ಳಿ ಕಲ್ಲಯ್ಯಗೌಡರಿಗೂ ಬರಮೈ ಹೆಗ್ಗಡೆಯ ತಂದೆ ಸಿಂಭಾವಿಯ ದಿವಂಗತ ದುಗ್ಗಣ್ಣ ಹೆಗ್ಗಡೆಯವರಿಗೂ ಹೊಡೆದಾಟವಾಗುವುದರಲ್ಲಿತ್ತಂತೆ ಎಂಬುದು ಬಿದ್ದುದ್ದು ಗುತ್ತಿಯ ಕಿವಿಗೆ ಪೂರ್ವ ಇತಿಹಾಸ ರೂಪದಲ್ಲಿ ಆಗ ಕಲ್ಲೂರು ಬ ಸಾಹುಕಾರ ಮಂಜಭಟ್ಟರ ಮಧ್ಯಸ್ಥಿಕೆಯಲ್ಲಿ ಪಂಚಾಯಿತಿ ನಡೆದು ಸಿಂಭಾವಿಕೇರಿಯ ಗುತ್ತಿಯ ಅಪ್ಪನ ಕರಿಸಿದ್ದನ ತಂಗಿ ಸೇಸಿಯನ್ನು ಬೆಟ್ಟಳ್ಳಿ ಕೇರಿಯ ತಿಮ್ಮಿಯ ಅಪ್ಪ ದೊಡ್ಡಬೀರನಿಗೆ ಮದುವೆ ಮಾಡಿಸಿ ಆಳಿಗೆ ಆಳು ಬದಲು ತಂದು ತುಂಬಿಕೊಳ್ಳುವಂತೆ ಮಾಡಿ ಎರಡೂ ಮನೆತನಗಳಿಗೂ ರಾಜ್ಯ ಮಾಡಿಸಿದ್ದರಂತೆ ಎರಡೂ ಮನೆತನಗಳಿಗೂ ಅಂತಹ ಜಗಳಗಳು ಅಂತಹ ರಾಜ್ಯಗಳು ಅನೇಕ ಸಾರಿ ಅನೇಕ ಕಾರಣಗಳಿಗಾಗಿ ನಡೆದಿದ್ದವು ಎರಡೂ ಮನೆತನಗಳಿಗೂ ಪರಸ್ಪರ ನೆಂಟಸ್ತಿಕೆ ಹೋಗಿ ಬರುವುದು ಮಾತುಕತೆ ಎಂದಿನೆಂದು ನಡೆದುಕೊಂಡೇ ಬರುತ್ತಿದ್ದರೂ ಅದೆಲ್ಲ ಮೇಲುಮೇಲಿನ ವಿಷಯವಾಗಿತ್ತು ಒಳಗೊಳಗೆ ಅಂತರಂಗದಲ್ಲಿ ಪರಸ್ಪರ ಸ್ಪರ್ಧಾ ಮನೋಭಾವವು ಪ್ರತಿಷ್ಠೆಯ ಪೈಪೋಟಿಯೂ ಗವಿಯುತ್ತಿತ್ತು ಒಡೆಯರ ಕೋಪೋಕ್ತಿಯ ಹೊಗೆ ನಡುವೆ ಆ ಹಳೆಯ ಜಿತ್ತಿನ ಕಿಡಿಗಳೇ ಆಡುತ್ತಿದ್ದವು ಎಂಬುದನ್ನು ಗುತ್ತಿ ಗ್ರಹಿಸಲಿಲ್ಲ ಜೊತೆಗೆ ತಮ್ಮ ಸ್ವಂತ ಮದುವೆಯ ಸಮಸ್ಯೆಯೇ ದಿನವ ದಿನದಿಂದ ದಿನಕ್ಕೂ ಹೆಚ್ಚು ಹೆಚ್ಚು ಕಗ್ಗಂಟಾಗುತ್ತಿದ್ದುದು ಅನಿಶ್ಚಯ ಪರಿಸ್ಥಿತಿಯಲ್ಲಿರುವಾಗ ಈ ಹಾಳು ಹೊಲೆಯ ತನ್ನ ಮದುವೆಯ ಕೆಂಜಿಗೆ ಹಿಡಿಲನ್ನು ಹಿಂಡಿಲನ್ನು ಕಡಿದು ನನ್ನ ಮೇಲೆ ತಳ್ಳುತ್ತಿದ್ದಾನಲ್ಲ ಎಂಬ ಸಿಡುಕು ಅವರ ಸಿಟ್ಟಿನ ನುಡಿಗಳಿಗೆ ಕಾರಣವಾಗಿತ್ತು ಗುತ್ತಿಗೆಯ ತಟಕ್ಕನೆ ದಿಕ್ಕುಗೆಟ್ಟಂತಾಯಿತು ಒಡೆಯರ ಬಲದ ಮತ್ತು ಬೆಂಬಲದ ಧೈರ್ಯದಿಂದ ಯಾವ ಸಾಹಸಕ್ಕೆ ಕೈ ಹಾಕಿದ್ದನೋ ಯಾವ ಸಾಹಸವನ್ನು ಕೆಚ್ಚಿನಿಂದಲೂ ಹೆಗ್ಗಿನಿಂದಲೂ ಸಾಧಿಸಿಯೇ ಬಿಟ್ಟಿದ್ದನೋ ಅದು ಈಗ ಅವಿವೇಕ ಸಾಹಸದಂತೆ ಅಪಾಯಕಾರಿಯಾಗಿ ತೋರತೊಡಗಿ ಅವನ ಪ್ರಾಣದಲ್ಲಿ ಒಂದು ಅವ್ಯಕ್ತ ಭಯ ಸಂಚಾರವಾಯಿತು ಮೂಕ ದುಃಖವು ಉಕ್ಕಿ ಬಂತು ತಿಮ್ಮಿಯನ್ನು ತಾನು ರಾತ್ರೋನ್ ರಾತ್ರಿ ಹಾರಿಸಿಕೊಂಡು ಬಂದಿದ್ದೇನೆ ಎಂಬುದನ್ನು ಆಗಲೇ ಒಡೆಯರಿಗೆ ತಿಳಿಸುವುದಾಗಿರಲಿಲ್ಲ ಅವನ ಇರಾದೆ ಆದರೆ ಅವಳನ್ನು ಹಾರಿಸಿಕೊಂಡು ಬಂದು ತಾನು ಮದುವೆಯಾಗುವುದಕ್ಕೆ ಒಡೆಯರ ಅನುಮತಿಯನ್ನು ಮೊದಲು ಪಡೆದು ಆಮೇಲೆ ತಕ್ಕ ಸಮಯದಲ್ಲಿ ಹಾರಿಸಿಕೊಂಡು ಬಂದೇ ಎಂದು ಹೇಳುವುದು ಅವನ ಇಚ್ಛೆಯಾಗಿತ್ತು ಆದರೆ ಈಗ ಹಾರಿಸಿಕೊಂಡು ಬರುವುದಕ್ಕೆ ಅನುಮತಿ ನೀಡುವುದಿರಲಿ ಬೆಟ್ಟಳ್ಳಿ ಗೌಡರಿಂದ ಹಣ ಪಡೆದು ತಮ್ಮ ಸಾಲ ಸೇರಿ ತೀರಿಸಿ ನೀನೇ ಅಲ್ಲಿಗೆ ಹೋಗಿ ಅವಳನ್ನು ಮದುವೆಯಾಗಿ ಅವರ ಜೀತದ ಹಾಳಾಗಿ ಸುಖವಾಗಿರು ಎನ್ನುತ್ತಿದ್ದಾರೆ ಬಚ್ಚನಿಗೆ ಅವಳನ್ನು ಮದುವೆ ಮಾಡಬೇಕೆಂದು ಹಣ ಹಠ ತೊಟ್ಟಿರುವ ಗೌಡರು ನನ್ನ ಅಪ್ಪನಿಗೆ ನಾವು ಹುಟ್ಟಿದ್ದರೆ ಎಂದೆಲ್ಲ ಏನೇನೋ ಆಣೆ ಭಾಷೆ ಹಾಕಿ ಪ್ರತಿಜ್ಞೆ ಮಾಡಿರುವ ಗೌಡರು ನಾನು ಸಿಕ್ಕರೆ ನನ್ನನ್ನು ಜೀವ ಸಹಿತ ಬಿಟ್ಟಾರಿಯೇ ನನ್ನ ಒಡೆಯರ ಬಲ ಮತ್ತು ಬೆಂಬಲ ದೊರೆಯದಿದ್ದರೆ ನಾನು ಕೆಟ್ಟೆ ಬದುಕಬೇಕಾದರೆ ಊರು ಬಿಟ್ಟು ಕಾಡು ಸೇರುವುದೊಂದೇ ದಾರಿ ಇಲ್ಲದಿದ್ದರೆ ದೇಶಾಂತರ ಹೋಗಬೇಕು ಈ ರೀತಿ ತರತರಹದ ಭಾವನೆ ಮತ್ತು ಆಲೋಚನೆಗಳ ಆವರ್ತಗರ್ತಕ್ಕೆ ಸಿಕ್ಕಿದಂತಾಗಿದ್ದ ಗುತ್ತಿಯ ಮನಸ್ಸು ತತ್ತರಿಸಿ ಶರಣಾಗತಿಯ ಕೊಟ್ಟ ಕೊನೆಯ ಅಸ್ತ್ರವನ್ನು ನಿಶ್ಚಯಿಸಿತು ಹೆಗ್ಗಡೆ ಇನ್ನೂ ಕಜ್ಜಿ ತುರಿಸಿ ಮುಗಿಸಿರಲಿಲ್ಲ ತುರಿಗಜ್ಜಿಯ ಹಣೆಯ ಬರಹವೇ ಒಂದು ಕಡೆ ತುರಿಕೆ ಶುರುವಾಯಿತು ಎಂದರೆ ಅದನ್ನು ತುರಿಸಿ ತುರಿಸಿ ನವೆಯನ್ನು ಸಮಾಧಾನ ಸ್ಥಿತಿಗೆ ತರುವಷ್ಟರಲ್ಲಿ ಅದರ ಪಕ್ಕದ ಸೀಮೆಯಲ್ಲಿ ಆಂದೋಲನಕ್ಕೆ ಪ್ರಾರಂಭ ಹರಿತವಾದ ಉಗುರ ಉಗುರಿನ ಕೈಬೆರಳುಗಳನ್ನು ಅಲ್ಲಿಗೆ ಕಳಿಸಿ ಆ ಕ್ರಾಂತಿಯನ್ನು ಹತ್ತಿಕ್ಕುವುದೇ ತಡ ಆ ಸ್ಥಳಕ್ಕೆ ಸ್ವಲ್ಪವೂ ಸಂಬಂಧವಿಲ್ಲದೆ ಇರುವ ತೊಡೆಯ ಸದ್ದಿಯ ದೂರ ಪ್ರಾಂತ್ಯದಲ್ಲಿ ಗಲಭೆ ಸುರು ಹಾಳು ತುರುಗಜ್ಜಿ ಹೆಗ್ಗಡೆಗೆ ಸೇರಿದ್ದ ದೇಹ ಚಕ್ರಾಧಿಪತ್ಯವೆಲ್ಲ ತುರುಗಜ್ಜಿಯ ಕ್ಷೋಭೆಗೆ ಒಳಗಾಗಿದ್ದರಿಂದ ಅವರು ಇನ್ನೂ ಕಜ್ಜಿ ತುರಿಸಿ ಪೂರೈಸಿರಲಿಲ್ಲ ನೋಡುತ್ತಾರೆ ಗುತ್ತಿ ಮೈ ಮೇಲೆ ಬಂದವನಂತೆ ಮುಖ ಊದಿಸಿ ಕೆಂಪಗೆ ಮಾಡಿಕೊಂಡು ಕಣ್ಣೂರು ಕಣ್ಣೀರು ಸುರಿಸುತ್ತಾ ಕೈ ಕೈ ಮುಗಿಯುತ್ತಾ ಸೊಂಟ ಬಗ್ಗಿ ಮುಂಬರಿದು ತೆಣೆಯ ಕೆಳಗೆ ಅಂಗಳದಲ್ಲಿ ಹೆಗ್ಗಡೆಯವರಿಗೆ ನೇರ ಇದರಲ್ಲಿ ಬಡಿಗೆ ಬೀಳುವಂತೆ ಬೀಳುತ್ತಾ ಅಯ್ಯ ನಿಮ್ದಮ್ಮಯ್ಯನ ಕೈ ಬಿಡಬೇಡಿ ಸಾಯವರೆಗೂ ನಿಮ್ ಗುಲಾಮನಾಗಿ ದೂಡುದು ಋಣ ನಾತ ಎಂದು ಗದ್ಗದಿಸುತ್ತಾ ಉದ್ದಂಡ ನಮಸ್ಕಾರ ಮಾಡಿದ್ದಾನೆ ಹೆಗ್ಗಡೆಗೆ ಮೈಮೇಲೆ ಬಿಸಿ ನೀರು ಚೆಲ್ಲಿದಂತಾಯಿತು ದೈನಂದಿನ ತಟಸ್ಥ ಭಾವದಲ್ಲಿದ್ದ ಅವರ ಚೇತನ ಮಿಂಚಿನ ಚಾಗಟಿ ಎಂಬಂತೆ ತನ್ನ ಉದಾಸೀನವನ್ನೆಲ್ಲ ಕೊಡಹಿ ತಳ್ಳಿ ಎಚ್ಚರಗೊಂಡಿತು ಗುತ್ತಿಯ ಅನಿರೀಕ್ಷಿತ ವರ್ತನೆ ಅವರ ಮನಸ್ಸನ್ನು ಹೆಡೆಯತ್ತಿ ನಿಲ್ಲಿಸಿತು ಅದುವರೆಗೂ ಎಷ್ಟೇ ತುರಿಸಿಕೊಂಡಿದ್ದರೂ ಸಮನಗೊಳ್ಳದೆ ಅತೋಟಕ್ಕೆ ಬರೆದಿದ್ದ ತುರಿಗಜ್ಜಿಯ ಕೆರೆತವು ತಟಕ್ಕನೆ ನಿಂತು ಅವರ ಸೀಮೆಯಿಂದಲೇ ಗಡಿಪಾರಾಗಿ ಹೋಯಿತು ಅಂಗಳದ ಮಣ್ಣಿನಲ್ಲಿ ಅಡ್ಡ ಬಿದ್ದು ಎದ್ದು ನಿಂತು ಕೈ ಮುಗಿದುಕೊಂಡು ಅಂಗಲಾಚುತ್ತಿದ್ದ ಗುತ್ತಿಯನ್ನು ಎಬೇ ಇಕ್ಕದೆ ನೋಡುತ್ತಾ ಅವನ ಮಾತಿಗೆ ಕಿವಿ ಕೊಟ್ಟರು ನಾನೊಂದು ನಿಮ್ ಕಾಲ್ಕಸ ಸಾಯವರೆಗೂ ನಿಮ್ ನಾಗ್ ದುಂಡು ದುಡಿದು ನಿಮ್ ಋಣ ತೀರಿಸ್ತೀನಿ ಅಯ್ಯ ನಾನೇನ್ ನನ್ಗಾಗ್ ಮಾಡದ್ದಲ್ಲ ನಮ್ ದಣೆಯರ ಮಾನ ಮರ್ಯಾದೆ ಕಾಪಾಡೋದಕ್ಕಾಗಿ ನಾನು ಹಂಗ್ ಮಾಡದ್ದು ಏನ್ ಮಾಡಿದ್ಯೋ ನೀನು ಆ ಲುಚ್ಚ ಆ ನೀಚ ಆ ಒಲೆಯರ್ ಕುರ್ದೆ ಆ ಬಚ್ಚ ಅವ ಮೂರ್ ಕಾಸಿನ ಮನ್ಸ ನನ್ನ ಒಡೆಯರನ್ನ ನನ್ ಮುಂದೆ ಅವನು ಇವ್ನು ನೀನು ತಾನು ಅಂತೆಲ್ಲ ಮಾತಾಡ್ಬೈದೇನು ಹೇಳಿ ನೀವೇ ಇಲ್ಲೋ ಏನ್ ಮಾಹ್ ಇಲ್ಲ ನಾನ್ ಸೇರ್ಸ್ಬುಟ್ಟೆ ಏನ್ ಮಾಡ್ದು ಬಿಡ್ಸ ಹೇಳೋ ಸರಿಯಾಗಿ ಹೆಗ್ಗಡೆಯ ಧ್ವನಿ ಮೃದುತರವಾಗಿ ಸಹಾನುಭೂತಿ ಸೂಚಕವಾಗಿತ್ತು ಅದನ್ನು ಗ್ರಹಿಸಿದ ಗುತ್ತಿ ನಡೆದದ್ದೆಲ್ಲವನ್ನು ತನಗೆ ಪ್ರತಿಕೂಲವಾಗುವಂತಹ ಅಂಶಗಳನ್ನೆಲ್ಲ ತ್ಯಜಿಸಿಯೋ ತೇಲಿಸಿಯೋ ಭಾವಪೂರ್ಣವಾಗಿ ವರದಿ ಮಾಡಿದನು ಬೆಟ್ಟಳ್ಳಿಗೌಡರ ಪ್ರತಿಜ್ಞೆ ವಿಚಾರವಾಗಿ ಹೇಳುವಾಗ ಸಿಂಬಾವಿ ಹೆಗ್ಗಡೆಯವರಿಗೆ ಅವಮಾನಕರವಾಗಿ ಅವರನ್ನು ಕೆರಳಿಸುವಂತಹ ಅಲ್ಪ ಸ್ವಲ್ಪ ನಿಧಾಂಶಗಳನ್ನು ಸೇರಿಸಲು ಮರೆಯಲಿಲ್ಲ ನಿಂದಾಂಶಗಳನ್ನು ಸೇರಿಸಲು ಮರೆಯಲಿಲ್ಲ ಆಲಿಸುತ್ತ ಆಲಿಸುತ್ತ ಹೆಗ್ಗಡೆಯ ಹೃದಯದಲ್ಲಿ ಮನೆತನದ ರಚ್ಚು ಉಸಿರಾಡಿತು ಹಲ್ಲು ಬಿಗಿದು ತುಟಿಗಚ್ಚಿತು ಏನೋ ನಿಜಾಳ್ತಿದೇನೋ ಧರ್ಮಸ್ಥಳದ ದೇವರಾಣಿಗನ್ನ ಹೇಳಿದ್ದು ಸುಳ್ಳಾಗಿದ್ರೆ ನಾಲ್ಗೆ ನನ್ನ ನಾಲ್ಗೆ ಬಿದ್ದೋಗ್ಲಿ ಆ ಹುಡ್ಗಿ ಅದ್ರ ಒಪ್ಗೆ ಅಂದ್ಲೇ ನಿನ್ ಸಂಗಡ ಬಂತೇನೋ ಹೌದು ನನ್ನೊಡಿಯ ಅದು ಆದ್ರವು ಆ ಇಬ್ರು ಒಪ್ಪಿಗೆ ತಿಮ್ಮಿ ಅಂತೂ ಆ ಬಚ್ಚಿನ ಬಾಯಿಗೆ ಬಂದಂಗ ಬೈತದೆ ಆದ್ರ ಅಪ್ಪನೂ ಕಿಲಿಸ್ತ್ರ ಜಾತಿಗೆ ಸೇರೋ ಜಾತಿ ಕೆಟ್ಟವಂಗೆ ಕೊಡಾಕೆ ಒಪ್ಪದ ಒಪ್ಲಿಲ್ವಂತೆ ಆದ್ರೆ ಗೌಡ್ರ ಹೆದರಿಕೆಗೆ ಹ್ಞೂ ಅಂದಂತೆ ನಾಂಗ್ ಕಾಣದೆ ತಡ ಅತ್ತೆ ಅಪ್ಪ ಹೆಂಗಾದ್ರು ಮಾಡಿ ನಮ್ ಹುಡ್ಗಿನ್ ಬದುಕ್ಸು ಅಂತ ಹೇಳಿ ನನ್ ಸಂಗಡ ರಾತ್ರಿ ರಾತ್ರಿ ಕಳ್ಸಿಕೊಟ್ಲು ಬ್ಯಾರ್ಗಯ್ಯ ಬೇರೆ ಯಾರಿಗೂ ಗೊತ್ತಿಲ್ಲದಂಗೆ ನಂದೇನ್ ತಪ್ಪಿಲ್ಲ ನನ್ನೊಡೆಯ ಸೊಂಟ ಬಾಗಿ ಕೈ ಮುಗಿದು ದೀನವದನನಾಗಿ ನಿಂತಿದ್ದ ಸುದೃಢ ಕಾಯದ ಒಬ್ಬ ಕುಳ್ಳ ಬಂಟನನ್ನು ಕೃಪಾದೃಷ್ಟಿಯಿಂದ ಸ್ವಲ್ಪ ಹೊತ್ತು ನೋಡುತ್ತಿದ್ದು ಬರಮೈ ಹೆಗ್ಗಡೆ ಏನೇನನ್ನೋ ಮನಸ್ಸಿನಲ್ಲಿ ನಿಶ್ಚಯಿಸಿ ನಿನ್ನಪ್ಪನ್ನ ಬಂದನ್ ನೋಡ ಕೇಳು ಹೋಗೋ ಗುತ್ತಿ ಹರ್ಷಮುಖಿಯಾಗಿ ಕೇರಿಯ ಕಡೆ ತಿರುಗುವುದಕ್ಕೆ ಬದಲು ಜಟ್ಟಮ್ಮ ಹೆಗ್ಗಡೆ ತೀವ್ರನ್ನು ಕಂಡು ಹೋಗಲು ಹಿತ್ತಲು ಕಡೆ ಬಾಗಿಲಿಗೆ ಹೋದನು ತವರು ಮನೆಯ ಇಷ್ಟವಾರ್ತೆಗಳನ್ನೇ ಹೇಳಿ ಮನಸ್ಸು ಸಂತೋಷಪಡಿಸಿದರೆ ಹೆಗ್ಗಡ ತಮ್ಮನವರು ಏನಾದರೂ ಬಾಯಿಗೆ ಕೊಡದೆ ಇರುತ್ತಾರಿಯೇ ಮಂಜು ಏನಾದರೂ ಮಾತಾಡ್ತೀರಾ ಬದುಕಿರುವವರು ಸಾಯುವರು ಬದುಕಿರುವವರು ಸಾಯುವರು ಹ್ಮ್ ಇಲ್ಲ ಅದು ಮಾತಾಡ್ಬೇಕಾರೆ ಬ್ಲೂಟೂತ್ ಜಾಸ್ತಿ ಡಿಸ್ಟರ್ಬ್ ಜಾಸ್ತಿ ಮಾತಾಡ್ತಿಲ್ಲ ಇಲ್ಲ ಏನು ಅಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ಇವನ್ ಬೇಕಿರುವಂತ ಸಂಗತಿ ಆಯ್ಕೆ ಅದು ಸ್ವಂತ ಜಾತಿ ಸ್ವಂತ ಮಾವನ್ ಮಗಳು ಅವ್ಳನ್ನೇ ಆಯ್ಕೋ ಆಯ್ಕೆ ಮಾಡ್ಕೊಳಂತಿ ತಿರ್ಲಿಲ್ಲಲ್ಲ ಅಂತ ಇದು ಫಸ್ಟ್ ಇದ್ರಲ್ಲೂ ಮಾತಾಡಿದ್ದ ಆರಂಭದಲ್ಲಿ ಆ ಜಾತಿಯವ್ರಿಗೆಲ್ಲ ಪ್ರೀತಿ ಅನ್ನೋದಕ್ಕೆ ಬೆಲೆ ಎಲ್ಲಿ ಇರ್ತದೆ ಬಡವನ್ ಕೋಪನ್ ದೌಡ ದೌಡ ಅಂತಾರಲ್ಲ ಬಡವನ್ ಕೋಪನಲ್ಲೂ ಕೂಡ ದೌಡಕ್ ಮೂಲ ಆದಾಯ್ತು ಈಗ ಸಾಗುತ್ತಿದೆ ಹೀಗೆ ಭೂಮಿಯ ಮೇಲೆ ನೋಡಿ ಅದು ಹೇಗೆ ಅಂತ ಅಂದ್ರೆ ಎಕನಾಮಿಕಲ್ ಒಂದು ಆಕ್ಟಿವಿಟಿ ಇದೆಯಲ್ಲ ಒಂದ್ ಆಳ್ ನಮ್ಮ ಇದೇನು ಅವ್ರದ್ದು ಪಟ್ಟುಗಳ ಏನು ಅಂತಾರಲ್ಲ ಅಥವಾ ಅವ್ರದ್ದು ಅಂದ್ರೆ ಇವಾಗಿ ಕಾಲದ ಕಾಲದ್ದು ತರ ಆಗಲ್ವಾ ಅಂದ್ರೆ ಕ್ಯಾಂಪ್ ಅಲ್ಲ ಅದೇನದು ಲೈನ್ ಮನೆಗಳ ಒಂದು ಕುಟುಂಬ ಇಲ್ಲಿಂದ ಹೋದ್ರೆ ನಮ್ಗೆ ಆಳುಗಳು ಕೊರತೆ ಆಗ್ತಾರ ಅನ್ನೋ ಕಾರಣಕ್ಕೆ ಇಂಟರ್ ತೋಟಗಳ ಏನು ಸಂಬಂಧಗಳನ್ನೇ ಕಟ್ ಮಾಡಿ ಬಿಸಾಕಿತ್ತು ಇಂಟರ್ ರಿಲೀಜನ್ ಇಂಟರ್ ಕ್ಯಾಸ್ಟರ್ ಆ ಆಕಡೆ ಇಂಟರ್ ತೋಟದು ಇಂಟರ್ ದು ಕೂಡ ಲವ್ ಮ್ಯಾರೇಜ್ ಗೆ ಪ್ರಾಹಿಬಿಟ್ ಮಾಡಾಕಿದ್ದಲ್ಲ ಅಂತ ನೆನ್ಪನ್ ಇಲ್ಲಿ ಅತ್ತಿ ಆದ್ರೆ ಏನ್ ಇಡಬೇಕು ಇದ್ದು ಮರ್ಯಾದ್ರೆ ಇಂಟರ್ ವಿಲೇಜ್ ಇದು ಆ ಮಾಡ್ರು ಬರಲ್ಲ ತಮಾಷೆ ಏನು ಅಂದ್ರ ಈ ಅವಯ್ಯ ನೀವ್ ದೊಡ್ಡ ತಿಮ್ಮ ಇರ್ತಾನಲ್ಲ ಇವನು ತಿಮ್ಮಿ ತಿಮ್ಮಿಯವರಪ್ಪ ಮೊದ್ಲು ಮಗಲ್ ಕಂಡ ಮಗಲ್ ಕಾಣ್ಲಾ ಅಂತ ಓ ಅಂತ ಇರ್ತಾನೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಡವೆ ಕಾಣ್ಲಿಲ್ಲ ಅಂತ ಓ ಅಂತ ಇರ್ತಾನೆ

ೀಲೇ ಲೀಲೆ ಬದುಕಿರುವವರು ಸಾಯುವರು ಸತ್ತವರು ಸತ್ತವರು ಮತ್ತೆ ಹುಟ್ಟುವರು ಹುಟ್ಟುವರು ದೇವರೆಂಬುದೊಂದು ದೇವರೆಂಬುದೊಂದು ಸಿಲುಕಿದೆ ಅದರಲ್ಲಿ ಮನುಜನಾಂಬುದೊಂದು ಮಳೆ ಬರ್ತಾ ಇದೆ ಅಯ್ಯೋ ರಾಮ ನಾನು ನಾನು ಮಳೆಗಳಲ್ಲಿ ಮದುಮಗಳು ಓದ್ತಾ ಇರೋದ್ರಿಂದ ಜಗತ್ತೇ ಮಳೆ ಮೈ ಆಗೋಯ್ತಾ ನನಗೇನೋ ಕುವೆಂಪುನೂ ಕೂತ್ಕೊಂಡು ಕೇಳ್ತಾವ್ರೆ ಅನ್ನಿಸ್ತಾ ಇತ್ತು ಕೆನಡಾಲ್ ಮಳೆ ಯು ಎಸ್ ಅಲ್ಲಿ ಮಳೆ ಮೂಡಿಗೆರಲ್ ಮಳೆ ಬೆಂಗಳೂರಲ್ ಮಳೆ ನಮ್ಮಲ್ಲೂ ಮಳೆ ಸರಿ ಹೋಯ್ತು ಬೆಟ್ಟಳ್ಳಿಯ ಹೊಲೆಯರ ಕೇರಿಯಲ್ಲಿ ತಾನೆ ಒಡ್ಡಿಗಳಿಂದ ಹೊರಟ ಊರು ಹಂದಿಗಳು ಸಲಗ ದಡ್ಡೆ ಮಣಕ ಮರಿಗಳು ಗುರುಗುರು ಕೊಯ್ ಕೊಯ್ ಸದ್ದು ಮಾಡುತ್ತಾ ಗುಡಿಸಲು ಗುಡಿಸಲಿನ ನಡುವಣ ಸಂದಿಯಲ್ಲಿ ದಿನನಿತ್ಯದ ಪದ್ಧತಿಯೆಂದೇ ಆಹಾರ ಅನ್ವೇಷಣೆಯಲ್ಲಿ ತೊಡಗಿದ್ದವು ಕೋಳಿಗಳು ಹುಂಜ ಹೇಟೆ ಸಳಗ ಮರಿ ಹೂಮರಿ ಗೂಡುಗಳಿಂದ ಗೊತ್ತುಗಳಿಂದ ಹೊರಗೆ ಹಾರಿ ಕೊಚ್ಚೆಯ ಸ್ಥಳಗಳಲ್ಲಿ ಕೆದಕುವ ಕೆಲಸಕ್ಕೆ ಕಾಲು ಹೊಕ್ಕಿ ಹಾಕಿದ್ದವು ಅಡುಗೆ ಒಲೆಗಳಿಂದ ಹೊಮ್ಮಿದ ನೀಲಿ ಹೊಗೆ ಕುಡಿಸಲುಗಳಿಗೆ ಹೊದಿಸಿದ್ದ ಹುಲ್ಲಿನ ಬಿರುಕುಗಳಿಂದ ಮೆಲ್ಲಗೆ ಹೊರಟ ಗಾಳಿಯಲ್ಲಿ ತಿಳ್ಳೆಯ ಆಟವಾಡಲು ಮೊದಲು ಮಾಡಿತ್ತು ಬೆಳಗಿನ ಹೊತ್ತಲ್ಲಿ ಅಂತಹ ಕೇರಿಗಳಿಗೆ ಸ್ವಾಭಾವಿಕವಾಗಿರುತ್ತಿದ್ದ ದುರ್ವಾಸನೆಗಳ ಒಕ್ಕೂಟ ಆ ಕೇರಿಯವರ ಮೂಗಿಗೆ ಅಗೋಚರವಾಗಿರದಿದ್ದರೂ ಹೊರಗಿನಿಂದ ಬರುವವರಿಗೆ ಮೂಗು ಮುಚ್ಚಿಕೊಳ್ಳುವಂತೆ ತುಂಬಿ ಹಬ್ಬಿತ್ತು ಆದ್ದರಿಂದಲೇ ದೇವಯ್ಯ ಗೌಡರು ಕಳುಹಿಸಿದ್ದ ಘಟ್ಟದ ತಗ್ಗಿನ ಆಳು ಮೂಗು ಮುಚ್ಚಿಕೊಂಡು ಬಾಯಿಂದಲೇ ಉಸಿರಾಡುತ್ತಾ ನಿಂತಿದ್ದು ಬಚ್ಚನ ಬಿಡಾರದ ಮುಂದೆ ಬಚ್ಚನಿಗೆ ಗೌಡರು ಕಳುಹಿಸಿದ್ದ ಸಂದೇಶವನ್ನು ನೀಡಿ ಹೆಚ್ಚು ಹೊತ್ತು ನಿಲ್ಲಲು ಸಾಧ್ಯವಾಗದೆ ಅವನು ಹೊರಟು ಹೋದ ನಂತರ ತನ್ನ ಸಾರಥಿತ್ವದ ಸಮವಸ್ತ್ರವನ್ನು ಧರಿಸಿ ತನಗೆ ಹೆಣ್ಣು ಕೊಡಬೇಕಾಗಿದ್ದ ಭಾವಿ ಮಾವ ದೊಡ್ಡ ಬೀರನ ಬಿಡಾರಕ್ಕೆ ನಡೆದು ಗೌಡರು ಈ ಕೂಡಲೇ ಬರಬೇಕೆಂದು ಹೇಳಿ ಕಳುಹಿಸಿದ್ದ ವಾರ್ತೆಯನ್ನು ಟಿವಿಯಿಂದ ತಿಳಿಸಿ ಹೆಚ್ಚಿನ ಸಂಭಾಷಣೆಗೆ ತೊಡಗುವುದಕ್ಕೆ ಅವಕಾಶವಿಲ್ಲದಷ್ಟು ಬಿಗುಮಾನದಿಂದಲೂ ಬೇಗ ಬೇಗದಿಂದಲೂ ಹಿಂದಿರುಗಿ ಒಡೆಯರ ಮನೆಯ ಕಡೆ ಬಿರುಬಿರು ಕಾಲ್ ಬಿರುಬಿರನೆ ಕಾಲು ಹಾಕಿದ್ದನು ಹಿಂದಿನ ದಿನ ಸಾಯಂಕಾಲ ದೇವಯ್ಯಗೌಡರ ಬೈಸಿಕಲ್ಲು ಕಲಿಕೆ ಸಾಹಸದಲ್ಲಿ ಭಾಗಿಯಾಗಿ ಬಿದ್ದು ಗಾಯವಾಗಿ ಮೈಕೈ ನೋವಿನಿಂದ ನರಳುತ್ತಿದ್ದ ಮುದುಕ ದೊಡ್ಡ ಬೀರ ಇನ್ನೂ ತನ್ನ ಕಂಬಳಿ ಹಾಸಿಗೆಯಿಂದ ಎದ್ದಿರಲಿಲ್ಲ ಅಲ್ಲದೆ ತನ್ನ ಮಗಳು ತಿಮ್ಮಿ ಮದುಮಗಳಾಗಿರಬೇಕಾಗಿದ್ದವಳು ಹಠಾತ್ತನೆ ಕಾಣಿಯಾದದ್ದನ್ನು ಅವಳಿಗಾಗಿ ಕೆರೆ ಬಾವಿ ಕಾಡುಗಳಲ್ಲಿ ನಡುರಾತ್ರಿಯವರೆಗೆ ಹುಡುಕಿ ಹತಾಶರಾಗಿದ್ದುದು ಮುದುಕನ ಮನಸ್ಸನ್ನು ಕದಡಿ ದಣಿಸಿ ಅದನ್ನು ದೈನ್ಯ ಸ್ಥಿತಿಗೆ ತಂದಿತ್ತು ಗೌಡರು ಹೇಳಿ ಕಳಿಸಿದ್ದು ಏತಕ್ಕೆ ಎಂಬುದನ್ನು ಒಡನೆಯೇ ಊಹಿಸಿ ದೊಡ್ಡಬೀರ ಹೆಂಡತಿಯನ್ನು ಕರೆದು ಹೋಗೇ ಸಣ್ಣ ಬೀರನ್ ಬರ ಎಂದನು ಹಿರಿಯ ಮಗ ಸಣ್ಣ ಬೀರ ಬರಲು ಗೌಡ್ರು ಹೇಳಿ ಕಳಿಸ್ಯಾರೋ ನಂಗೆ ಮೈ ಕೈ ನೋವು ಹೇಳಕ್ಕಾಗೋದಿಲ್ಲ ನೀನೇ ಹೋಗ್ವ ಎನ್ನಲು ಸಣ್ಣ ಬೀರ ತಾನೊಬ್ಬನೇ ಹೋಗಲು ಒಪ್ಪಲಿಲ್ಲ ತಿಮ್ಮಿ ಕಣ್ಮರೆಯಾಗಿರುವ ವಿಚಾರವಾಗಿ ತನ್ನ ಅಪ್ಪನನ್ನು ಕರೆಯುತ್ತಿರುವುದು ಎಂಬುದು ಅವನಿಗೂ ಗೊತ್ತಾಗಿತ್ತು ತಿಮ್ಮಿ ಕಾಣಿ ನಿಜವಾದ ಕಾರಣ ಅವಳು ಕೆರೆ ಬಾವಿಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡದ್ದಲ್ಲ ಕಿರೇಸ್ಥರ ಜಾತಿಗೆ ಸೇರಿಸಲಿರುವ ಬಚ್ಚನಿಗೆ ಮದುವೆ ಮಾಡಿಕೊಡಲು ಇಷ್ಟವಿಲ್ಲದೆ ಅವಳ ತಂದೆ ತಾಯಿಯರು ಅವಳನ್ನು ಗುಟ್ಟಾಗಿ ಅಡವಿಸಿಟ್ಟು ಅವಳೆಲ್ಲಿಯೋ ಕಾಣಿಯಾಗಿದ್ದಾಳೆ ಎಂಬ ಗುಲ್ಲು ಹಬ್ಬಿಸಿದ್ದಾರೆ ಎಂಬ ಗುಸುಗುಸು ಸುದ್ದಿಯು ಗುಡಿಸಲುಗಳಲ್ಲಿ ಹಬ್ಬಿತ್ತು ಜೊತೆಗೆ ಹಿಂದಿನ ದಿನ ಸಂಜೆ ಬೈಸಿಕಲ್ಲು ಸವಾರಿಯಾಗುತ್ತಿದ್ದ ಸವಾರಿಯಾಗುತ್ತಿದ್ದಾಗ ಬೆಟ್ಟಳ್ಳಿ ಹಕ್ಕಲಿನಲ್ಲಿ ನೆರೆದಿದ್ದ ಜನಸಂದಣಿಯಲ್ಲಿ ಗುತ್ತಿಯನ್ನು ಕಂಡಿದ್ದವರು ಅನೇಕರು ತಿಮ್ಮಿ ಕಾಣಿ ಅವನೇ ಕಾರಣವಾಗಿರಬೇಕೆಂದು ಊಹಿಸಿ ನಂಬಿದ್ದರು ಏಕೆಂದರೆ ಸಿಂಭಾವಿ ಗುತ್ತಿಯೇ ತಿಮ್ಮಿಯನ್ನು ಮದುವೆಯಾಗುತ್ತಾನೆ ಆಗುತ್ತಾನೆ ಎಂದು ತಿಮ್ಮಿಯು ಅವನ ತಾಯಿ ಸೇಸಿಯು ಗುತ್ತಿಯ ಪರವಾಗಿಯೇ ಇದ್ದಾರೆಂದು ಕೇರಿಯವರಿಗೆ ಸಾಧಾರಣವಾಗಿ ತಿಳಿದ ವಿಷಯವಾಗಿತ್ತು ದೊಡ್ಡಬೀರ ಮೊದಮೊದಲು ಗೌಡರ ಹೆದರಿಕೆಗೆ ತನ್ನ ಮಗ ತನ್ನ ಮಗಳನ್ನು ಕೇರಿಯ ಹೊರಗೆ ಕೊಡುವುದಿಲ್ಲ ಎಂದು ಬಚ್ಚನಿಗೆ ಕೊಡಲು ಸಮ್ಮತಿಸಿದ್ದರು ಅವನು ದೇವಯ್ಯ ಗೌಡರೊಡನೆ ಕಿಲಿಸ್ತರವನಾಗುತ್ತಾನೆ ಎಂಬ ವದಂತಿ ಹಬ್ಬಿದ ಮೇಲೆ ಮನಸ್ಸು ಬದಲಾಯಿಸಿದ್ದನು ಈ ಎಲ್ಲಾ ಒಳಗುಟ್ಟಿನ ವಿಷಯಗಳನ್ನು ಬಚ್ಚನಿಂದ ಕೇಳಿ ತಿಳಿದಿದ್ದ ದೇವಯ್ಯ ತನ್ನ ತಂದೆ ಕಲ್ಲಯ್ಯಗೌಡರಿಗೆ ಹೇಳಿ ದೊಡ್ಡ ಬೀರನಿಗೆ ಕರೆ ಕಳುಹಿಸಿದನು ಏನಾದರೂ ಹೆಚ್ಚು ಕಡಿಮೆಯಾದರೂ ದೊಡ್ಡ ಬೀರ ಮುದುಕನಾದ್ದರಿಂದ ಅವನಿಗೆ ದೇಹ ದಂಡನೆಯಾಗುವ ಸಂಭವ ಅಷ್ಟಾಗಿರಲಿಲ್ಲ ಆದರೆ ಸಣ್ಣ ಬೀರನಿಗೆ ತನ್ನ ವಯೋಧರ್ಮದಿಂದ ಆ ರಕ್ಷೆ ಪಡೆಯುವ ಧೈರ್ಯವಿರಲಿಲ್ಲ ಅವನಿಗೆ ಕಲ್ಲಯ್ಯಗೌಡರ ಮತ್ತು ದೇವಯ್ಯಗೌಡರ ಸಿಟ್ಟಿನ ಬೆತ್ತದ ರುಚಿಯನ್ನು ಅನುಭವಿಸುವ ಸಂದರ್ಭಗಳು ಹಿಂದೆ ಒಂದೆರಡು ಸಾರಿ ದೊರೆಗೊಂಡಿದ್ದವು ಆದ್ದರಿಂದಲೇ ಅವನು ತಾನೊಬ್ಬನೇ ಹೋಗಿ ಗೌಡರ ಕೋಪಕ್ಕೆ ಎದುರಾಗಲು ಒಪ್ಪಲಿಲ್ಲ ಅಂತೂ ಕಡೆಗೆ ತಂದೆ ಮಕ್ಕಳಿಬ್ಬರು ಹೋಗುವುದೆಂದು ನಿರ್ಣಯವಾಯಿತು ಕಿರಿಯ ಮಗನಿಗೆ ಹೇಳಿ ಕಳುಹಿಸಿದರೆ ಅವನು ಬಿಡಾರದಿಂದಲೇ ಹೊರಡಲಿಲ್ಲ ತನ್ನ ಹೆಂಡತಿ ಚಿಕ್ಕ ಪುಟ್ಟಿಯ ಕೈಯಲ್ಲಿ ಸಣ್ಣಗೆ ಜಡಲ್ ಜರ ಬಂದದೆ ಎಂದು ಹೇಳಿ ಕಳುಹಿಸಿ ನುಣುಚಿಕೊಂಡನು ದೊಡ್ಡ ಬೀರನನ್ನು ಮೆಲ್ಲಗೆ ನಡೆಸಿಕೊಂಡು ಸಣ್ಣ ಬೀರನ್ನು ಬೆಟ್ಟಳ್ಳಿ ಮನೆಯ ಹೊರಚಾವಡಿಗೆ ಸೇರಿ ಅಲ್ಲಿ ಕಂಬದ ಬುಡದಲ್ಲಿ ಕಂಬಳಿ ಹಾಕಿಕೊಂಡು ಇಬ್ಬರು ಕೂತರು ಆಗಲೇ ಚಾವಡಿಯಲ್ಲಿ ಬೀಡಿಯ ವಾಸನೆ ಇದ್ದುದನ್ನು ಗಮನಿಸಿ ಸಣ್ಣ ಬೀರನಿಗೆ ಭಯ ಸಂಖ್ಯೆಯಾಗಿ ದೊಡ್ಡ ಬೀರನನ್ನು ಕುರಿತು ಎಪ್ಪಾ ಯಾಕೋ ಬೀಡಿ ವಾಸನೆ ನೋಡಿದ್ರೆ ಸಾಬ್ರನ್ ಕರೆಸ್ತ ಕಾಣ್ತದೋ ಒತ್ತಾರ ಎರಡದ ಮಗ್ಲಾಗ ಎದ್ದಿದ್ದೀನೋ ಏನೋ ನಾನು ಏನ್ ಗರಿಚಾರಕ್ಕಾದಿದ್ಯೋ ಅವತ್ ಒಡಿಸಿದ್ರಲ್ಲ ಮಗ್ಲು ಮರಿ ಹಂಗೆ ಒಂದ್ ಹಳ್ಳಿ ಒಡ್ತಾ ಎನ್ನುತ್ತಿದ್ದವನು ಬೆಚ್ಚಿ ಬೆದರಿ ದೂರ ನೋಡಿ ಹೇಳಿದನು ನೋಡದ್ಯಾ ನಾ ಹೇಳಿದ್ದು ಸುಳ್ಳೋ ಬದ್ದೋ ಈ ಹಿಜಾರದ್ ಸಾಬ್ರು ಲುಂಗಿ ಸಾಬ್ರು ಇಬ್ರು ಬಂದಾರೆ ಅಷ್ಟರಲ್ಲಿ ಒಳಗಿನ ಅಂಗಳದಿಂದ ಆ ಇಬ್ಬರು ಹೊನ್ನಾಳಿ ಸಾಬಿಗಳು ಈ ಇಬ್ಬರು ಕುಳಿತದ್ದಲ್ಲಿಗೆ ಸ್ವಲ್ಪ ದೂರದಲ್ಲಿ ಬಂದು ನಿಂತರು ಕಟುಕನು ತಾನು ಕಡಿಯಲ್ಲಿರುವ ಕುರಿಗಳು ಪುಷ್ಪವಾಗಿದೆಯೇ ಪುಷ್ಟವಾಗಿದೆಯೋ ಇಲ್ಲವೋ ಎಂಬುದನ್ನು ಅರಿಯಲು ಅವುಗಳನ್ನು ನೋಡುವಂತೆ ದೊಡ್ಡ ಬೀರ ಸಣ್ಣ ಬೀರರನ್ನು ದುರುದುರುನೆ ನೋಡಿದರು ಸಿಂಡ ಮೂಗಿನ ಕುಳ್ಳ ಲುಂಗಿ ಸಾಬಿಯ ಮುಖದಲ್ಲಿ ಪರಿಹಾಸ್ಯದ ನನಗೆ ತನ್ನನ್ನು ಮೂದಿಲಿಸುತ್ತಿದ್ದಂತೆ ಭಾಸವಾಯಿತು ಸಣ್ಣ ಬೀರನಿಗೆ ಆದರೆ ಬಲಿಷ್ಠಕಾಯನು ದೀರ್ಘದೇಗಿಯೂ ಆಗಿದ್ದ ಇಜಾರದ ಸಾಬಿಯ ಮೈಲಿ ಕಜ್ಜಿಯ ಮುಖದಲ್ಲಿ ಕ್ರೌರ್ಯಗಳ ಭಯಾನತೆಯ ಮುದ್ರೆಗೊಂಡಂತಿದ್ದುದನ್ನು ಕಂಡ ತಂದೆ ಮಕ್ಕಳಿಬ್ಬರು ನಿರಾಶಾ ನಿರಾಶಾಹತರಾದಂತೆ ಸುಮ್ಮನೆ ನಿಷ್ಕಾರುಣ ಕೃತಕ ಬೆಪ್ಪುನಗೆ ನಗೆ ನಗುತ್ತಾ ಮಿಳ್ಮಿಳನೆ ನೋಡುತ್ತಾ ಕುಳಿತಿದ್ದರು ಓಹೋ ಹೋ ಸರದಾರರ ಮಕ್ಕಳು ಏನ್ ದವಲತ್ತೋ ನಿಮ್ಗೆ ನವಾಬ್ರು ಕೂತಂ ಕೂತಿದ್ದಾರೆ ಹೇಳೋ ಏನ್ ಇವಕ್ಕೆ ಕೂತ ಇದ್ದಾವೆ ಹಂದಿ ಹುಂಕರಿಸಿ ತಿವಿಯುವಂತೆ ಗದರಿದನು ಈಜಾರದ ಸಾವಿ ಅನೈಚ್ಛಿಕವೆಂಬಂತೆ ದಿಗಿಲು ಬಿದ್ದು ತಟಕ್ಕನೆ ಎದ್ದು ನಿಂತು ಬಿಟ್ಟನು ಸಣ್ಣ ಬೀರ ಲುಂಗಿ ಸಾಬಿ ನಗುತ್ತ ಗಮಾರ ಹಳ್ಳಿ ಗಮಾರ ಏಯ್ ಸುಮ್ನೆ ಕೂತ್ಕಬಾರ್ದೆ ನೋಡ್ಗ ಬೀರ ಕೂತಲ್ಲಿಂದ ಒಂದು ಚೂರು ಹೊಂದದೆ ಎದ್ದು ನಿಂತಿದ್ದ ಸಣ್ಣ ಬೀರನನ್ನು ರಟ್ಟೆ ಎಡೆದಿಳಿದು ಕೂರಿಸಿ ಹುಸಿ ನಗುತ್ತಾ ಈ ಇಜಾರದ ಸಾವಣ್ಣ ಕಸಬಿಲ್ಲ ಹೋದಲ್ಲಿಗೆ ದಂಡಾವರ್ತಿ ದರ್ಬಾರು ಜಬರ್ದಸ್ತು ಅದಕ್ಕೆ ಮತ್ತೆ ಕಮ್ಮಾರ್ಸಾಲೆಯಲ್ಲಿ ಪುಟ್ಟಾಚಾರಿ ಕೈ ಮೇಲೆ ಕೈ ಮಾಡಿ ಹೂವಳ್ಳಿ ನಾಯಕರ ಹತ್ರ ಗನಾಗಿ ಕಣಾತಿ ತಿಂದದ್ದು ಎಂದು ಇಜಾರದ ಸಾಬಿಯನ್ನು ತಿರಸ್ಕಾರದಿಂದ ನೋಡುತ್ತಾ ಮೂದಲಿಸಿದನು ಇಜಾರದ ಸಾಬಿ ಲುಂಗಿ ಸಾಬಿಯ ಕಡೆ ತಿರುಗಿ ತುರುಕ ಮಾತಿನಲ್ಲಿ ಇವನಿಗೆ ಏನಂತೀಯ ಸೊಕ್ಕು ಕೇರಿಗೆ ಯಜಮಾನ ಅಂತ ಬಹಳ ದಿಮಾಕು ಅವತ್ತು ನಾನು ಚಮಡಾಗಿದೆ ಕುದುರೆ ತಟ್ಟು ತೆಗೆದುಕೊಂಡು ಇವ್ರ ಕೇರಿಗೆ ಹೋದ್ರೆ ನೀವು ಕೇರಿಗೆಲ್ಲ ಒಳಗೆ ಬರಬಾರ್ದು ನಮಗೂ ದೇವ್ರಿಗೂ ದಿನ ನಮಗೆ ದೇವರು ದಿಂಡ್ರು ಅದಾವೆ ಜಾತಿ ಕೆಟ್ಟು ಹೋಗ್ತದೆ ಅಂತಾನೆ ಏನೋ ಬಗಳು ಬಿಟ್ಟ ಇವತ್ತಿ ಇವ್ನ ಇವ್ನ ಸೋಕ್ನೆಲ್ಲ ಇಳಿಸ್ಬಿಡ್ತೀನಿ ಗೌಡ್ರು ಬೆತ್ತ ತಗೊನ್ಲಿ ಎಂದು ಬೀರನ ಕಡೆಗೆ ನೋಡಿ ಮೀಸೆ ಕುಣಿಸುತ್ತಾ ಮುಂದುವರಿಸಿದೆನು ಕನ್ನಡದಲ್ಲಿ ನಿನಗೆ ಇವತ್ತು ನಿನ್ನ ಹೂವಳ್ಳಿ ನಾಯಕರಿಗೆ ಜಾಸ್ತಿ ಆಗಿದ್ದ ಚರ್ಬಿ ಎಲ್ಲ ಕರಗ್ತದೆ ನೋಡ್ತಾ ಇರು ಇವತ್ತು ಗೊತ್ತಾಗಿದ್ಯೋ ನಿಮ್ಮಿಬ್ರಿಗೂ ಹೊನ್ನಾಳ್ಳಿ ಹೊಡ್ತದ್ ರುಚಿ ಮದ್ವೆ ಮಾಡ್ಕೊಡ್ತಾನೆ ಅಂತ ಹುಡ್ಗಿನೇ ಪರಾರಿ ಮಾಡ್ಸಿದ್ಯಲ್ಲ ನೀನ್ ಎಂತ ದಗಲ್ ಬಾಜಿನೂ ಎಂದನು ಲುಂಗಿ ಸಾಬು ಜಕ್ಣಿಗ್ ಸರಿಯಾಗಿ ಅರಕೆ ನಡೆಸಿಲ್ಲ ಅಂತ ಕಾಣ್ತದೆ ಜಕ್ಣಿ ಅಡಗಿಸಿದ್ರೆ ನಾನೇನ್ ಮಾಡಕ್ ಆಗ್ತದೆ ಸರಿಯಾಗಿ ಅರಕೆ ಮಾಡ್ತೀವಿ ಅಂತ ಹೇಳ್ಕೊಂಡ್ರೆ ಹುಡ್ಗಿ ಏನು ಮುಚ್ಚಿಟ್ಕೊಳ್ತದಿಯೇ ರಾಗವಾಗಿ ಹೇಳಿದ ದೊಡ್ಡ ಬೀರನನ್ನು ಮೊದಲಿಸುವಂತೆ ಅಣಕು ಹಿಡಿದನಿಯಲ್ಲಿ ಇಜಾರದ ಸಾಬಿ ಹಂಗೀಸಿದನು ಆಗ್ತದೆ ಆಗ್ತದೆ ಸರಿಯಾಗಿ ಅರಕೆ ಆಗ್ತದೆಯೋ ಇವತ್ತು ಜಕ್ಣಿ ನುಂಗಿದ ಜಕಣಿ ನುಂಗಿದ್ ಹುಡುಗಿನ ವಾಂತಿ ಮಾಡಿ ಬಿಡಬೇಕು ಇವತ್ತಿನ ಹಂಗಾಗ್ತದಿವತ್ತಿನಕೆ ಅಷ್ಟರಲ್ಲಿ ಜಗಲಿಯಿಂದ ಯಜಮಾನನ ಕೆಮ್ಮು ಕೇಳಿಸಿತು ಸೊಂಟಕ್ಕೆ ಸದಾ ನೇತು ಹಾಕಿಕೊಂಡೇ ಇರುತ್ತಿದ್ದ ಬೀಗದ ಕೈಗುಂಚಲಿನ ಸದ್ದು ಸಮೀಪಿಸಿತು ನಾಲ್ವರು ಆ ಕಡೆ ನೋಡುತ್ತಿದ್ದಂತೆ ಮೊಣಕಾಲಿನವರೆಗೆ ಕಚ್ಚೆ ಪಂಚೆ ಹಾಕಿದ್ದು ಕಸೆಯಂಗಿಯ ಮೇಲೆ ಹಸಿರು ಸಾಲು ಹೊದ್ದು ವೃದ್ಧರಾದರೂ ಸೊಂಟ ಭಾಗದಂತಿರುವ ದೃಢ ದೃಢಕಾಯದ ಬಲಿಷ್ಠ ವ್ಯಕ್ತಿ ಕಲ್ಲಯ್ಯಗೌಡರು ಚಾವಡಿಗೆ ಬಂದು ಕಲ್ಲು ಮಂಚದ ಮೇಲೆ ಒರಗಿ ಕೂತರು ಅವರು ಬರುತ್ತಿದ್ದಂತೆ ದೊಡ್ಡ ಬೀರ ಸಣ್ಣ ಬೀರರು ಎದ್ದು ನಿಂತು ಸುಂಟವಾಗಿ ನೆಲಾಮುಟ್ಟಿ ನಮಸ್ಕಾರ ಸಲ್ಲಿಸಿದರು ಸಾಬರಿಬ್ಬರು ಗೌರವ ಸೂಚಕವಾಗಿ ಸಲಾಂ ಮಾಡಿ ಸರಿದು ದೂರ ನಿಂತರು ಎಲೆಯಲ್ಲಿ ಹುಳುವಾಗಿದ್ದ ಕರೆಯುವ ಹಸುವೊಂದಕ್ಕೆ ಔಷಧಿ ಹಾಕಿಸಿ ಆಗತಾನೆ ಕೊಟ್ಟಿಗೆಯಿಂದ ಬಂದಿದ್ದ ಗೌಡರ ಮೈಯಿಂದ ಬರುತ್ತಿದ್ದ ಸೆಗಣಿ ಗಂಜಲ ಮಿಶ್ರಿತವಾದ ಕೊಟ್ಟಿಗೆಯ ವಾಸನೆ ಸಾಬಿಗಳಿಗೆ ತುಸು ಅಹಿತಕರವಾಗಿಯೇ ತೋರಿತು ಒಲೆಯರಿಗೆ ಅದರ ಪರಿವೆಯೇ ಇರಲಿಲ್ಲ ಜೀವ ಇರುವ ದನಗಳನ್ನು ಕೊಂದು ತಿನ್ನುವವರಿಗೂ ಸತ್ತ ಬಾಡು ತಿನ್ನುವವರಿಗೂ ಅಷ್ಟಾದರೂ ಬೇಡವೇ ವ್ಯತ್ಯಾಸ ಅಯ್ಯೋ ಹೆಂಗ್ ಹೇಳ್ಬಿಟ್ರಪ್ಪ ರಾಷ್ಟ್ರಕವಿ ಕುವೆಂಪುನವರು ಏನೋ ನಿನ್ನ ಮಗಳು ಸಿಕ್ಲಿಲ್ವೇನೋ ಗೌಡರ ದನಿಯಲ್ಲಿ ಉಗ್ರ ಗಾಂಭೀರ್ಯತೆ ವಿತ್ತೆ ಇತ್ತೇವಿನ ಕಾತರತೆ ಇರಲಿಲ್ಲ ಇಲ್ಲ ನನ್ನೊಡೆಯ ಯಾವ ಯಾವ ಕೆರೆ ಬಾವಿ ಹಳ್ಳ ಎಲ್ಲಾ ಹುಡುಕಾಯ್ತೇನೋ ಗೌಡರ ಧ್ವನಿ ನಿಷ್ಠೂರವಾಗಿತ್ತು ಸತ್ತು ಹೋದಳೋ ಸಿಕ್ಕದಳೋ ಇಲ್ಲವೋ ಎನ್ನುವ ವಿಚಾರದಲ್ಲಿ ಇರಬೇಕಾಗಿದ್ದ ಯಾವ ತರಹದ ಉದ್ವೇಗವೂ ಇರಲಿಲ್ಲ ಜೊತೆಯಲ್ಲಿ ವ್ಯಂಗ್ಯದ ಛಾಯೆ ಎಣುಕುತ್ತಿತ್ತು ದೊಡ್ಡ ಬೀರ ಅದು ಯಾವುದನ್ನೂ ಅರಿಯದವನಂತೆ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡುವ ಮನಸ್ಸಿನಿಂದ ಹಾಡ್ಯದ ಕೆರೆ ಮಕ್ಕಿ ಕೆರೆ ಬಾವಿ ಗುಂಡಿ ಎಲ್ಲಾ ಮೊದಲಾಗಿ ಬಂದ ಹುಡುಕಿ ಬಂದ ಪಟ್ಟಿಯನ್ನೇ ನಿವೇದಿಸತೊಡಗಿದನು ಗೌಡರು ಜಿಗುಪ್ಸೆಯಿಂದ ಮುಖಾಕಂತರಿಸಿಕೊಂಡು ದೊಡ್ಡ ಬೀರನನ್ನು ನಡುವೆ ತಡೆದು ವ್ಯಂಗ್ಯ ಸ್ಪಷ್ಟವಾಗುವಂತೆ ನಿಧಾನವಾಗಿ ಶುದ್ಧ ಸಾಹಿತ್ಯ ರೀತಿಯಲ್ಲಿ ಹೇಳಿದರು ಅಡಕೆ ಮರದ ಜೋಂಡಿಲಿ ಹುಡುಕುದ್ರೇನೋ ಈ ಸಾರಿಯ ಪ್ರಶ್ನೆಯಲ್ಲಿ ಉಗ್ರತೆ ವ್ಯಂಗ್ಯ ಎರಡೂ ಸ್ಪಷ್ಟವಾಗಿದ್ದುದು ಮುದುಕನಿಗೆ ಅರ್ಥವಾಯಿತೆಂದು ತೋರುತ್ತದೆ ಅವನು ಮುಂದೆ ಮಾತನಾಡದೆಲ್ಲ ನೋಡತೊಡಗಿದನು ಸಾಳಿಬ್ಬರೂ ನಗೆ ತಡೆಯಲಾರದೆ ಮುಖ ತಿರುಗಿಚ್ಕೊಂಡರು ಸಣ್ಣ ಬೀರನಿಗೆ ಆಗಲೇ ತೊಳ್ಳೆ ನಡುಗತೊಡಗಿತ್ತು ಯಾರತ್ರನೂ ನೀನ್ ಪಡಪೋಸಿ ಗೌಡರ ಇಂಗಿತವನ್ನರಿತ ಹಿಜಾರದ ಸಾಬಿ ದೊಡ್ಡ ಬೀರನಿಗೆ ನೇರವಾಗಿ ಪ್ರಶ್ನೆ ಹಾಕಿದನು ಯಾಕೋ ಕಾಲು ನಡಗಸ್ತಾ ನಿಂತೀಯ ನಿಜಾನಾದ್ರು ನೀನಾದ್ರು ನಿಜ ಹೇಳೋ ನಿನ್ ತಂಗಿನ ಎಲ್ ಮುಚ್ಚಿಟ್ಟಿದ್ದಾಳೋ ಎಲ್ಲ ಕಳಿಸಿದ್ರು ಮಿಳ್ಮಿಳನೆ ಮಾತು ಹೊರಡದೆ ಕಣ್ಣು ಕಣ್ಣು ಬಿಡುತ್ತಿದ್ದ ಸಣ್ಣ ಬೀರನನ್ನು ನಿರ್ದೇಶಿಸಿ ಲುಂಗಿ ಸಾಬು ಮತ್ತೆ ಎಚ್ಚರಿಕೆ ಕೇಳಿದನು ಕೇಳದಿದ್ರೆ ಒಳ್ಳೆ ಮಾತಿನಲ್ಲಿ ಹೇಳೋ ಇಲ್ಲದಿದ್ರೆ ನಿನಗೆ ಗೊತ್ತೈದೆಯಲ್ಲ ಕಂಬಕ್ಕೆ ಕಟ್ಟಿ ಬಿಡಿಸ್ತಾರೆ ಸಣ್ಣ ಬೀರ ನಡುಕುದಲ್ಲಿ ಕೈ ಮುಗಿಯುತ್ತಾ ಅಯ್ಯ ನಿಮ್ಮ ಉಪ್ಪು ತಿಂದು ಅನ್ನ ತಿಂದು ನಿಮಗ್ ನಾ ಸುಳ್ಳು ಹೇಳೋದಿಲ್ಲ ಧರ್ಮಸ್ಥಳ ದೇವರಾಣಿಗೂ ನನಗ್ ಗೊತ್ತಿಲ್ಲ ಅವನಿನ್ನೂ ಹೇಳಿ ಮುಗಿಸಿರ್ಲಿಲ್ಲ ಗೌಡರು ಲುಂಗಿ ಸಾಬುವನ್ನು ಕುರಿತು ಏ ಹೋಗಬಿಡನ್ ಒಂದಷ್ಟು ಹುಣ್ಣೆ ಹುಣಸೆ ಬರ್ಲು ಮುರ್ಕೊಂಡ್ ಬಾರ ಎಂದು ಹಿಜಾರದ ಸಾಬಿಯ ಕಡೆಗೆ ನೋಡಿ ಏನೋ ನೋಡ್ತೀಯ ಕಟ್ಟ ಅವನ್ ಕಂಬಕ್ಕೆ ಎಂದರು ಕಠಿಣ ಧ್ವನಿಯಲ್ಲಿ ಇಜಾರದ ಸಾಬು ತನ್ನ ಕೈಯಿಂದ ಉಗ್ರಸನ್ನೇ ಮಾಡಿ ತಲೆಯಾಡಿಸಿ ಕರೆದೊಡನೆಯೇ ಗಾಡಿಯ ನೊಗಕ್ಕೆ ಹೆಗಲು ಕೊಟ್ಟು ಕೊಟ್ಟು ಅಭ್ಯಾಸವಿದ್ದ ಗಾಡಿಯೆತ್ತು ಗಾಡಿ ಒಡೆಯುವನು ಮೂಕಿಗೆ ಕೈ ಎತ್ತಿ ಲೊಚಗುಟ್ಟಿದೊಡನೆಯೇ ನೊಗಕ್ಕೆ ವಿಧೇಯಿತೆಯಿಂದ ಹೆಗಲು ಕೊಡುವಂತೆ ಸಣ್ಣ ಬೀರ ನಡುನಡುಗುತ್ತಲೇ ನಾಲಿಗೆ ಬಿದ್ದು ಹೋಗಿ ಮಾತು ಸತ್ತವನಂತೆ ಮೂಕ ಪಶುವಿನಂತೆ ಒಮ್ಮೆ ಕೆರಳಿ ಕುಳಿತಿದ್ದ ಗೌಡರನ್ನು ಒಮ್ಮೆ ದುಃಖಾಧೀನನಾಗಿ ಪರಿತಪಿಸುತ್ತಾ ತನ್ನ ತಂದೆಯನ್ನು ನೋಡುತ್ತಾ ಶಿಕ್ಷಾ ಸ್ತಂಭದ ಕಡೆಗೆ ತಲು ಮುಂದುವರಿದನು ಅವನು ಹೋದ ರೀತಿ ಆ ಕಂಬವನ್ನು ತಬ್ಬಿ ನಿಂತ ರೀತಿ ಎರಡೂ ಕೈಗಳನ್ನು ಜೋಡಿಸಿ ಹಗ್ಗ ಬಿಗಿಸಿಕೊಂಡ ರೀತಿ ಹೇಗಿತ್ತು ಎಂದರೆ ಆ ಯೂಪಸ್ತಂಭಕ್ಕೆ ಬಲಿ ಕಟ್ಟಿಸಿಕೊಳ್ಳುವ ಯಜ್ಞ ವಿಧಾನ ಅವನಿಗೆ ಪೂರ್ವ ಪರಿಚಿತವಾದದ್ದು ಎಂಬುದು ಚೆನ್ನಾಗಿ ಗೊತ್ತಾಗುವಂತಿತ್ತು ತಾನು ಮಾತ್ರವೇ ಅಲ್ಲದೆ ಇತರ ಅಪರಾಧಿಗಳಿಗೂ ಗೌಡರ ಕ್ರೋಧಕ್ಕೆ ಪಾತ್ರರಾಗಿ ಆ ಯೂಪಸ್ತಂಭಕ್ಕೆ ಯಜ್ಞ ಪಶು ಯಜ್ಞ ಪಶುಗಳಾಗಿದ್ದುದನ್ನು ಅವನು ಹಿಂದೆ ಎಷ್ಟೋ ಸಾರಿ ಇದ್ದನು ಅನುಭವಿಸಿಯೂ ಇದ್ದನು ಆಜ್ಞೆಯಾದೊಡನೆಯೇ ಹೋಗಿ ನೊಗಕ್ಕೆ ಹೆಗಲು ಕೊಡುವಂತೆ ಕಂಬವನ್ನು ತಬ್ಬಿ ನಿಂತು ಕೈ ಕಟ್ಟಿಕೊಳ್ಳಲು ಒಪ್ಪದೆ ಪ್ರತಿಭಟಿಸಿದವರಿಗೆ ಏನು ಯಮಶಿಕ್ಷೆ ಬದುಕುತ್ತಿದ್ದುದು ಎಂಬುದು ಅವನಿಗೆ ಗೊತ್ತಿದ್ದ ವಿಷಯವೇ ಆಗಿತ್ತು ಆದ್ದರಿಂದಲೇ ಅವನು ಚಕಾರವೆತ್ತದೆ ಬೇಗ ಬೇಗ ಹೋಗಿ ಕೈ ಕೊಟ್ಟಿ ಕೈ ಕಟ್ಟಿಕೊಂಡಿದ್ದು ಲುಂಗಿ ಸಾಬು ತಂದು ಒಡ್ಡಿದ್ದ ಹುಣಸೆ ಬರಲುಗಳಲ್ಲಿ ಒಂದನ್ನು ತಜ್ಞನಂತೆ ಪರಿಶೀಲಿಸಿ ಆರಿಸಿಕೊಂಡಿದ್ದ ಇಜಾರದ ಸಾಬು ಸಣ್ಣ ಬೀರನ ಬತ್ತಲಿಯ ಬೆನ್ನ ಮೇಲೆಯೂ ಕೊಳಕಾಗಿದ್ದ ಹರಕಲು ಸುತ್ತಿದ್ದ ಅಂಡಿನ ಮೇಲೆಯೂ ಸಸಬ್ದವಾಗಿ ಪ್ರಯೋಗ ಮಾಡಿದನು ಚಿಟಾರನೆ ಕೂಗಿಕೊಂಡು ಕೀರಿ ರೋದಿಸುತ್ತಾ ದಮ್ಮಯ್ಯ ಸಾಬ್ರೇ ಒಡಿಬ್ಯಾಡಿನ ಸಾಯ್ತೀನಿ ನಾನು ಎಂಡ್ರ ಮಕ್ಳಿಗೆ ಬಾಯಿಗೆ ಮಣ್ಣು ಹಾಕ್ಬೇಡಿ ಸಾಬ್ರೇ ಅಯ್ಯೋ ಅಪ್ಪ ಬಿಡಿಸೋ ನಂಗೆ ಗೊತ್ತಿಲ್ಲ ತಿಮ್ಮಿ ಹೋದ್ಲು ಅಂತ ಅಯ್ಯಯ್ಯೋ ಎಂದು ಸಣ್ಣ ಬೀರನು ಒದ್ದಾಡಿಕೊಂಡು ಒರಲುತ್ತಿದ್ದ ಹಾಗೆಯೇ ಇಜಾರದ ಸಾಬಿ ಮತ್ತೂ ಒಂದೆರಡು ಮೂರು ಸಾರಿ ಬರಲನ್ನು ಬೀಸಿ ಬೀಸಿ ಹೊಡೆದೇ ಬಿಟ್ಟನು ಮೊದಲ ಬಾರಿಯೇ ಹೊಡೆತಕ್ಕೆ ಬಾಸುಂಡೆಗಳೆದ್ದಿದ್ದ ಬೆನ್ನು ಎರಡನೆಯ ಸುತ್ತಿನ ಪೆಟ್ಟುಗಳಿಗೆ ಇದ್ದಕ್ಕಿದ್ದ ಹಾಗೆ ಕೆಂಪಾಗಿ ನೆತ್ತರು ಚಿಮ್ಮಿ ಅವನು ಹುಟ್ಟಿದ್ದ ಪಂಚೆ ಒದ್ದಿಯಾಗಿ ಕಾಲ ಮೇಲೆ ಇಳಿದ ಹುಚ್ಚಗೆ ನೆಲ ತೊಯ್ದು ಹೋಯಿತು ಗಂಡಿನ ಬಟ್ಟೆಯೂ ರಕ್ತದಿಂದ ಕೆಂಪಾಯಿತು ಅವನ ಕೂಗು ಒಮ್ಮೆಗೆ ನಿಂತು ಬಿಟ್ಟಿತು ತಲೆ ಕತ್ತಿನ ಮೇಲೆ ನಿಲ್ಲ ನಿಲ್ಲಲೊಲ್ಲದೆ ಜೋಲಿತು ಗ ದೊಡ್ಡ ಬೀರ ಗದ್ಗದಿಸುತ್ತ ಎದ್ದು ಓಡಿ ಹೋಗಿ ಗೌಡರ ಕಾಲ ಬಳಿ ದಪ್ಪನೆ ಬಿದ್ದು ಒಡೆಯ ನನ್ನ ಮಗನ ಉಳಿಸ್ಕೊಡೆಯೇ ಎಂದು ಕೂಗಿಕೊಂಡನು ಅಷ್ಟರಲ್ಲಿ ತನ್ನ ಗಂಡಗೂ ಮಗಗೂ ಏನೋ ಗತಿಯಾಗುತ್ತದೆಂದು ಎಂದು ಹೆದರಿ ಬಿಡಾರದಿಂದ ಓಡೋಡಿ ಬಂದು ಬಚ್ಚನೊಡನೆ ದೂರದಲ್ಲಿ ಮರೆಯಾಗಿ ನಿಂತಿದ್ದ ಸೇಸಿಯು ಎದೆ ಪಡೆದುಕೊಳ್ಳುತ್ತಾ ಬಂದು ಇಜಾರದ ಸಾಬಿಯ ಕೈಯಲ್ಲಿದ್ದ ಹುಣಸಿಯ ಬರಲನ್ನು ಕಸಿದೆಸೆದು ಅವನನ್ನು ತಳ್ಳಿ ತಲೆ ಜೋಲುತ್ತಿದ್ದ ತನ್ನ ಮಗನನ್ನು ಆತುಕೊಂಡಳು ದಾಂಡಿಗನು ಬಲಿಷ್ಠನು ಕ್ರೂರಿಯೂ ಆಗಿ ಇಂತಹ ದೂರ್ತ ಕರ್ಮಗಳಲ್ಲಿ ನುರಿತು ನಿಷ್ಠುರನಾಗಿದ್ದ ಇಜಾರದ ಸಾಬುಗೆ ಅದೇನಾಯಿತೋ ಏನೋ ಇದ್ದಕ್ಕಿದ್ದಂತೆ ಸತ್ವಹೀನಾದವನಂತೆ ನಿರ್ಬಲನಾಗಿ ಸೇಸಿ ದುಃಖಾರ್ತಿಯನ್ನು ಓಡಿಬಂದು ಎಳೆದೊಡನೆ ಅವನ ಕೈಲಿದ್ದ ಹುಣಸೆ ಬರಲು ತನಗೆ ತಾನೇ ಎಂಬಂತೆ ಕೈಬಿಟ್ಟು ಹೋಗಿತ್ತು ಅವಳು ತಳ್ಳಿದೊಡನೆ ಒಂದಲ್ಲ ಎರಡು ಮಾರು ಹಿಂದೆರೆದು ಸ್ತಂಭೀಭೂತನಾದಂತೆ ನಿಂತು ಬಿಟ್ಟನು ಹೊಲೆಯಳಾದರೂ ಬಡವಳಾದರೂ ಯಾವ ವಿಧವಾದ ವ್ಯಕ್ತಿತ್ವ ವಿಶೇಷವೂ ಲವಲೇಶವೂ ಇಲ್ಲವದ ಇಲ್ಲದವಳಾದರೂ ಸಂಕಟ ತಪ್ತ ತಾಯಿತನ ಎಂತಹ ಭೂಮಾ ಪಟ್ಟಣಕ್ಕೇರಿಸಿ ಬಿಟ್ಟುತ್ತದೆಯೋ ಏನೋ ಎಂಬಂತೆ ಅವಳ ಮಾತೃ ದುಃಖ ಜನ ಕ್ರೋಧವಾದ ಸಾನ್ನಿಧ್ಯ ಭೀಷಣೆಗೆ ಕ್ಷಣ ಮಾತ್ರ ಭೀತ ಚೇತಸನಾದವನು ಇಜಾರದ ಸಾಬಿ ಗೌಡರ ಆಜ್ಞೆಯನ್ನು ಮರೆತು ಸೇಸಿಯ ಮಾತಿಲ್ಲದ ಆಣತಿಗೆ ಒಳಗಾದವನಂತೆ ಬೇಗ ಬೇಗನೆ ಸಣ್ಣ ಬೀರನನ್ನು ಬಿಗಿದಿದ್ದ ಹಗ್ಗದ ಕೊಟ್ಟುಗಳನ್ನೆಲ್ಲ ಬಿಚ್ಚಿ ಹಾಕಿದನು ಪ್ರಜ್ಞೆ ತಪ್ಪಿದ್ದ ಪ್ರಾಯದ ಮಗನ ಭಾರವನ್ನು ಆತು ಆನ್ಲಾರದೆ ನೆಲದ ಮೇಲೆ ಮಲಗಿಸಿದಳು ಸೇಸಿ ಮೈಮೇಲೆ ಜಕಣಿ ಬಂದಿತ್ತು ಎಂಬಂತೆ ಗೌಡರನ್ನು ಕಂಡರೆ ನೂರು ಮಾರು ದೂರದಲ್ಲಿಯೇ ಕುಗ್ಗಿ ಹೆದರಿ ಹುದುಗಿ ಹುದುಗಿಕೊಳ್ಳುತ್ತಿದ್ದ ಸ್ವಭಾವದ ಸಹಜ ಬೀರು ಆ ಹೊಲತಿ ಏದುತ್ತಾ ನಿಡಿದಾಗಿ ಉಸಿರೆಳೆದು ಬಿಡುತ್ತಾ ಗೌಡರ ಕಡೆ ತಿರುಗಿ ಕೈ ಮುಗಿದುಕೊಂಡು ರೋದನ ಮಿಶ್ರವಾದ ತಾರಸದಲ್ಲಿ ಸ್ವಾಮಿ ನನ್ ಬೇಕಾದ ಒಡದಾಕ್ಸಿ ನನ್ ಗಂಡ ಮಕ್ಕಳನ್ನ ಮಯ್ಯ ನಮ್ ತಂದೆ ತಿಮ್ಮಿ ಮತ್ತೆಲ್ಗೂ ಹೋಗಿಲ್ಲ ಅವಳ ಅವಳ ಮಾವನ ಮನೆಗೆ ಸಿಂಬಾವಿ ಕೆರೆಗೆ ಹೋಗಿರ್ಬಹುದು ನಿನ್ನೆ ಅವಳ ಬಾವ ಬಂದಿದ್ದ ಅರಿಯದ್ ಮಗ ನಾ ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ ನಿಮ್ ಉಪ್ಪುದ್ರಣ ತೂರಿಸ್ ತೀರಿಸ್ತೀವಿ ನನ್ನ ಮ ಗಂಡ ಮಗನ್ನ ಹೊಡಿಸ್ಬ್ಯಾಡಿ ನಾನ್ ನೋಡಿಯ ತಪ್ಪಾತು ಕಾಲಕ್ ಬಿದ್ದೆ ಎಂದು ಮೂರ್ಛಿತನಾಗಿ ಬಿದ್ದಿದ್ದ ಮಗನ ಪಕ್ಕದಲ್ಲಿಯೇ ಗೌಡರು ಕೂತಿದ್ದ ಕಲ್ಲು ಮಂಚದ ದಿಕ್ಕಿಗೆ ಅಡ್ಡ ಅಡ್ಡಬಿದ್ದಳು ಬೆಟ್ಟಳ್ಳಿಯ ಕಲ್ಲಯ್ಯ ಗೌಡರು ಕಲ್ಲು ಮಂಚದ ಮೇಲೆ ಕಲ್ಲಾಗಿಯೇ ಕುಳಿತಂತೆ ತೋರುತ್ತಿದ್ದರು ತೋರುತ್ತಿದ್ದರು ಮಾತ್ರ ವಾಸ್ತವವಾಗಿ ಅವರು ಸ್ವಭಾವತಃ ಕಲ್ಲೆದೆಯವರಾಗಿರಲಿಲ್ಲ ಅವರು ನಡು ವಯಸ್ಸಿನವರೆಗೂ ಮೆಲ್ಲೆದೆಯವರ ಮೆಲ್ಲೆದೆಯವರೇ ಆಗಿದ್ದರು ತಮ್ಮ ಮೆಲ್ಲೆದೆ ತನದ ದುರುಪಯೋಗ ಮಾಡಿಕೊಂಡು ತಮಗೂ ತಮ್ಮ ಸಂಸಾರಕ್ಕೂ ಕಷ್ಟ ನಷ್ಟಗಳನ್ನು ಉಂಟು ಮಾಡಿದ್ದರ ರಕ್ಷಣೆ ಪಡೆಯುವ ಸಲುವಾಗಿ ಕಲ್ಲೆದೆತನವನ್ನು ಆರೋಪಿಸಿಕೊಂಡು ಕಠೋರತೆಯನ್ನು ರಕ್ಷಾ ಕವಚದಂತೆ ತೊಟ್ಟುಕೊಂಡಿದ್ದರಷ್ಟೇ ಬುದ್ಧಿಪೂರ್ವಕವಾಗಿ ಒಂದು ಉದ್ದೇಶ ಸಾಧನೆಗಾಗಿ ತಮ್ಮ ಮೃದುತ್ವವನ್ನು ಅಪಾಯದಿಂದ ಪಾರು ಮಾಡುವುದಕ್ಕಾಗಿ ಕಠಿಣತೆಯ ಕರ್ಪರವನ್ನು ಅದರ ಸುತ್ತ ಬೆಳೆಸಿಕೊಂಡ ಮೇಲೆ ಅದರ ತರ್ಪಕ್ಕೆ ಹೆದರಿದ ಜನರಿಂದ ಅವರ ಕೆಲಸಗಳನ್ನೆಲ್ಲ ಸುಸೂತ್ರವಾಗಿ ನಡೆಯತೊಡಗಿದ್ದವು ಆದರೆ ಕ್ರೌರ್ಯವನ್ನು ಪ್ರಯೋಗಿಸಿದ ಮೇಲೆ ಪ್ರತಿಸಲವೂ ತಪ್ಪದೇ ಅದರ ಪ್ರತೀಕಾರಕ್ಕೆ ಒಳಗಾಗುತ್ತಿದ್ದರು ಹೊಟ್ಟೆ ನೋವು ತಲೆನೋವು ಹಲುನೋವು ವಾಂತಿ ಬೇದಿ ದುಸ್ವಪ್ನಗಳಿಂದ ನಿದ್ದೆಗೆಡು ವಿಕಾರ ರೂಪಗಳನ್ನು ಕಂಡು ಬೆದರುವ ಮಾನಸಿಕ ಭ್ರಾಂತಿ ಏನೇನೋ ಅಚಿಂತದ ಅಧೈರ್ಯ ಏನೋ ಗೊತ್ತಿಗುರಿ ಇಲ್ಲದ ಮನಃಕ್ಲೇಶ ಇತ್ಯಾದಿ ಒಂದಲ್ಲಾ ಒಂದು ತೊಂದರೆಯಿಂದ ನರಳುತ್ತಿದ್ದರು ಈ ಕ್ರೌರ್ಯ ಪ್ರಯೋಗಕ್ಕೂ ತರುವಾಯ ಸಂಭವಿಸುತ್ತಿದ್ದ ದೈಹಿಕ ಅಥವಾ ಮಾನಸಿಕ ವ್ಯಾಧಿಗಳಿಗೂ ಕಾರ್ಯಕಾರಣ ಸಂಬಂಧವಿರಬಹುದೆಂಬುದನ್ನು ಕಲ್ಲಯ್ಯಗೌಡರು ಆಲೋಚಿಸಿರಲಿಲ್ಲ ಯಾರಾದರೂ ಹೇಳಿದ್ದರೂ ಅವರು ನಂಬಲು ಸಿದ್ಧರಿರಲಿಲ್ಲ ಅದಕ್ಕೆ ಬದಲಾಗಿ ದೆವ್ವ ದೇವರು ಭೂತ ಜಕಣಿ ಗ್ರಹ ಪಿಶಿಯಾಚಾದಿ ಅಲೌಕಿಕ ಮತ್ತು ಅತೀಂದ್ರಿಯ ಶಕ್ತಿಗಳ ಚೇಷ್ಟೆಯನ್ನೇ ಅವರು ನಿಜವಾದ ಕಾರಣ ಎಂದು ನಂಬಿ ಅದಕ್ಕೆ ಅನುಗುಣವಾದ ಪರಿಹಾರೋಪಾಯಗಳನ್ನೆಲ್ಲ ಕೈಗೊಳ್ಳುತ್ತಿದ್ದರು ಆದರೆ ಪ್ರಾಜ್ಞೆಯಾಗಿದ್ದ ಅವರ ಹೆಂಡತಿ ದೊಡ್ಡಮ್ಮ ಹೆಗ್ಗಡತಿಯವರು ದಯ್ಯಾದ್ಯ ಅವರುಗಳಲ್ಲಿ ಇತರರಂತೆ ಶ್ರದ್ಧೆಯಿದ್ದವರಾದರೂ ತನ್ನ ಗಂಡನ ಕ್ರೂರವರ್ತನೆಗೂ ತರುವಾಯ ಒದಗುತ್ತಿದ್ದ ದೈಹಿಕ ಮಾನಸಿಕ ವ್ಯಾಧಿ ವ್ಯಾಪಾರಗಳಿಗೂ ಸಂಬಂಧವಿರುವುದನ್ನು ಅನುಭವದಿಂದ ಕಂಡುಕೊಂಡಿದ್ದರು ಅದಕ್ಕಾಗಿ ಅವರು ತನ್ನ ಗಂಡನನ್ನು ಕ್ರೌರ್ಯ ಪ್ರಯೋಗದಿಂದ ಪರಾಣ್ಮುಖಿಯನ್ನಾಗಿ ಮಾಡಲು ಸತತ ಪ್ರಯತ್ನಿಸುತ್ತಿದ್ದರು ಸೂಚನೆಯನ್ನು ಕೊಟ್ಟಿದ್ದರು ಬುದ್ಧಿವಾದ ಎಂದು ತೋರದಿರುವಂತೆ ಬುದ್ಧಿಯನ್ನೂ ಹೇಳಿದ್ದರು ಯಾವುದೂ ಪರಿಣಾಮಕಾರಿಯಾಗದಿರಲು ಕೆಲವು ದಿನಗಳು ಮಾತು ಬಿಟ್ಟಿದ್ದರು ಕಡೆಗೆ ಉಪವಾಸವನ್ನೂ ಮಾಡತೊಡಗಿದ್ದರು ಹೆಂಡತಿ ಮಾತು ಬಿಟ್ಟಾಗ ಮತ್ತು ಉಪವಾಸಕ್ಕೆ ತೊಡಗಿದಾಗ ಗೌಡರು ಹೆದರಿ ಹಿಂಜರಿಯುತ್ತಿದ್ದರು ಆದರೂ ಅನಿವಾರ್ಯವೆಂದು ಅವರಿಗೆ ತೋರಿದಾಗ ತಮ್ಮ ಹೆಂಡತಿಗೆ ತಿಳಿಯದಂತೆ ದಂಡನ ಕಾರ್ಯದಲ್ಲಿ ತೊಡಗುತ್ತಿದ್ದರು ಆ ದಿನ ಅವರು ತೊಡೆದಿದ್ದ ದಂಡನ ಕಾರ್ಯವು ಗೌಪ್ಯ ಸ್ವರೂಪದ್ದೇ ಆಗಿತ್ತು ಆದ್ದರಿಂದಲೇ ಇಜಾರದ ಸಾಬಿಯ ಹೊನ್ನಾಳಿ ಒಡೆತಕ್ಕೆ ಸಣ್ಣ ಬೀರನ್ನು ಚಿಟಾರನೇ ಚೀರಿ ಚೀರಿ ಗೂಳಿಡುತ್ತಿದ್ದಾಗ ಕೇ ಗೂಳಿಟ್ಟದ್ದನ್ನು ಕೇಳಿದಾಗ ಅವರ ಸಹಜ ಮರುಕ ಅವರ ಸಹಜ ಮರುಕ ಹೃದಯದ ಅಂತರಾಳದಲ್ಲಿ ಇಣುಕಿ ಬಂದರು ಅದನ್ನು ದರ್ಪಹೀನತೆಯ ದೌರ್ಬಲ್ಯವೆಂದು ದಮನ ಮಾಡಿ ಅವನ ರೋದನ ಎಲ್ಲಿಯಾದರೂ ದೂರದ ಒಳಗೆ ಅಡುಗೆ ಮನೆಯಲ್ಲಿರುವ ತನ್ನ ಹೆಂಡತಿಗೆ ಕೇಳಿಸಿ ಬಿಟ್ಟಿತಲ್ಲ ಎಂದು ಸಿಟ್ಟಿಗಿದ್ದು ಏನು ಹೊರಲ್ತಾನು ಹೊಲೆ ಹೊಲೆ ಮುಂಡೆಗಂಡ ಅವನ ಬಾಯಿಗೆ ಒಂದು ಬಟ್ಟೆನಾದ್ರೂ ತುರ್ಕೋ ಎಂದು ಸಿಡುಕಿದರು ತನ್ನ ಕಾರ್ಯದಲ್ಲಿಯೇ ಮಗ್ನನಾಗಿದ್ದ ಇಜಾರ ಸಾಬಿಗೆ ಅದು ಕೇಳಿಸಿರಲಿಲ್ಲವಾದ್ದರಿಂದ ಆ ಬಾಯಿಗೆ ಬಟ್ಟೆ ತುರುಕುವ ರೋದನ ನಿರೋಧ ಕಾರ್ಯವೂ ನಡೆದಿರಲಿಲ್ಲ ಸಣ್ಣ ಬೀರನ ರೋದನ ತಕ್ಕ ಮಟ್ಟಿಗೆ ದೂರಗಾಮಿಯಾಗೇ ಇದ್ದಿತಾದರು ಬೆಟ್ಟಳ್ಳಿ ಮನೆಯ ಚಾವಡಿಯಿಂದ ಅಡುಗೆ ಮನೆಗೆ ಮುಟ್ಟಿರಲಿಲ್ಲ ಬೆಟ್ಟಳ್ಳಿ ಮನೆ ನೂರಾರು ವರ್ಷಗಳ ಹಿಂದಿನ ಭದ್ರ ರಚನೆಯಾಗಿ ಸುವಿಶಾಲವಾದದ್ದರಿಂದ ಚಾವಡಿಗೂ ಅಡುಗೆ ಮನೆಗೂ ಸುಮಾರು ದೂರವಿತ್ತು ಚಾವಡಿಯಲ್ಲಿ ನಡೆಯುವ ಗದ್ದಲ ಸಾಧಾರಣವಾಗಿ ಅಲ್ಲಿಗೆ ತಲುಪುತ್ತಲೇ ಇರಲಿಲ್ಲ ಆದರೂ ದೊಡ್ಡಮ್ಮ ಹೆಗ್ಗಡತಿಯವರಿಗೆ ಅದು ಗೊತ್ತಾಯಿತು ಯಾರ ಚಾಡಿಯ ಪರಿಣಾಮವಾಗಿಯೋ ದೊಡ್ಡ ಬೀರ ಸಣ್ಣ ಬೀರರು ಈಗ ಚಾವಡಿ ಶಿಕ್ಷೆಗೆ ಗುರಿಯಾಗಿದ್ದಾರೋ ಆ ಬಚ್ಚನ್ನೇ ಓಡಿ ಹೋಗಿ ಹಿತ್ತಲು ಕಡೆಯ ಬಾಗಿಲಲ್ಲಿ ದೊಡ್ಡಮ್ಮ ಹೆಗ್ಗಡತಿಯವರಿಗೆ ದೂರು ಕೊಟ್ಟಿದ್ದನು ತನ್ನ ಮದುವೆಗೆ ಗೊತ್ತಾಗಿದ್ದ ಹೆಣ್ಣನ್ನು ಅನ್ಯರ ಪಾಲು ಮಾಡಲು ಹವಣಿಸಿದ್ದ ದೊಡ್ಡ ಬೀರನಿಗೆ ಗೌಡನಿಂದ ಗದರಿಸಿ ಬುದ್ಧಿ ಹೇಳಿಸಿ ತಿಮ್ಮಿಯನ್ನು ಹಿಂದಕ್ಕೆ ಎಳೆಸಿ ತಂದು ತಾನೇ ಮದುವೆ ಎಂಬ ಆಶೆಯಿಂದ ಅವನು ಆ ಚಾಡಿಯ ಕೆಲಸಗಳಲ್ಲಿ ತೊಡಗಿದ್ದನೇ ವಿನ ಹೊನ್ನಾಳಿ ಒಡೆತಕ್ಕೆ ತನ್ನ ಭಾವ ಭಾವಂದಿರ್ ಮಾವ ಭಾವಂದಿರನ್ನು ಗುರಿ ಗುರಿಪಡಿಸಬೇಕೆಂದು ಎಂದಿಗೂ ಅವನ ಇರಾದೆ ಆಗಿರಲಿಲ್ಲ ಆದ್ದರಿಂದಲೇ ಸಣ್ಣ ಬೀರನನ್ನು ಕಂಬಕ್ಕೆ ಕಟ್ಟಿಸಿ ಸಾಬರಿಂದ ಹೊಡೆಸುತ್ತಾರೆಂದು ಗೊತ್ತಾದೊಡನೆ ಮರೆಯಲ್ಲೇ ನಿಂತು ವೀಕ್ಷಿಸುತ್ತಿದ್ದ ಅವನು ತನ್ನ ಅತ್ತೆ ಸೇಸಿಗೆ ಆ ದುರಂತ ವಾರ್ತೆಯನ್ನು ತಿಳಿಸಲೆಂದು ಕೇರಿಯ ಕಡೆ ಓಡುತ್ತಿದ್ದವನಿಗೆ ತನ್ನ ಎದುರಾಗಿ ಎದುತ್ತಾ ಬೇಗ ಬೇಗನೆ ಕುಕ್ಕೋಟದಿಂದ ಧಾವಿಸಿ ಬರುತ್ತಿದ್ದ ಸೀಸಿಯೇ ಎದುರಾಗಿದ್ದಳು ಮಗಳನ್ನು ಗುತ್ತಿಯೊಡನೆ ಓಡಿ ಹೋಗುವಂತೆ ಮಾಡಿ ಅದನ್ನು ಗುಟ್ಟಿ ಗುಟ್ಟಾಗಿ ಇಟ್ಟಿದ್ದ ತನ್ನ ವರ್ತನೆಯಿಂದ ತನ್ನ ಗಂಡನಿಗೂ ಹಿರಿಯ ಮಗನಿಗೂ ಏನು ಗತಿಯಾಗುತ್ತಿದೆಯೋ ಎಂದು ಹೆದರಿ ಪಶ್ಚಾದ ವಿವೇಕದಿಂದ ಪ್ರಚೋದಿತಳಾಗಿ ಅವಳು ಮನೆಗೆ ಓಡಿ ಬರುತ್ತಿದ್ದಳು ಬಚ್ಚನಿಂದ ನಡೆಯುತ್ತಿದ್ದ ಸಂಗತಿಯನ್ನೆಲ್ಲ ತಿಳಿಯುತ್ತಾ ಅವನೊಡನೆ ಅವನ ಹಿಂದೆಯೇ ಹಿಂದೆಯೇ ಓಡೋಡಿ ಬಂದು ಚಾವಡಿಗೆ ತಸು ದೂರದಲ್ಲಿದ್ದ ಹೆಬ್ಬಸಿರಿ ಮರದ ಬುಡದಲ್ಲಿ ಮರಿಯಾಗಿ ನಿಂತು ನೋಡುತ್ತಿದ್ದಂತೆ ಮಗನ ಒರಲು ದನಿ ಕಿವಿಗೆ ಬಿದ್ದು ತಾಯಿಯ ಕರುಳನ್ನೇ ಇರಿದು ಕೊರಳನ್ನೇ ಕೊಯ್ದಂತಾಗಲು ಪುತ್ರ ಮೋಹಾವೇಶವಶಳಾಗಿ ಸಣ್ಣ ಬೀರನ ರಕ್ಷೆಗೆ ನುಗ್ಗಿದಳು ಸೇಸಿ ಅತ್ತ ನುಗ್ಗಿದೊಡನೆ ಬಚ್ಚ ಇತ್ತ ಇತ್ತಲು ಕಡೆಗೆ ಧಾವಿಸಿ ಆ ಸ್ಥಾನದಲ್ಲಿ ಆಗುತ್ತಿದ್ದ ಅನಾಹುತವನ್ನು ತಪ್ಪಿಸಲು ಅಂತಃಪುರಕ್ಕೆ ದೂರು ಕೊಟ್ಟಿದ್ದನು ಅಡುಗೆ ಮನೆಯಲ್ಲಿ ಒಲೆಗಳಿದ್ದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಮರದ ಸರಳುಗಳ ಬೆಂಕಿ ಬೆಳಕಿಂಡಿಯಿಂದ ಬರುತ್ತಿದ್ದ ಎಳಬಿಸಿಲಿನ ಪಟ್ಟೆ ಪಟ್ಟೆ ರಂಗೋಲಿಯಂತಿದ್ದ ಬೆಳಕು ನೆಳ ನೆರ ನೆರಳಿನ ಜಾಗದಲ್ಲಿ ಉರುಡು ಹಾಸಿಗೆಯ ಮೇಲೆ ಅಂಗಾಂತನೆ ಉರುಡು ಹಾಕಿದ್ದ ಬತ್ತಲೆ ಮೈಯ ಮೊಮ್ಮಗ ಚಲುವಯ್ಯನನ್ನು ಆಡಿಸುವ ಸುಖದಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿದ್ದ ದೊಡ್ಡಮ್ಮ ಹೆಗ್ಗಡತಿಯವರು ಬಚ್ಚನು ಕಿಟಕಿಯಿಂದ ಆಚೆಯಿಂದಲೇ ಕೂಗಿ ಹೇಳಿದ್ದನ್ನು ಕೇಳಿ ತಮ್ಮ ತಮ್ಮ ಅಲ್ಲಿ ಓಡಿ ಹೋಗಪ್ಪ ಏನಾದ್ರೂ ಆಗ್ಬಾರ್ದಾಗ್ಬಿಟ್ಟಿತ್ತು ಅವ್ರಿಗೆ ಸಿಟ್ಟು ಬಂದಾಗ ಮೈ ಮೇಲೆ ಎಚ್ಚರಾನೇ ಇರೋದಿಲ್ಲ ಯೋ ದೇವ್ರೇ ಎಂದು ಸಂಕಟದೇ ಒಲೆಯ ಬಳಿ ತನ್ನ ಹೆಂಡತಿ ದೇವಮ್ಮಗೆ ಕಾಫಿ ಹಾಕುವ ಹಿಟ್ಟಿನ ಪ್ರಮಾಣವನ್ನು ಕಾಫಿ ತಯಾರಿಸುವ ರೀತಿಯಲ್ಲಿ ತೋರಿಸಿಕೊಡುತ್ತಿದ್ದ ದೇವಯ್ಯನಿಗೆ ಹೇಳಿದರು ಮುದ್ದು ಮೊಮ್ಮಗನ ಮಿದುವಾದ ನಸುಗೆಂಪಿನ ಮೈಯ ಕೋಮಲತೆಯನ್ನು ತನ್ನ ಮುದಿ ಒರಟು ಅಂಗೈಯಿಂದ ಮುಟ್ಟಿ ನೀವಿ ದಿವ್ಯ ಸುಖಾನುಭವ ಮಾಡುತ್ತಿದ್ದ ಅಜ್ಜಮ್ಮಗೆ ಬಚ್ಚನು ಕೊಟ್ಟ ಸುದ್ದಿ ಕಡು ಕಠಿಣ ಕರ್ಕಶದಂತೆ ತೋರಿತು ಹಿಂದೊಮ್ಮೆ ಜೀತದಾಳು ಹೊಲೆಯನೊಬ್ಬನ ಎದೆಯ ಮೇಲೆ ಹಲಗೆ ಹಾಕಿಸಿ ಮೆಟ್ಟಿಸಿ ಅವನು ರಕ್ತ ಕಾರಿಕೊಂಡು ತರುವಾಯ ಮೃತನಾಗಿದ್ದ ಕಹಿ ನೆನಪು ಮರುಕಳ್ಳಿಸಿ ಅವರಿಗೆ ಅಸಹ್ಯ ವೇದನೆಯಾಯಿತು ಶಿಶು ಚಲುವಯ್ಯನ ಕೈಕಾಲು ಒದರಾಟ ತೋದಲು ತೊದಲು ಉಲಿದಾಟ ತಿಳಿಯಾದ ಮುಗ್ಧ ಕಣ್ಣುಗಳ ಸುಲಿದಾಟ ಇವುಗಳೇ ತಮ್ಮ ಗಂಡನನ್ನು ತನ್ನನ್ನು ಕ್ರೂರ ಕರ್ಮಗಳಿಗಾಗಿ ಭರ್ತನೆ ಮಾಡುವಂತೆ ಭಾಸವಾಯಿತು ಮತ್ತೊಮ್ಮೆ ದೇವಯ್ಯನಿಗೆ ಅಂಗಲಾಚಿದರು ತಮ್ಮ ಬೇಗ ಆ ದುಂಡು ಮುಂಡೆಗಂಡ ಸಾಬಿ ಹೊಡೆದು ಕೊಂದೇ ಬಿಟ್ಟಾನೋ ಆ ಪಾಪ ಹೊತ್ಕಂಡ್ ನಾವೆಲ್ ತೀರ್ಸಾನ ಆ ಸಣ್ಣ ಸಣ್ವೀರ್ನೋ ಮೊನ್ನೊನ್ನೆ ಮದುವೆ ಆಗೋಣ ಅಯ್ಯೋ ದೇವ್ರೆ ಬೆಟ್ಟಲ್ಲಿ ಮನೆಗೆ ಕಾಫಿ ಪ್ರವೇಶವಾಗಿ ಬಹುಕಾಲ ಆಗಿರಲಿಲ್ಲ ತನ್ನ ತಾಯಿಗೂ ಹೆಂಡತಿಗೂ ಕಾಫಿ ಸರಿಯಾಗಿ ತಯಾರಿಸಲು ಬರುವುದಿಲ್ಲ ಎಂಬುದು ದೇವಯ್ಯನ ಮತವಾಗಿತ್ತು ಅವನ ಪಾಲಿಗೆ ಉತ್ತಮ ಕಾಫಿಗೆ ಹೊರೆಗಲ್ಲು ಎಂದರೆ ಪಾದ್ರಿ ಜೀವರತ್ನಯನ ಮಗಳು ಜ್ಯೋತಿರ್ಮಣಿಯಮ್ಮ ತಕ್ಕಳಪ್ಪ ಹೆಸರು ಅವರು ತೀರ್ಥಹಳ್ಳಿಗೆ ಹೋದಾಗಲೆಲ್ಲ ಅವನಿಗೆ ಮಾಡಿ ಕೊಡುತ್ತಿದ್ದ ಕಾಫಿ ದೇವಮ್ಮ ಗಂಡನ ಉಪದೇಶಾತ್ಮಕ ಉಪನ್ಯಾಸಗಳನ್ನು ಪರಿಹಾರ ಸಾಂಚಿತ ಕಿರುನಗೆಯಿಂದ ಆಲಿಸುತ್ತಾ ಸುಮ್ಮನೆ ಹೂಂಗುಡುತ್ತಿದ್ದಳು ಅವಳಿಗೆ ಅವನ ಬೋಧನೆಯಿಂದ ಯಾವ ಪ್ರಯೋಜನವೂ ಆಗುವಂತಿರಲಿಲ್ಲ ತನ್ನ ಗಂಡನಿಂದಲೂ ತನಗೆ ಅದರಲ್ಲಿ ಹೆಚ್ಚು ಅಭಿರುಚಿಯೂ ಅನುಭವವೂ ಇದೆ ಎಂಬುದು ಅವಳ ನಂಬಿಕೆಯಾಗಿತ್ತು ಜ್ಯೋತಿರ್ಮಣಿಯ ಕಾಫಿಯ ರುಚಿ ಏನು ಕಾರಣ ಎಂಬುದು ಅವಳ ಹೆಣ್ಣೆದೆಗೆ ಗೋಚರವಾಗಿತ್ತು ಆದ್ದರಿಂದಲೇ ಅವಳು ಸ್ವಲ್ಪ ವಿಡಂಬನ ಸ್ವಲ್ಪ ಪರಿಹಾರ ಸ್ವಲ್ಪ ತಿರಸ್ಕಾರ ಸ್ವಲ್ಪ ಮಾತ್ಸರ್ಯಗಳಿಂದ ಹಾಸು ಹೊಕ್ಕಾಗಿ ಕಿರುನಗೆಯನ್ನು ಬೀರುತ್ತಾ ಪಾತ್ರೆಯ ಮೇಲೆ ಬಾಗಿ ಗಂಡನ ಮಾತಿಗೆ ಕಿವಿ ಕೊಡದಂತೆ ನಟಿಸುತ್ತಿದ್ದಳು ಅವಳ ಮನಸ್ಸೆಲ್ಲ ಉರುಡು ಹಾಸಿಗೆ ಮೇಲಿದ್ದ ಮುದ್ದು ಕಂದನಿಗೆ ಮೊಲೆ ಕೊಡಲು ಹೊತ್ತಾಯಿತಲ್ಲ ಎಂಬುದರ ಬಗ್ಗೆ ಇತ್ತು ಅತ್ತೆ ಗಂಡನಿಗೆ ಬೇಗ ಚಾವಡಿಗೆ ಹೋಗುವಂತೆ ಬೆಸನಿತ್ತಾಗ ಅವಳು ಸದ್ಯಕ್ಕೆ ಉಪದೇಶ ಮುಗಿಯುವುದಲ್ಲ ಎಂದು ಸುಯುತ್ತ ನೆಟ್ಟಗೆ ನಿಂತಳು ಕೊರಳಿನಿಂದ ನೇತು ಬಿತ್ತಿದ್ದ ಕರಿಮಣಿ ತಾಳಿಯ ಸರವು ಕಟ್ಟಾಣಿಯು ಹೆದೆಗೆ ಉಚ್ಚಿ ಬೊಬ್ಬೆ ಸೆರಗಿನಲ್ಲಿ ಹುದುಗುವಂತೆ ಅವ್ವನ ಅಣತಿಗೆ ದೇವಯ್ಯ ಇಲ್ಲವ ಹೋಗ್ತೀನಿ ಆ ಬಡ್ಡಿ ಮಕ್ಳಿಗೆ ಬೆನ್ಮುರಿಯೋ ಹಂಗೊಂದ್ ಒಂದೆರಡು ಬೀಳ್ಲಿ ಬಚ್ಚನಿಗೆ ಹೇಳಿದ್ರಂತೆ ಆ ಬೀರನ್ ಬಿಡಾ ಬಿಡಾರದವ್ರು ಏ ನೀ ಅತ್ತಾಗ್ ನೋಡಿದ್ದೀಯೆ ನಾ ಅಂತ ಸ್ವಲ್ಪ ಮೇಲ್ ಮೇಲೆ ಕಿವಿಗಾಕೋ ಸುಮ್ಮನ್ ದಿನ ಬೊರಗಾಪಿ ಮಾಡ್ಬೇಡ ಎಂದು ಆಗ್ತಾನೆ ನೆಂಟಗೆ ನಿಂತಿದ್ದ ಹೆಂಡತಿಯ ಕಡೆ ಮುನಿದು ನುಡಿದು ಮತ್ತೆ ತಾಯಿಯನ್ನು ನಿರ್ದೇಶಿಸಿ ಹೇಳಿದನು ಹೇಳಿದ್ರಂತೆ ದೊಡ್ಡ ಬೀರಿನ ಕಡೆಯವರು ಗಾಡಿ ಬಚ್ಚನ್ಗೆ ಯಾರೋ ಹೆಣ್ ಕೊಡ್ತಾರೆ ಸಣ್ಣ ಗೌಡ್ರು ತಾವು ಜಾತಿ ಕೆಡೋದಲ್ದ ನಿಂದ್ ಜಾತಿನೂ ಕೆಡ್ ಕೆಡ್ಸಕ್ ಹೊಲ್ಟಾರೆ ನಮ್ಗಿಷ್ಟ ಇಲ್ಲಪ್ಪ ಜಾತಿ ಗಿಡಾಕೆ ಅಂತ ಕಾಫಿ ಇಟ್ಟು ಈಗೇನು ಎಲ್ಗೂ ಓಡೋಗುದಿಲ್ಲ ಆಮೇಲೆ ಹೇಳ್ಕೊಡುವರಂತೆ ಈಗ ಹೋಗಿ ಬಿಡಿಸಿ ಅವರನ್ನ ಎಂದಳು ದೇವಮ್ಮ ತನ್ನ ಕಡೆ ನೋಡುತ್ತಿದ್ದ ಗಂಡನ ಕಣ್ಣನ್ನು ಒಲವಿನಿಂದಿರಿದು ನೋಡಿ ದೇವಯ್ಯ ನಿರೂಪಾಯನಾದವನಂತೆ ಎದ್ದು ಚಾವಡಿಗೆ ಧಾವಿಸಿದನು ಅವನು ಹೋಗಿ ಎರಡು ಮೂರು ನಿಮಿಷ ಆಗಿರಲಿಲ್ಲ ಮತ್ತೆ ಓಡುತ್ತಲೇ ಬಂದು ಅವ್ವ ಅವ್ವ ಒಂದು ಸ್ವಲ್ಪ ತೆಂಗಿನೆಣ್ಣೆ ಕೊಡೋ ಎಂದು ಬರಿದಾಗಿದ್ದ ಉರುಡು ಹಾಸಿಗೆ ಬಳಿಯಿದ್ದ ತಾಯಿಗೆ ಹೇಳಿ ತನ್ನ ಹೆಂಡತಿಯನ್ನು ಹುಡುಕುವನಂತೆ ಅತ್ತ ಇತ್ತ ನೋಡಿ ಅವಳೆಲ್ಲಿ ಆ ಪಾದ್ರಿ ಕೊಟ್ಟಿದ ಗಾಯಕ್ಕಾಕೋ ಔಷಧ ಬಿಳಿಪುಡಿ ಬೇಕಿತ್ತಲ್ಲ ಎಂದನು ತುಸು ಕತ್ತಲಾಗಿದ್ದೆಡೆಯಲ್ಲಿ ಚಲುವಯ್ಯನಿಗೆ ಮೊಲೆ ಕೊಡುತ್ತಾ ಆ ಸುಖಾನುಭವದಲ್ಲಿ ಮಗ್ನಿ ಆಗಿದ್ದ ದೇವಮ್ಮ ತನ್ನ ಬಿಳಿ ಮೈ ಕಾಣಿಸುತ್ತಿದ್ದ ವಕ್ಷಭಾಗವನ್ನು ಮಗನಿಗೆ ಮೊಲೆ ಉಣ್ಣಲು ತೊಂದರೆಯಾಗದಂತೆ ಬೇಗ ಬೇಗನೆ ಸೆರೆಗೆಳೆದು ಒರೆ ಮಾಡಿಕೊಂಡು ಹೇಳಿದಳು ಆ ಬಿಳಿಪುಡಿ ಪಟ್ನೇ ಆ ಕೋಣೆ ನಾಗಂದ್ಗೆ ಮೇಲೆ ಇರಬೇಕು ಹುಡುಕ್ ನೋಡಿ ನೀವೇ ತಗೊಳ್ಳಿ ಏನಾಗಿದೆಯೋ ತಮ್ಮ ದೊಡ್ಡಮ್ಮ ಹೆಗ್ಗಡೆತಿಯವರು ಆದಷ್ಟು ಸರಬಸವಾಗಿ ಕಾತರತೆಯಿಂದಲೇ ಎದ್ದು ಎಣ್ಣೆ ಕುಡಿಕೆಯನ್ನು ಮೂಲೆಯಲ್ಲಿರಿಸಿದ್ದ ಸಿಕ್ಕದಿಂದ ತೆಗೆದುಕೊಂಡು ಬರುತ್ತಾ ಕೇಳಿದರು ಆಗೋದೇನು ಟೋಣೆಯ ಹಿಜಾರತ್ ಸಾಬಿ ಅಡಸ್ಲಾ ಬಡಸ್ಲಾ ಒಡೆದು ಬಿಟ್ಟಿದ್ದಾನೆ ಎನ್ನುತ್ತಾ ಎಣ್ಣೆ ಕುಡಿಕೆ ಇಸ್ಕೊಂಡು ಗಾಯಕ್ಕೆ ಹಾಕುವ ಔಷಧಿಯನ್ನು ತೆಗೆದುಕೊಳ್ಳಲು ತಮ್ಮ ಮಲಗುವ ಕೋಣೆಗೆ ಓಡಿದನು ನಮ್ಮಪ್ಪ ಯಾವಾಗ ಬುದ್ಧಿ ಬರ್ತದೋ ನಾ ಕಾಣೆ ಅದನ್ನು ಆಲಿಸಿದ ಅವನ ತಾಯಿ ಹಿಂದೊಮ್ಮೆ ದೇವಯ್ಯ ತುಳಸಿ ಕಟ್ಟೆಯನ್ನು ಮೀಟಿ ತೆಗೆಯಲು ಸವೆಗೋಲು ತೆಗೆದುಕೊಂಡು ಅಂಗಳಕ್ಕಿಳಿದಿದ್ದಾಗ ಬಾರು ಮಾಡಿದ್ದ ಕೋವಿಯನ್ನೇ ಮಗನ ಕಡೆಗೆ ಗುರಿ ಹಿಡಿದು ಅದನ್ನು ತಾನು ತಡೆದಿದ್ದಾಗ ಇನ್ನು ತನ್ನ ಗಂಡನ ಉಗ್ರ ಸ್ವರೂಪವನ್ನು ನೆನೆದುಕೊಂಡು ಅಯ್ಯೋ ದೇವ್ರೆ ಎಂದು ನಡೆಸಿದರು ಆದರೆ ಅಡುಗೆ ಮನೆಯ ಒಂದು ಕಂಬಕ್ಕೆ ಬೆನ್ನು ಆನಿಸಿ ಹೊರಗಿ ಚಿಕ್ಕಾಲು ಬಕ್ಕಾಲು ಹಾಕಿ ಅರಗತ್ತಲೆಯಲ್ಲಿ ಕುಳಿತಿದ್ದ ಅಮ್ಮನ ತೊಡೆಯ ಮೇಲೆ ಮಲಗಿ ಮೃದು ಸಶಬ್ಧವಾಗಿ ಮೊಳೆಯುಣ್ಣುತ್ತಿದ್ದ ಕಂದನ ಆನಂದವನ್ನು ಸಾಸಿರ್ಮುಡಿಯಾಗಿ ಸವಿಯುತ್ತಾ ಸುಖಮೂರ್ಖೆಯಾಗಿ ಸದೃಶವಾದ ಚಿತ್ತ ಸ್ಥಿತಿಯಲ್ಲಿದ್ದ ಚೊಚ್ಚಲು ತಾಯಿ ದೇವಮ್ಮನ ಪ್ರಜ್ಞೆಗೆ ಹೊರಗಣ ಲೋಕದ ಕಠೋರತೆಯಾಗಲಿ ಕ್ರೌರ್ಯವಾಗಲಿ ತಮ್ಮ ತೀಕ್ಷ್ಣ ವಾಸ್ತವದ ರೂಪದಲ್ಲಿ ಪ್ರವೇಶಿಸುವಂತೆಯೇ ಇರಲಿಲ್ಲ ಕಾವ್ಯ ಪ್ರಪಂಚದಲ್ಲಿ ಯಾತ್ರೆಯಾಗುವ ರಸಸ್ವಾದಿ ಸಹೃದಯನ ಪ್ರಜ್ಞೆಗೆ ಸಂಭವಿಸುತ್ತದೆ ಎಂದು ಹೇಳಲಾಗುವ ಒಂದು ರೀತಿಯ ಸದ್ಯ ಪರವಾದ ನಿವೃತ್ತಿ ಅವಳ ಚೇತನವನ್ನು ತನ್ನ ವಕ್ಷಸ್ಥಲದಲ್ಲಿಟ್ಟುಕೊಂಡು ರಕ್ಷಿಸಿತ್ತು ತನ್ನ ಜೀವದ ಸಾರಸರ್ವಸ್ವವೇ ಬಹಿರ್ಭೂತವಾಗಿ ಮುದ್ದಿನ ಮುದ್ದೆಯಾದಂತಿದ್ದ ತನ್ನ ಕಂದನ ಮಿದುತುಟಿಗೆ ತನ್ನೆದೆಯ ಪೀಲೂಷ ಕಲಶದ ತೊಟ್ಟಿಗೆ ಸೋಕಿ ಅದನ್ನು ಚೀಪುತ್ತಿದ್ದಾಗ ಸಂಸಾರದ ಯಾವ ಕೋಟಲೆಯೂ ಅವಳ ರಸನಿದ್ರಾ ಸಮಾಧಿಗೆ ಭಂಗ ತರಲು ಸಮರ್ಥವಾಗಿರಲಿಲ್ಲ ಸಣ್ಣ ಬೀರನ ಸಂಕಟವಾಗಲಿ ತನ್ನ ಗಂಡನ ಬಹುಪ್ರಣಯಾಶಂಕೆಯಾಗಲಿ ತನ್ನ ಹಳೇ ಮನೆಯ ಅಕ್ಕಯ್ಯನಿಗೆ ಒದಗಿದ್ದ ಮಹಾವಿಪತ್ತಾಗಲಿ ತಾಯಿ ಕೊಟ್ಟಳು ಮಗು ಇಂಟಿತು ಜಗತ್ತಿನ ಇತರ ಕರ್ಮಗಳೆಲ್ಲವೂ ತತ್ಕಾಲದಲ್ಲಿ ಸ್ಥಗಿತಗೊಂಡಿದ್ದವು ವಿಶ್ವ ಗೌರವ ಭಾಜನವಾದ ಆ ಜಗದ್ಭವ್ಯ ಘಟನೆಯ ಮುಂದೆ ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡ್ಬೋದು ನಿಮ್ಗೆ ಇದು ಈ ಮಲೆಗಳಲ್ಲಿ ಮದುಮಗಳು ಸನ್ನಿವೇಶಗಳೆ ಇದೆಯಲ್ಲ ಅದನ್ನು ಈ ಧಾರವಾಹೇ ಒಂದಷ್ಟು ಸ್ವಲ್ಪ ಪಾಪ್ಯುಲರ್ ಅವು ಅವುಗಳಲ್ಲಿ ಒಂದಷ್ಟು ಜನಕ್ಕೆ ಇದನ್ ತುಂಬ ಏನೋ ನಮ್ಮ ಹಿಂದಿನ ಲೈಫ್ ಸ್ಟೈಲ್ ಹೇಗಿತ್ತು ಸ್ವಾತಂತ್ರ್ಯ ಬರೋದಲ್ಲಿ ಸ್ವಾತಂತ್ರ್ಯ ಬಂದ ಹೊಸ್ತಿಲಲ್ಲಿ ಅನ್ನೋದನ್ನ ಯಾವ್ದು ನೆನ್ನೆ ಒಂದು ಇದನ್ನ ನೋಡ್ತಾ ಇದ್ದೆ ಕ್ಲಿಪ್ ನೋಡ್ತಾ ಇದ್ದೆ ಹಳೆಯ ಧಾರಾವಾಹಿ ಎಷ್ಟು ಚೆನ್ನಾಗಿದ್ವು ಅಂತ ಮೊಮ್ಮಗಳು ಅದ್ ಯಾವ ಧಾರಾವಾಹಿ ಅಂತ ನನಗ್ ಗೊತ್ತಿಲ್ಲ ಬಟ್ ಇದು ಸಿಚುಯೇಷನ್ ಹೀಗೆ ಮೊಮ್ಮಗಳು ಅಹ್ ಅಪ್ಪ ಅಮ್ಮನ ಊರಿಗೆ ಬಂದಿರ್ತಾಳೆ ಹಳ್ಳಿಗೆ ಅಜ್ಜಿ ಮೊಮ್ಮಗಳು ದೇವಸ್ಥಾನಕ್ಕೆ ಬಂದಿರ್ತಾರೆ ಮೊಮ್ಮಗಳೇ ತುಂಬಾ ಹಿಡಿಸ್ಬಿಟ್ಟಿರುತ್ತೆ ಆ ಕೂತ್ಕೊಂಡು ಊರ್ ಸುತ್ತಕ್ ಹೋಗಿದ್ದೆ ಅಂತ ಹೇಳಿ ಬಂದು ದೇವಸ್ಥಾನ ಜಗ್ಲಿ ಮೇಲೆ ಕುತ್ಕೊಂಡು ಒಂದ್ ಸಂಭಾಷಣೆ ಆ ನಾನ್ ನೀನ್ ಇಷ್ಟ ಆಯ್ತಾ ಊರು ಅಂತ ಅಜ್ಜಿ ಕೇಳೋದು ಓ ತುಂಬಾ ಇಷ್ಟ ಆಯ್ತು ಹಾಗಿದ್ರೆ ಇಲ್ಲೇ ಇರ್ತೀಯ ಅಂತ ಅಜ್ಜಿ ಹೇಳೋದು ಓ ನನ್ಗೆ ನಾನ್ ರೆಡಿ ಆದ್ರೆ ಅಪ್ಪ ಅಮ್ಮ ಒಪ್ತಾರ ಅಂತ ಆ ಟೈಮಲ್ಲಿ ಅಜ್ಜಿ ನೀನ್ ಎಲ್ಲಿ ಎಷ್ಟು ಓದಿದೀಯಾ ಅಂತ ನಾನು ಆರನೇ ಕ್ಲಾಸ್ ಓದ್ದೆ ಅದಕ್ಕೆ ಅಷ್ಟೇನಾ ಆರನೇ ಕ್ಲಾಸ್ ಅಲ್ಲಿ ಏನು ಗೊತ್ತಿರಲ್ಲ ಹೆಂಗ್ ಮ್ಯಾನೇಜ್ ಮಾಡಿದೆ ಮತ್ತೆ ಲೈಫ್ ನ ಅಂತ ಅಜ್ಜಿ ಹೇಳ್ತಾ ಹೋಗ್ತಾರೆ ಓನ್ ಏನೋ ಆರನೇ ಕ್ಲಾಸ್ ಓದುವಾಗ ಅಜ್ಜಿ ಹುಷಾರ್ ತಪ್ ಅಲ್ಲ ಅಮ್ಮಂಗ್ ಹುಷಾರ್ ತಪ್ತಾವ್ ಆ ಸಹಾಯಕ್ಕೆ ಯಾರು ಇರ್ಲಿಲ್ಲ ಸ್ಕೂಲ್ ಬಿಡ್ಸಿದ್ರು ಅಹ್ ನಾವು ಸಹಜವಾಗಿ ಬದುಕಿದ್ವಿ ಬದುಕೋದಕ್ಕೆ ಎಷ್ಟು ಬೇಕು ಅನ್ನೋದನ್ನ ಕಲ್ಸಿದ್ರು ಹೊಂದ್ಕೊಂಡು ಹೋಗೋದನ್ನ ಕಲ್ಸಿದ್ರು ಇದೆಲ್ಲ ಒಂದು ಒಂದು ವರ್ಗದ ಚಿತ್ರ ಎಷ್ಟು ಚೆನ್ನಾಗಿತ್ತಲ್ವಾ ಅನ್ನೋ ತೋರಿಸ್ತಾರೆ ಈಗ ನೀವು ಓದಿದ್ರಲ್ಲ ಕಟ್ಟಿ ಹೊಡೆಯೋ ಒಂದು ಇನ್ನೊಂದು ವರ್ಗ ಇತ್ತು ಅನ್ನೋದು ಅದು ಎಲ್ಲೂ ಕಾಣಲ್ಲ ಮಳೆಗಳಲ್ಲಿ ಮದುಮಗಳು ತರದ್ದು ಒಂದು ಅಹ್ ದಾಖಲಾ ದಾಖಲೆ ಇರ್ಲಿಲ್ಲ ಅಂದಿದ್ರೆ ಈಗೆಲ್ಲ ಎಲ್ಲಿತ್ತು ಅನ್ನೋ ಒಂದು ಹುಸಿ ಸನ್ನಿವೇಶನೇ ಇರುತ್ತಿತ್ತು ಇಲ್ಲ ಅದ ಅವರು ಈಗ ಹೊಡೆಯೋದನ್ನ ನೋಡ್ಕೊಂಡು ಒಂಥರ ರೋದನೆಯಲ್ಲಿ ಬೈಯೋದು ಅಥವಾ ಆಕ್ರೋಶದಲ್ಲಿ ಅಪೋಸ್ ಮಾಡೋದಕ್ಕೆ ಹೋಗೋದು ಅಥವಾ ನಮ್ಗೆ ಏನು ಆಗ್ತಾ ಇಲ್ವಲ್ಲ ಅಂತ ಒಂದು ಒಂದು ಅಸಹಾಯಕತೆಯಿಂದ ಇಲ್ಲ ಓ ಕಾಲಿಡ್ಕೊಳ್ಳೋದು ನಾವು ಏನೋ ಬಿಟ್ಬಿಡಿ ಬಿಟ್ಬಿಡಿ ಅವ್ರನ್ನ ಅಡ್ ಬಿದ್ದೆ ಅಂತ ಅನ್ನೋದಿದೆಯಲ್ಲ ಅಲ್ಲಿ ತನಕ ತಂದಿಡೋಂತ ಮನಸ್ಥಿತಿಗಳು ಇದ್ದು ಅದು ಅಹ್ ಒಂದು ಹೆಚ್ಚು ಕಡಿಮೆ ಶತಮಾನಗಳ ಗಟ್ಟಲೆ ನಡೆದಿತ್ತು ಆ ಸನ್ನಿವೇಶ ಎಲ್ಲ ಬರ್ತಾ ಅಲ್ಲ ಶತಮಾನ ಘಟ್ಲೆಕ್ಕಿಂತ ಯಾವಾಗ ಇದು ಮಾನವ ಅಲ್ವಾ ಆರಂಭದಿಂದನೇ ಇದೆಯಲ್ಲ ಇದು ಇದು ನಾವು ತೀರಾ ಅಂದ್ರೆ ಮುಗಿತಾ ಇದ್ದ ಸಂದರ್ಭದ ಅಷ್ಟೇ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಈ ಈ ಶೋಷಣೆ ಎಲ್ಲ ಮುಗಿತಾ ಬಂದಿದ್ದ ಕಾಲ ಇರಬಹುದು ಇದು ಇನ್ನೊಂದ್ ನೂರ್ ವರ್ಷ ಹಿಂದಕ್ಕೆ ಹೋಗಿದ್ರೆ ಈ ಕತೆಗಿಂತ ಹೌದು ಎಲ್ಲ ಕತೆ ಕಟ್ಟುವಾಗ ಅಥವಾ ಒಂದು ಪಾಸಿಟಿವ್ ವೇ ನಲ್ಲಿ ಹೇಳುವಾಗ ಎಷ್ಟು ದೊಡ್ಡ ಇದನ್ನ ಮರೆ ಮಾಡಿ ಬಿಡ್ತಾರೆ ಮುಚ್ಚ ಹಾಕ್ಬಿಡ್ತಾರೆ ಕೆಲವನ್ಗೆ ಸಾಂತ್ವನ ಮಾಡ್ಬೇಕು ಅಥವಾ ಅವನ್ಗೊಂದು ಪ್ಲಸೆಂಟ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಒನ್ ಬರೋದು ಬರ್ದಿದ್ರೆ ಆ ಸಮಸ್ಯೆಗಳು ಚಿತ್ರಣವನ್ನ ಒಂದ್ ಸಮಾಜವನ್ನ ಅಥವಾ ಒಂದು ಒಂದು ಯುಗವನ್ನ ಕಟ್ಟಕೊಡ್ತೀವಿ ಅಂತ ಹೇಳಿದ್ರೆ ತುಂಬಾ ನಿರ್ದಾಕ್ಷಿಣ್ಯವಾಗಿರ್ಬೇಕಾಗ್ತದೆ ಮಲೆಗಳಲ್ಲಿ ಮದುಮಗಳು ಓದು ಮತ್ತು ಚರ್ಚೆಯನ್ನು ಕೇಳುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ